ಕಡೆ ಗರ್ಭಿಣಿ ಬೇರೆ ಅಂತ ಸುಖಶಯಿತ ಪೃಚ್ಛಿಕ ಸೌಖಶಾಯನಿಕ ಅಂತ ಕರೀತಾರೆ. ಚೆನ್ನಾಗಿ ನಿದ್ರೆ ಆಯಿತಾ ಅಂತ ಕೇಳೋದೇ ಒಂದು ಕೆಲಸ. ಸೌಭೋಜಿಕ, ಸೌಸ್ನಾತಿಕ, ಈ ರೀತಿಯಾಗಿ ಅನೇಕ ಉದ್ಯೋಗಗಳೇ ಉಂಟು ಹಿಂದಿನ ಕಾಲದಲ್ಲಿ. ಕಾಳಿದಾಸನೇ ನಮಗೆ ಇದನ್ನು ಮೊದಲು ಈ ಶಬ್ದಗಳು ಕೊಡೋದು. ಈ ಥರದ್ದು ಎಷ್ಟೊಂದು ಕೊಟ್ಟಿದ್ದಾನೆ ಅಂತಂದರೆ, ಶೇಕ್ಸ್ಪಿಯರ್ ಹುಟ್ಟೋಕ್ಕೆ ಮುಂಚೆ ಇಂಗ್ಲೀಷ್ ಭಾಷೆ ಬರೀ ಕುಮಾರಿಯಾಗಿತ್ತಂತೆ. ಆಮೇಲೆ ಈಗ ಎಲ್ಲೆಲ್ಲೂ ಅದರ ಮಾತೇ ಮಾತೇ ಅಂತ ಹೇಳಿಬಿಟ್ಟು ವೈಎನ್ಕೆ ಹೇಳ್ತಾರೆ. ಹಾಗೆ ಶೇಕ್ಸ್ಪಿಯರ್ ಹುಟ್ಟೋಕ್ಕೆ ಮುಂಚೆ ಇಂಗ್ಲೀಷು ಅಪ್ರಬುದ್ಧವಾಗಿದ್ದು, ಅವನು ಹುಟ್ಟಿದ ಮೇಲೆ ಪ್ರಬುದ್ಧವಾಗಿ ವಿಶ್ವವ್ಯಾಪಿಯಾದ ಒಂದು ಭಾಷೆ ಆದಂತೆ ಕಾಳಿದಾಸನ ಸ್ಥಿತಿ ಇರಲಿಲ್ಲ. ಅವನಿಗಿಂತ ಪೂರ್ವದಲ್ಲಿ ವ್ಯಾಸ ವಾಲ್ಮೀಕಿಗಳಂಥ ಮಹರ್ಷಿಗಳು, ಸಾಕ್ಷಾತ್ ವೇದದಂಥ ವಾಂಗ್ಮಯ, ಅಶ್ವಘೋಷ ಮೊದಲಾದಂಥ ವಿದ್ವತ್ ಕವಿಗಳು, ಮತ್ತು ಸಾಕ್ಷಾತ್ ಪಾಣಿನಿಯಂಥ ಮೇರು ಸಮಾನನಾದಂಥ ವೈಯಾಕರಣ ಕವೀಶ್ವರ, ಪತಂಜಲಿ ಆತ ಕೂಡ ಕವೀಶ್ವರ, ಇವರೆಲ್ಲ ಇದ್ದರು. ಇವರೆಲ್ಲರಿಗೂ ಕೂಡ ಹೊಳೆಯದೇ ಇದ್ದಿದ್ದು ಹೊಳೆಯಿತು ಅನ್ನೋದು ದೊಡ್ಡದು ಇವನಿಗೆ. ಅಂದರೆ ಇಂಥ ಪ್ರೊಡ್ಯೂಸರ್ಸನ್ನು ಇಟ್ಟುಕೊಂಡು ಪೂರ್ವಸೂರಿಗಳನ್ನು ಅವ್ರನ್ನ ಅತಿಶಯಿಸುವಂಥದ್ದು ಇದೆಯಲ್ಲ, ಅದು ತುಂಬ ಅಸಾಧಾರಣವಾದ ಕೆಲಸ. ಏನೂ ಇಲ್ಲದೇ ಇದ್ದಾಗ ಮಾಡುವುದು ಒಂದು ದೊಡ್ಡ ಕೆಲಸ, ಊಹಾತೀತವಾದ ದೊಡ್ಡದಿದ್ದಾಗ ಮತ್ತು ಅದನ್ನು ವಿಸ್ತಾರ ಮಾಡೋದು ಇನ್ನೂ ದೊಡ್ಡ ಕೆಲಸ. ಅದನ್ನು ಮಾಡಿದಂಥವನು ಕಾಳಿದಾಸ. ಮತ್ತು ಮುಂದಿನವರು ಎಲ್ಲ ಅವನ ಪ್ರಭಾವಕ್ಕೆ ತುತ್ತಾದರು. ರಾಘವನ್ನವರ ಮಾತಲ್ಲೇ ಹೇಳೋದಿದ್ದರೆ, ಆಲ್ ದಟ್ ವಾಸ್ ಮೋಸ್ಟ್ಲಿ ವಾಟ್ ಆಲ್ ರಿಟರ್ನ್ ಆಫ್ಟರ್ ಹಿಮ್ ಆಫ್ಟರ್ ವಾಟ್ ಆಲ್ ಇಟ್ ವಾಸ್ ರಿಟರ್ನ್ ಇಟ್ ವಾಸ್ ಮೋಸ್ಟ್ಲಿ ಮಾಡೆಲ್ಡ್ ಆಫ್ಟರ್ ಹಿಮ್ ಆಲ್ ದಟ್ ವಾಸ್ ರಿಟರ್ನ್ ಬಿಫೋರ್ ಹಿಮ್ ವೆನ್ ಟು ಅಬ್ಲಿವಿಯನ್ ಅಂತ ಹೇಳ್ತಾರೆ. ಇದು ತುಂಬ ವಿಶೇಷವಾದದ್ದು. ಆಮೇಲೆ ಅವಳು ಹೇಳ್ತಾಳೆ, ಆಗ ಕಾಶ್ಯಪ ಬಂದ, ಬಂದು ಮಗಳನ್ನು ನೋಡ್ತಾನೆ. ನೋಡಿ ದಿಷ್ಟ್ಯ ಧೂಮ ಆಕುಲಿತ ದೃಷ್ಟಿಯರಪಿ ಯಜಮಾನಸ್ಯ ಪಾವಕಯ್ಯ ಬಾಹುತಿ ಪತಿತ. ಹೋಮ ಮಾಡುವಂತಹ ಯಜಮಾನನ ಕಣ್ಣಿಗೆ ಹೊಗೆಯಿಂದ ಮಬ್ಬು ಕವಿದಿದ್ದರೂ ದೃಷ್ಟಿ ಜಲಾವೃತವಾಗಿ ಬಾಷ್ಪಾವೃತವಾಗಿ ಅಸ್ಪಷ್ಟವಾಗಿದ್ದರೂ ಆಹುತಿ ಅಗ್ನಿಯಲ್ಲಿಯೇ ಬಿತ್ತು ಅಂತ. ಅವನು ಮಹರ್ಷಿ, ನಿತ್ಯ ಹೋಮ ತತ್ಪರನಾದವನು. ಆತನಿಗಲ್ಲದೆ ಇನ್ಯಾರಿಗೆ ಇಂಥ ಒಂದು ಉಪಮಾನ ಹೊಳೆಯೋದಕ್ಕೆ ಸಾಧ್ಯ? ಅವನ ಸಂಸ್ಕಾರಕ್ಕೆ, ಅವನ ಅಧ್ಯಯನಕ್ಕೆ, ಅವನ ಜೀವನಕ್ಕೆ ತಕ್ಕಾದ ಹೋಲಿಕೆಯನ್ನು ಕವಿ ಕೊಡ್ತಾನೆ. ಉಪಮಾ ಕಾಳಿದಾಸಸ್ಯ ಅನ್ನೋದರ ಅರ್ಥ ಇದು. ಯಾರ್ಯಾರಿಗೆ ಯಾವ್ಯಾವುದೋ ಹೋಲಿಕೆ ಕೊಡುವಂಥದ್ದಲ್ಲ, ಅವರವರ ಸಂಸ್ಕಾರಕ್ಕೆ ಸಂದರ್ಭಕ್ಕೆ ಯುಕ್ತವಾದದ್ದು ಬರುವುದು. ಅದು ನಾಟಕದಲ್ಲಿ ಮತ್ತೂ ಸ್ವಾರಸ್ಯಕಾರಿ. ಇದನ್ನೆಲ್ಲವನ್ನು ಕವಿ ನಿಬದ್ಧ ಪ್ರೌಢೋಕ್ತಿ ಅಂತ ಆನಂದವರ್ಧನ ಹೇಳ್ತಾನೆ. ವತ್ಸೆ ಸುಶಿಷ್ಯ ಪರಿದತ್ತ ವಿದ್ಯೇವ ಅಶೋಚನೀಯ ಆಸಿ ಸಂವೃತ್ತ. ಮಗಳೇ, ಒಳ್ಳೆ ಶಿಷ್ಯನಿಗೆ ಕೊಟ್ಟ ವಿದ್ಯೆಯ ಹಾಗೆ ನೀನು ಶೋಕರಹಿತಳಾಗಿಬಿಟ್ಟೆ ನನ್ನ ಪಾಲಿಗೆ ಅಂತ. ಇದು ಎಂಥ ಮಾತು! ಯೋಗ್ಯನಾದ ಶಿಷ್ಯನಿಗೆ ಚೆನ್ನಾಗಿ ಸಂತೋಷವಾಗಿ ವ್ಯಾಸಮುಷ್ಟಿ ಮಾಡಿದೆ, ಅಂದರೆ ಯಾವುದನ್ನೇ ಒಂದನ್ನು ವಿಥೆಲ್ಡ್ ಮಾಡಿಕೊಳ್ಳದೆ ಪೂರ್ಣವಾಗಿ ಕೊಡಬೇಕು. ಹಾಗೆ ಕೊಟ್ಟ ವಿದ್ಯೆಯ ಬಗ್ಗೆ ಗುರುವಿಗೆ ಯಾವ ದುಃಖವೂ ಇರುವುದಿಲ್ಲವಲ್ಲ, ಆ ರೀತಿ ಆಯಿತು ಅಂತ. ಅದು ಮತ್ತೆ ಅವನು ಒಳ್ಳೆಯ ಗುರು, ಆ ಅಧ್ಯಾಪಕ ಒಳ್ಳೆಯ ವೇದಾಧ್ಯಯನ ಸಂಪನ್ನ, ವೇದ ಅಧ್ಯಾಪನ ಸಂಪನ್ನ ಕೂಡ ಹೌದು. ಇವತ್ತೇ ಋಷಿರಕ್ಷಿತಾಂ ತ್ವಾಂ ಭರ್ತುಸ್ಸಕಾಶಂ ವಿಸರ್ಜಯಾಮಿ, ನಿನ್ನನ್ನು ಹಿಂದೆ ಋಷಿಗಣದ ರಕ್ಷಣೆಯಲ್ಲಿ ಗಂಡನ ಮನೆಗೆ ಕಳಿಸ್ತೀನಿ ಅಂತ ಹೇಳಿಬಿಡ್ತಾನೆ. ಇದು ಆಯಿತು ಅಂತ. ಅವನಿಗಾದರೂ ಅದು ಹೇಗೆ ಗೊತ್ತಾಯಿತು? ಯಾಕೆಂದರೆ ನಿನ್ನ ಸಾಕು ಮಗಳು ಗರ್ಭಿಣಿಯಾಗಿದ್ದಾಳೆ ಅಂತ ಯಾರಿಗೆ ಹೇಳೋದಕ್ಕೆ ಸಾಧ್ಯವಾಗುತ್ತೆ? ಎಷ್ಟು ಕಷ್ಟ ಈ ಒಂದು ಎಂಬರೇಸಿಂಗ್ ಸುದ್ದಿಯನ್ನು ಹೇಳುವುದು. ಅದಕ್ಕೆ ಅಶರೀರವಾಣಿಯನ್ನು ಹಾಕಿಬಿಟ್ಟಿದ್ದಾನೆ. ಅಲೌಕಿಕವನ್ನು ಎಲ್ಲಿ ಕವಿ ಬಳಸ್ತಾನೆ ಅಂದರೆ, ಕೈಲಾಗದೇ ಅಲ್ಲ, ಒಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡುವಂಥ ಒಂದು ದುರವಸ್ಥೆ ತಪ್ಪಿಸೋದಕ್ಕೆ. ಅದು ಮಾತ್ರವಲ್ಲ, ಅದರ ಮೂಲಕ ಇನ್ನೂ ಎಷ್ಟೆಷ್ಟೋ ಆಗುತ್ತದೆ. ಮುಂದೆ ಆರನೇ ಅಂಕಕ್ಕೆ ಬಂದಾಗ ಆ ವಿವರಗಳನ್ನು ಮತ್ತಷ್ಟು ನೋಡ್ತೀವಿ ನಾವು. ಅಗ್ನಿಶರಣಂ ಪ್ರವಿಷ್ಟಸ್ಯ ಶರೀರಂ ವಿನಾ ಛಂದೋಮಯ್ಯ ಅನಯ ವಾಣ್ಯ. ಅಗ್ನಿಶರಣ ಅಂತಂದರೆ ಅಗ್ನಿಗೇಹ. ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್, ಶ್ರೌತದಲ್ಲಿ ಬಳಕೆ ಆಗುವ ಶಬ್ದಗಳು. ಕಾಳಿದಾಸ ಆಯಾ ಶಾಸ್ತ್ರದ ನಿರ್ದಿಷ್ಟವಾದ ನಿರ್ದುಷ್ಟವಾದ ಶಬ್ದಗಳನ್ನು ಆ ಸಂದರ್ಭಕ್ಕೆ ತಕ್ಕಂತೆ ಬಳಸ್ತಾನೆ. ಸುಮ್ಮನೆ ಪದಗಳಿವೆ ಅಂತ ಹಿಗ್ಗಾಮಗ್ಗ ಬಳಸೋದಿಲ್ಲ. ಮಾಘ ಆಗಲಿ, ಭಾರವಿ ಆಗಲಿ, ಶ್ರೀಹರ್ಷ ಆಗಲಿ, ಇವನಿಗಿಂತ ಹೆಚ್ಚಿನ ಶಬ್ದ ಸಂಪತ್ತಿ ಇರಬಲ್ಲ ವೈಯಾಕರಣರು ಅನ್ನುವಂತೆ ಪ್ರದರ್ಶನ ಮಾಡ್ಕೋತಾರೆ. ಯುಕ್ತ ಶಬ್ದ ಪ್ರಯೋಗ ಕಾಳಿದಾಸನಂತೆ ಕಾಣಿಸುವುದಿಲ್ಲ. ಅಷ್ಟೇಕೆ ಭೌಭೂತಿ ಬಾಣದೇ ತತ್ತರಿಸ್ತಾರೆ, ಹೇಗೋ ನಿಂತ್ಕೋತಾರೆ. ಆದರೆ ಅವರಿಗೆ ಕಾಳಿದಾಸನಲ್ಲಿರ್ತಕ್ಕಂಥ ಸಮಗ್ರ ಸೌಂದರ್ಯ ಶಿಲ್ಪ ನಿರ್ಮಾಣ ಶಕ್ತಿ ಇಲ್ಲ. ದೇ ಆರ್ ಬ್ಯೂಟಿಫುಲ್ ಇನ್ ಪಾರ್ಟ್ಸ್, ನಾಟ್ ಇನ್ ಹೋಲ್. ಶರೀರಂ ವಿನಾ ಛಂದೋಮಯ್ಯ ವಾಣಿ ಅಂದರೆ ಅಶರೀರವಾಣಿ ಅಂತ ಅನ್ನುವಂಥದ್ದು. ಅದು ಏನು ಹೇಳ್ತು? ಅದನ್ನು ಛಂದೋಮಯೀ ವಾಣಿ ಆರ್ಷ ಛಂದಸ್ಸಿನಲ್ಲಿ ಅನುಷ್ಟುಪ್ನಲ್ಲಿ ಕವಿ ಹೇಳಿಸ್ತಾನೆ.
ಇಲ್ಲಿವರೆಗೂ ಪ್ರಿಯಂವದೆ ಶೌರಸೇನೆ ಪ್ರಾಕೃತದಲ್ಲಿ ಮಾತಾಡ್ತಾ ಇದ್ದವಳು, ಈಗ ಸಂಸ್ಕೃತದಲ್ಲಿ ಮಾತಾಡ್ತಾಳೆ, ಸಂಸ್ಕೃತ ಆಶ್ರಿತ್ಯ ಅಂತ. ದುಷ್ಯಂತೆ ನಾಹಿತಂ ತೇಜೋ ದಧಾನಾಂ ಭೂತ ಯೇ ಭುವ ಅವೇಹಿತನಯಾಂ ಬ್ರಹ್ಮನ್ ಅಗ್ನಿ ಗರ್ಭಾಂಶ ಮೀಮಿವ. ಬ್ರಹ್ಮನ್ ಬ್ರಹ್ಮರ್ಷಿಯೇ, ನಿನ್ನ ಮಗಳು ಈ ಸಾಕು ಮಗಳು ತನಯ ಯಾವಳಿದ್ದಾಳೆ, ಅವಳು ಗರ್ಭಿಣಿಯಾಗಿದ್ದಾಳೆ, ದುಷ್ಯಂತನ ಒಂದು ಸಂತತಿಯನ್ನು ಹೊತ್ತಿದ್ದಾಳೆ, ಎದೆಯಲ್ಲಿ ಹೊಟ್ಟೆಯಲ್ಲಿ ಹೊತ್ತಿದ್ದಾಳೆ ಗರ್ಭದಲ್ಲಿ, ಯಾವ ರೀತಿ ಅಗ್ನಿಯನ್ನು ತಳೆದ ಶಮೀವೃಕ್ಷದ ಹಾಗೆ ಅಂತ. ಇದು ಮತ್ತೆ ಆರ್ಷವಾದಂಥ ಹೋಲಿಕೆ, ವೇದಗಳಲ್ಲಿ ಬರುತ್ತೆ, ಶತಪಥ ಬ್ರಾಹ್ಮಣದಲ್ಲಿ ಬರುತ್ತೆ, ಐತರೇಯ ತೈತ್ರಿಯಾದಿ ಬ್ರಾಹ್ಮಣಗಳಲ್ಲಿ ಕೂಡ ಬರುತ್ತೆ, ಸ್ವಯಂ ಸಂಹಿತೆಯಲ್ಲೂ ಬರುತ್ತೆ. ಹಿಂದೆ ಅಗ್ನಿಗೆ ಕೋಪ ಬಂದು, ನಾನು ಇರೋಲ್ಲ, ಸುಮ್ಮನೆ ನಾನು ಇವರಿಗೆ ಯಾತಕ್ಕೆ ಕೊರಿಯರ್ ಬಾಯ್ ಕೆಲಸ ಮಾಡಬೇಕು, ಆಹುತಿಗಳನ್ನು ಎತ್ತುಕೊಂಡು ಹೋಗೋದು ನನಗೇನು ಫಾಯ್ದಾ ಇಲ್ಲ ಅಂತ ಮೂನಿಸಿಕೊಂಡು ಆತ ಶಮೀವೃಕ್ಷದಲ್ಲಿ ಅಂತರ್ಹಿತನಾಗಿಬಿಟ್ಟನಂತೆ. ಆಗ ದೇವತೆಗಳು ಮಹಾಪ್ರಯಾಸದಿಂದ ಮಥನ ಮಾಡಿ ಆ ಅಗ್ನಿಯನ್ನು ಶಮೀವೃಕ್ಷದಿಂದ ಹೊರಗೆ ತಂದರು ಅಂತ. ಹೀಗಾಗಿ ಶಮಿಯೊಳಗೆ ಅಗ್ನಿ ಇದೆ ಅಂತ. ಆ ಕಾರಣದಿಂದಲೇ ಹಿಂದೂ ಯಜ್ಞಶಾಲೆಗಳಲ್ಲಿ ಶಮೀವೃಕ್ಷದ ಆರಣಿಯನ್ನು ಮಾಡಿಕೊಳ್ತಾರೆ. ಶಮೀವೃಕ್ಷದ ಮೇಲೆ ಅಶ್ವತ್ಥ ಬೆಳೆದಿರಬೇಕು, ಒಂದು ಉತ್ತರಾರಣಿ ಇನ್ನೊಂದು ಅಧರಾರಣಿ ಅಂತ ಎರಡು ಮೇಲಿನ ಕೆಳಗಿನ ಆರಣಿಗಳನ್ನು ಇಟ್ಟುಕೊಂಡು ಮಥನ ಮಾಡಿ ಅಗ್ನಿಯನ್ನು ಉತ್ಪತ್ತಿ ಮಾಡುವಂಥದ್ದು. ಇವನು ಹೇಳಿ ಕೇಳಿ ಶ್ರೌತಿ ವೇದವನ್ನು ಅಭ್ಯಾಸ ಮಾಡಿ ಆ ಒಂದು ಶ್ರೌತ ಪ್ರಕ್ರಿಯೆಯಲ್ಲಿ ನುರಿತವನು, ಅವನಿಗೆ ಆ ಆರ್ಷೇಯವಾದ ಛಂದೋಮಯಿ ಅಶರೀರ ವಾಣಿ ಹೀಗಲ್ಲದೆ ಇನ್ಯಾವ ರೀತಿ ಹೇಳೋದಕ್ಕೆ ಸಾಧ್ಯ? ಈ ಆಶ್ರಮವನ್ನು ನಿರ್ಮಾಣ ಮಾಡೋದಕ್ಕೆ, ಆಶ್ರಮದ ವಾತಾವರಣಕ್ಕೆ ಏನೆಲ್ಲ ತರ್ತಾ ಇದ್ದಾನೆ ನೋಡಿ. ಇಲ್ಲಿವರೆಗೂ ಆಶ್ರಮದ ನಿರ್ಮಾಣಕ್ಕೆ ಅಲ್ಲೋ ಇಲ್ಲೋ ಬರ್ತಾ ಇದ್ದ ಶ್ರೌತದ್ದು ಇನ್ನು ಮುಂದೆ ಸಾಕಷ್ಟು ಬರುತ್ತೆ. ಯಾಕೆ? ಕಣ್ವರ ಆಗಮನ ಕಾರಣ. ಕಣ್ವರ ಪ್ರೆಸೆನ್ಸನ್ನು ನಿರ್ಮಾಣ ಮಾಡಿಕೊಡಬೇಕಲ್ಲ, ಅದಕ್ಕೆ ಇವನು ಇಂಥದ್ದನ್ನು ಬಳಸ್ತಾನೆ. ಸಖಿ ಪ್ರಿಯಮ್ಮೆ ಪ್ರಿಯಮ್ಮೆ, ತುಂಬ ಸಂತೋಷವಾಯಿತು ನನಗೆ, ನಾವೆಲ್ಲ ಹೋಗೋಣ ಅಂತ ಹೇಳಿಬಿಟ್ಟಿದನುವೆ ಉತ್ಸಾಹ ಪಡ್ತಾಳೆ. ಜೊತೆಗೆ ಶಕುಂತಲ ನಿಯತ ಇತಿ ಉತ್ಕಂಠ ಸಾಧಾರಣಂ ಉತ್ಕಂಠ ಸಾಧಾರಣಂ ಪರಿತೋಷಂ ಅನುಭವಾಮಿ, ಅವಳು ಹೊರಟೋಗ್ಬಿಡ್ತಾಳೆ ಎನ್ನುವಂಥ ದುಃಖ ಇದ್ದರೂ ಅದನ್ನು ಮೀರಿ ಸಂತೋಷವಾಗ್ತಾ ಇದೆ ಅಂತ. ಆಮೇಲೆ ಬಾ ಹೋಗೋಣ, ನಮ್ಮ ಸಂಕಟ ನಾವು ಹೇಗೋ ಮ್ಯಾನೇಜ್ ಮಾಡ್ಕೊಳ್ಳೋಣ. ಸಾ ತಪಸ್ವಿನಿ ನಿರ್ವೃತ ಬಹುದು ಪಾಪ ಬಡಪಾಯಿ, ಅವಳಿಗೆ ಸಮಾಧಾನವಾಗಲಿ ಅಂತ ಪ್ರೀಂವದೆ ಹೇಳ್ತಾಳೆ. ಅನಸೂಯೆ ಪ್ರೀಂವದೆ ಹೊರಡುವಾಗ ನೋಡಿ, ಅನಸೂಯೆಗೆ ಆ ಸಂದರ್ಭಕ್ಕೆ ಏನು ಬೇಕೋ ಅವೆಲ್ಲ ಪರಿಕರಗಳು ಹಿರಿಯಕ್ಕನ ತರಹ ವರ್ತಿಸ್ತಾಳೆ. ಅವಳು ಹೇಳ್ತಾಳೆ, ತೇನಹಿ ಏತಸ್ಮಿನ್ ಚೂತ ಶಾಖಾವಲಂಬಿತೆ ನಾರಿಕೇಲ ಸಮುದ್ಗಕ್ಕೆ ಏತಸ್ಮಿನ್ನೇವ ಕಾಲಹರಣಕ್ಷಮ ನಿಕ್ಷಿಪ್ತ ಮಯ ಕೇಸರ ಮಾಲಿಕ. ಈ ಕಾಲಕ್ಕೆ ಅಂತಲೇ ಈ ಮಾವಿನ ಕೊಂಬೆಗೆ ತೆಂಗಿನ ಗರಿಯಿಂದ ಮಾಡಿದ ಬುಟ್ಟಿಯೊಳಗೆ ಎಂದೂ ಬಾಡದ ಕೇಸರ ಮಾಲಿಕೆಯನ್ನು ನಾನು ಇಟ್ಟಿದ್ದೆ ಅಂತ. ಈ ಕೇಸರ ವೃಕ್ಷದ ಹೂವು ತುಂಬ ಕಾಲ ಬಾಡದೇ ಇರುತ್ತೆ, ಅದನ್ನು ತೆಂಗಿನ ಗರಿಯ ಬುಟ್ಟಿನಲ್ಲಿ ಒಂದು ವಿಶೇಷವಾದ ರೀತಿಯಲ್ಲಿ ಪ್ಯಾಕ್ ಮಾಡಿ ಇಟ್ಟರೆ, ದಕ್ಷಿಣ ಕನ್ನಡದಲ್ಲೆಲ್ಲ ಅಕ್ಕಿ ಮುಡಿ ಅಂತಾರೆ, ಆ ಅಕ್ಕಿ ಮುಡಿಯನ್ನು ಹುಲ್ಲಿನ ಹಗ್ಗದಲ್ಲಿ ಬೈಹುಲ್ಲು ಅಂತ ಕರೀತಾರೆ, ಅದರೊಳಗೆ ಹೊಸೆದು ಹಗ್ಗ ಮಾಡಿ ಅದರೊಳಗಡೆ ಅಕ್ಕಿಯನ್ನು ಹಾಕಿಟ್ಟರೆ, ಭತ್ತವನ್ನು ಹಾಕಿಟ್ಟರೆ ಅದು ತುಂಬ ದಿವಸ ಕೆಡದೇ ಇರುತ್ತೆ, ಹುಳ ಬರದೇ ಇರುತ್ತೆ ಅಂತ. ಹಾಗೆ ಇದು ನಾರಿಕೇಲ ಸಮದ್ಗಕ, ಅಲ್ಲಿ ಅದನ್ನು ನೆಲೆಸಿ ಆ ಒಂದು ಪುಷ್ಪಮಾಲೆಯನ್ನು ನೆಲೆಸಿ ಅದು ಬಾಡದೇ ಇರುವಂತೆ ನೋಡಿಕೊಳ್ಳೋದು, ಹಾಗಾಗಿ ಅದನ್ನು ತೆಗೆದುಕೋಂತಂತಾಳೆ. ಪಾಪ ಅವಳಿಗೊಂದು ಒಳ್ಳೆಯ ಕಾಲ ಬರುತ್ತೆ, ಗಂಡನ ಮನೆಗೆ ಹೋಗಬೇಕಾದಾಗ ಹೂವಿನ ಅಲಂಕಾರ ತತ್ಕ್ಷಣ ಸಿದ್ಧವಾಗಬೇಕೋ ಏನೋ, ಅದನ್ನು ಮಾಡಿಟ್ಟಿರೋಣ ಅಂತ. ಹೂವನ್ನು ಕೂಡ ಪೂರ್ವಭಾವಿಯಾಗಿ ತಯಾರು ಮಾಡಬಲ್ಲರು ಅಂದರೆ ಆ ಸಖಿಯರ ಪ್ರೀತಿ ವಿಶ್ವಾಸಗಳ ಸೌಕುಮಾರ್ಯ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಮತ್ತು ನೀನು ಗೋರೋಚನ ಮೃತ್ತಿಕಾ ಇತ್ಯಾದಿಗಳನ್ನು ಸನ್ನಾಹ ಮಾಡಿಕೊ ಅಂತ ಹೇಳ್ತಾಳೆ. ಎಲ್ಲ ಮಾಡ್ತೀನಿ ಅಂತ ಅವಳು ಹೊರಡ್ತಾಳೆ, ಇವಳು ಈ ಕಡೆ ಹೊರಡ್ತಾಳೆ. ಆ ತತ್ಕ್ಷಣವೇ ನೇಪಥ್ಯದಲ್ಲಿ ಗೌತಮಿ ಆದಿಶ್ಯಂತಾಂ ಶಾರಂಗರವ ಮಿಶ್ರಾಹ ಶಕುಂತಲಾ ನಯನಾಯ, ಕಣ್ವರು ಹೇಳ್ತಾ ಇದ್ದಾರೆ. ಶಾರಂಗರವ ಶಾರದ್ವತ ಇಬ್ಬರು ಶಿಷ್ಯರು, ಅವರ ಹೆಸರು ನೋಡಿ ಶಾರಂಗರವ, ಹೆಸರೇ ಕರ್ಕಶ, ಶಾರಂಗ ವಿಷ್ಣುವಿನ ಧನುಸ್ಸು, ಆ ಧನುಸ್ಸಿನ ಹೆದೆ ಏರಿಸಿ ಮೀಟಿದರೆ ಬರೋ ಶಬ್ದ ಶಾರಂಗರವ, ಅವನು ಏಕಮಾರೋ ದೋತು ಕೂಡ ಅಂತ. ಇನ್ನು ಶಾರದ್ವತ ಶರದ್ವಾನ್, ಅವನಿಗೆ ಸಂಬಂಧಪಟ್ಟವನು ಶಾರದ್ವತ, ಶರತ್ಕಾಲ ಸಂಬಂಧಿಯಾದವನು, ಸ್ವಲ್ಪ ಸಾಫ್ಟ್. ಶರತ್ಕಾಲ ಎಷ್ಟೇ ಸಾಫ್ಟು ಎಷ್ಟೇ ಬ್ಯೂಟಿಫುಲ್ ಆದರೂ ವಸಂತದಂತೆ ಅದು ಸುಕುಮಾರ ಮನೋಹರವಾದ ಪುಷ್ಪಮಯವಾದ ಕಾಲವಲ್ಲ, ಅದು ಒಂದು ರೀತಿ ದೋರೆಗಾಯನ ಕಾಲ. ಅಲ್ಲಿ ಪೂರ್ಣ ಹಣ್ಣು ಆಗಿಲ್ಲ, ಪೂರ್ಣ ಹೂವಿನ ಒಂದು ಸೌಂದರ್ಯವೂ ಇಲ್ಲ, ಹಣ್ಣಿನ ಸವಿ ಇಲ್ಲ, ಹೂವಿನ ಸೌಂದರ್ಯ ಇಲ್ಲ. ಹಾಗೆ ಇವನು ಸಪ್ಪೆ ವ್ಯಕ್ತಿತ್ವ, ಆಯಿತು ಆಯಿತು ಅನ್ನುವಂಥ ಜಾತಿ. ಅವರಿಬ್ಬರ ಕ್ಯಾರೆಕ್ಟರ್ನು ಅಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ. ಮಾಸ್ತಿಯವರು ಹೇಮಕೂಟದಿಂದ ಬಂದ ಮೇಲೆ ಎನ್ನುವ ಪರಮ ರಮಣೀಯವಾದ ಕಥೆಯಲ್ಲಿ
ಈ ಅನಸೂಯ ಪ್ರೇಮವದೆಯರಿಗೆ ಶಾರಂಗರವ ಶಾರದ್ವತರನ್ನು ಕಟ್ಟಿ ಮದುವೆ ಮಾಡಿಬಿಟ್ಟಿದ್ದಾರೆ. ಪಾಪ, ವಿ ಹ್ಯಾವ್ ಟು ಪಿಟಿ ಅನಸೂಯ ಆ್ಯಂಡ್ ಪ್ರೇಮವದ. ಆ ಪ್ರೇಮವದೆಯಂಥ ಪ್ರೇಮವದೆಗೆ ಈ ಶಾರಂಗರವನಂಥ ಶಾರಂಗರವನ್ನು ಗಂಡನ್ನಾಗಿ ಮಾಡಿಬಿಟ್ಟಿದ್ದಾರೆ. ಈ ಲಲ್ಲೆ ಹೊಡೆಯುವ ಸಲ್ಲಾಪದ ಸುಖ ವಿನೋದಿನಿಯಾದಂಥ ಸಾಧ್ವಿಗೆ, ಈ ವಿನೋದಶೀಲೆಗೆ ಇವನು ಬಹಳ ಒರಟ, ಅವನನ್ನು ಗಂಟು ಹಾಕಿರೋದು. ಅವನೇನು ಹದ ಆದನೋ ಇಲ್ವೋ ದೇವರಿಗೆ ಗೊತ್ತು, ಮಾಸ್ತಿಯವರನ್ನೇ ಕೇಳಬೇಕು. ಇನ್ನು ಶಾರದ್ವತ ಸಪ್ಪೆ ವ್ಯಕ್ತಿತ್ವ, ಆ ಅನಸೂಯೆ ಅಂತ ಜವಾಬ್ದಾರಿ ವಹಿಸಿಕೊಳ್ಳೋ ಹಿರಿಯಳಿಗೆ ಇವನು ಏನೂ ಇಲ್ಲ, ಅಷ್ಟು ಕೊಟ್ಟು ಬಂದೆ ಇಷ್ಟಕ್ಕೆ ಕೊಟ್ಟು ಬಂದೆ, ಈ ಥರದ್ದೇನೂ ಪ್ರಯೋಜನ ಇಲ್ಲ. ಒಮ್ಮೆ ನಮ್ಮ ಮಂಟಪರ ಮನೆಯಲ್ಲಿ ನನ್ನ ಜ್ಯೋತಿರ್ವಿದ್ವಾನ್ ಮಿತ್ರರಾದಂಥ ಜಯರಾಮಾಚಾರ್ಯರು ಬಂದಿದ್ದರು. ಸಂಜೆ ರಾತ್ರಿ ಬಸ್ ಹೊರಡಬೇಕಿತ್ತು, ಮಂಟಪರ ಮನೆಯ ಪಕ್ಕದಿಂದಲೇ ಬಸ್ ಹೊರಡುತ್ತೆ ಅಂತ ಇವರು ಮಾತಾಡ್ತಾ ಇದ್ದರು. ಊಟ ಆಗಿ ಜಯರಾಮಾಚಾರ್ಯರ ಮಾತಂದರೆ ಮಾತು, ಬಹಳ ವಿನೋದಶೀಲವಾದ ಪ್ರವೃತ್ತಿ ಅವರದು. ಮಂಟಪರ ಮನೆಯ ಕೆಲಸದ ಹುಡುಗನಲ್ಲಿ ಒಬ್ಬನ್ನ ಬಸ್ ಬಂತೋ ಇಲ್ವೋ ನೋಡ್ಕೊಂಡು ಬಾರಯ್ಯ ಅಂತ ಕಳಿಸಿದ್ರು. ಹೋಗ್ತಾ ಇದ್ದಂತೆ ಎಂಥದ್ದು ಮಾರಯ್ಯ, ಅವನು ಭಾರಿ ಬೋದಾಳ ಕಾಣಿಸ್ತಾನೆ, ಬಸ್ ಹೋದ ಮೇಲೆ ಬಂದು ಹೇಳೋದುಂಟೋ ಅಂತ ಕೇಳಿದ್ರು. ನಾವು ನಕ್ಕವಿ, ಎಲ್ಲಾದರೂ ಉಂಟೆ ಅಂತ. ಅದು ಹಾಗೆ ಆಯಿತು, ಬಸ್ ಬರ್ತಾ ಹೋಗುತ್ತಾ ನೋಡ್ಕೊಂಡು ಬಂದರೆ ಅವ್ನು ನೋಡ್ಕೊಂಡು ಬಂದ, ಬಸ್ ಹೋಯಿತು ಅಂತ ಹೇಳ್ದ. ಮತ್ತೆ ಮಂಟಪರ ಕಾರಲ್ಲಿ ಕೂತು ಚೇಜು ಪೀಣಿದ ಆಚೆ ನೆಲಮಂಗಲದ ಆಸುಪಾಸಿನಲ್ಲಿ ಆ ಬಸ್ಸನ್ನು ಹಿಡಿದು ಇವ್ರನ್ನ ಏರಿಸಿದ್ದಾಯಿತು. ನಾವು ಹೇಳಿದ್ವಿ, ನೀವು ಜ್ಯೋತಿಷರು, ಮುಂದೆ ಆಗೋದನ್ನು ಹೇಳ್ತೀರಾ ಅನ್ನೋದು ಇಲ್ಲಿ ಖಾತ್ರಿ ಆಯಿತು ಅಂತ. ಶಾರದ್ವತ ಆ ರೀತಿಯಾದದ್ದು, ನಿನ್ನ ಗಂಡನ ಮನೇಲಿ ತಂದ್ವಿ ಬಿಟ್ವಿ, ಬದುಕದ್ರೆ ಬದುಕು ಸತ್ರೆ ಸಾಯಿ ಅಷ್ಟೇ, ಈ ರೀತಿಯಾದದ್ದು. ಗಾಣಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಗತ್ತಾ ಅಂತ ಗಾದೆ ಉಂಟು. ಅಯ್ಯೋ ಅಂತ ಅನ್ನೋದಕ್ಕೇನು, ದುಡ್ಡೇ ಕಾಸೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ, ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ ಅಂತ ಸುಭಾಷಿತ. ಒಳ್ಳೆ ಮಾತಿಂದ ಲೋಕಕ್ಕೆಲ್ಲ ಸಂತೋಷವಾಗುತ್ತೆ, ಮಾತಿಗೇನು ಬಡತನ, ವಚನೇ ಕಾ ದರಿದ್ರತ, ಅದೂ ದರಿದ್ರ ಇವನಿಗೆ. ಕಣ್ಣವರ ಆರಿಸಿ ಆರಿಸಿ ಇಂಥ ಸ್ಪೆಸಿಮನ್ಗಳನ್ನು ಕಳಿಸ್ತಾ ಇದ್ದಾರೆ. ಇದ್ದಿದ್ರೊಳಗೆ ಪಾಪ ಹಿರಿಯಳು ಗೌತಮಿ ಇದ್ದಾಳೆ, ಅವಳು ಮೇಲು ಪಾಪ ಅವಳ ಮಾತು ನಡೆಯೋದೇ ಇಲ್ಲ. ಏನು ಮಾಡೋದು, ಮುಂದೆ ಅದನ್ನು 5ನೇ ಅಂಕದಲ್ಲಿ ನೋಡ್ತೀವಿ. ಅಂದರೆ ಎಲ್ಲ ಅನಸೂಯ ಪ್ರೇಮದೇ ಥರದವರೇ ಇದ್ದುಬಿಟ್ರೆ ಆಶ್ರಮ ಆಗತ್ಯ. ಮತ್ತು ಕವಿಗೆ ಈ ಶ್ರಮ ಯಾಕೆ, ಒಂದು ಪಾತ್ರ ಇದ್ದಂತೆ ಮತ್ತೊಂದು ಪಾತ್ರ ಇಲ್ಲ, ಎವ್ರಿಥಿಂಗ್ ಈಸ್ ಯುನೀಕ್. ಇದು ಬಹಳ ಮುಖ್ಯವಾಗಿ ಬೇಕು ಕಲೆಯಲ್ಲಿ, ಬೇಕಿರುವುದು ಅಷ್ಟು ಪೃಥಕ್ ಪೃಥಕ್ಕಾಗಿ ಪ್ರತ್ಯಗ್ರ ಮನೋಹರವಾಗಿ ತೋರಬೇಕು ಪ್ರತಿಯೊಂದು ಭೂಮಿಕೆಯೂ ಕೂಡ. ಅದನ್ನು ಮಾಡಿದ್ದಾನೆ, ಅವ್ರನ್ನ ಸಜ್ಜು ಮಾಡಿಸ್ತಾ ಇದ್ದಾನೆ. ಆಮೇಲೆ ಪ್ರೇಮವದೆ ಹೇಳ್ತಾಳೆ, ಹಾಂ ಬಾ ಬಾ ಹೋಗೋಣ, ಇನ್ನು ಹೊರಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಂತ. ಆಮೇಲೆ ಪ್ರೇಮವದೆ ನೋಡ್ತಾಳೆ, ಆಹಾ ಯಶ ಸೂರ್ಯೋದಯ ಏವ ಶಿಖಾಮಜ್ಜಿತ ಪ್ರತಿಷ್ಠಿತ ನೀವಾರ ಹಸ್ತಾಭಿ ಸ್ವಸ್ತಿವಾಚನಿಕಾಭಿ ತಾಪಸೀಭಿ ಅಭಿವಂದ್ಯಮಾನ ಶಕುಂತಲಾ ತಿಷ್ಠತಿ. ಇವಳು ಬೆಳ್ಳಂ ಬೆಳಗ್ಗೆ ಎಣ್ಣೆ ನೀರು ಸ್ನಾನ ಮಾಡಿಬಿಟ್ಟಿದ್ದಾಳೆ, ಶಿಖಾಮಜ್ಜಿತ ಚೆನ್ನಾಗಿ ತಲೆಗೆ ಸ್ನಾನ ಮಾಡಿ ನೀವಾರ ಧಾನ್ಯಗಳನ್ನು, ಪಾಪ ಅವರಿಗೆ ಬಾಸುಮತಿ ಅಕ್ಕಿ ಎಲ್ಲಿಂದ ಬರಬೇಕು, ನಮ್ಮ ಸ್ವಾಮಿಗಳ ರೇಟು ಯೋಗ್ಯತೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಅವರ ಮಂತ್ರಾಕ್ಷತೆ ಬಾಸುಮತಿ ರೈಸಲ್ಲಿ ಇದ್ದರೆ ಅವರು ಟಾಪ್ ಕ್ಲಾಸ್ ಮಠದ ಸ್ವಾಮಿಗಳು, ಪಾಪ ರೇಷನ್ ಅಕ್ಕಿ ಇದ್ದರೆ ತೀರಾ 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 ಬಡತನದ ಮಠದ ಸ್ವಾಮಿಗಳು ಅಂತ. ನುಚ್ಚಕ್ಕಿ ಇದ್ದರಂತೂ ಗೋವಿಂದ, ಆ ತರಹ ಈ ಕಾಲದ ಸ್ಟ್ಯಾಂಡರ್ಡ್ಸು. ಸ್ವಾಮಿಗಳ ಮಂತ್ರಾಕ್ಷತೆಯಿಂದ ಅವರ ಯೋಗ್ಯತೆ ನೋಡ್ಕೋಬಹುದು. ಅವನು ಕೌತ್ಸ ಮಾಡ್ತಾನಲ್ಲ, ಇವನು ಅರ್ಘ್ಯ ಪ್ರದಾನ ಮಾಡೋದಕ್ಕೆ ರಘು ಮಣ್ಣಿನ ತಟ್ಟೆ ಮಣ್ಣಿನ ಪಾತ್ರೆ ಇಟ್ಟುಕೊಂಡ್ರೆ ಇದರಿಂದಲೇ ಗೊತ್ತಾಗ್ಬಿಡ್ತು, ಇದರಿಂದಲೇ ಅನುಮಿತವಾದಂಥ ಒಂದು ಸತ್ವ ಎಂಥದ್ದು ಅಂತ. ಹಾಗೆ ಈ ಸ್ವಾಮಿಗಳದು, ಇವರಿಗೆ ಪಾಪ ಬಾಸುಮತಿ ರೈಸ್ ಎಲ್ಲಿಂದ ಬರೋಕ್ಕೆ ಸಾಧ್ಯ, ಗಂಧಶಾಲಿ ಪದ್ಮಶಾಲಿ ಮಹಾಪದ್ಮ ಈ ಥರದ್ದೆಲ್ಲ ಕಲಮಾದಿಗಳು ಸಾಧ್ಯ ಇಲ್ಲ. ಕಾಡಲ್ಲಿ ನವಣೆಯಿಂದಲೇ ಇವರು ಆಶೀರ್ವಾದ ಮಾಡ್ತಾರೆ, ನೀವಾರದಿಂದಲೇ ಆಶೀರ್ವಾದ ಮಾಡ್ತಾರೆ, ಅವರಿಗೇನು ಮುಜುಗರ ಸಂಕೋಚ ಇಲ್ಲ. ಆ ಒಂದು ನೀವಾರ ಧಾನ್ಯಗಳಿಂದಲೇ ಆಶೀರ್ವಾದ ಮಾಡೋಕ್ಕೆ ತಾಪಸಿಯರು ಅಲ್ಲಿ ಬಂದಿದ್ದಾರೆ. ಅವರೊಬ್ಬೊಬ್ಬರು ಹೇಳ್ತಾರೆ, ಭರ್ತುರ್ ಬಹುಮಾನ ಸೂಚಕಂ ದೇವಿ ಶಬ್ದಂ ಲಭಸ್ವ, ಗಂಡನ ಗೌರವಕ್ಕೆ ಪಾತ್ರವಾಗುವ ದೇವಿ ಪಟ್ಟಮಹಿಷಿಯಾಗಮ್ಮ ವೀರಪ್ರಸವಿನೀ ಭವ, ವೀರಮಾತೆಯಾಗು ಭರ್ತುರ್ ಬಹುಮತ ಭವ, ಗಂಡನಿಗೆ ಆರಾಧ್ಯಳಾಗು ಗಂಡನ ಗೌರವ ಪ್ರೀತಿಗೆ ಪಾತ್ರಳಾಗು ಅಂತ. ಇದೇನು ಎಲ್ಲ ಗಂಡನ ರೆಫರೆನ್ಸಲ್ಲೇ ಹೇಳೋದಾಯ್ತಲ್ಲ, ಮಗನ ರೆಫರೆನ್ಸಲ್ಲೇ ಹೇಳೋದಾಯ್ತಲ್ಲ, ನಿನಗೆ ಅಂತ ಒಂದು ವ್ಯಕ್ತಿತ್ವ ಇಲ್ವ? ಪುಣ್ಯವಶಾತ್ ಆಗ ಈ ಅರುಂಧತಿಯ ರಾಯ್ ಥರದವ್ರು ಯಾರೂ ಇರಲಿಲ್ಲ, ಇದ್ದರೆ ಹೇಳ್ತಾರೆ ನೀನಾಗಿರು ಅಂತ. ಅವರು ಅವರಾಗಿರೋದಕ್ಕೆ ಮದುವೆ ಆಗಬೇಕು, ಏನು ಬೇಕಿಲ್ಲ, ಅವರು ಎಲ್ಲರೂ ಆಗೋದಕ್ಕೆ ತಾನೇ ಮದುವೆ ಲೋಕ ಇತ್ಯಾದಿಗಳೆಲ್ಲ ಬೇಕಾದ್ದು. ಮನುಷ್ಯ ತನ್ನಂತೆ ತಾನಿರೋದಕ್ಕೆ ಏನು ಬೇಕಾಗಿಲ್ಲ, ಅವನು ಎಲ್ಲವೂ ಆಗೋದಕ್ಕೆ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನುವ ಭಾವ
ಒಂದು ಕುಟುಂಬದ ಮಟ್ಟಿಗಾದರೂ ಪಡೆಯೋದಕ್ಕೆ ತಾನೇ ವಿವಾಹ ಸಂಸ್ಕಾರ. ಆ ಕಾರಣದಿಂದ ನೀನು ನಿನಗೆ ಚೆನ್ನಾಗಿ ಇರ್ತೀಯ, ನೀನು ನಿನಗೆ ಬೇಕಾಗಿದ್ದೇ ಮಾಡ್ಕೋತೀಯ, ಯಾರು ಮಾಡ್ಕೊಳ್ಳೋದಿಲ್ಲ, ಅವ್ರವ್ರಿಗೆ ಬೇಕಾದ ಅವ್ರವ್ರು ಮಾಡಿಕೊಂಡೇ ಮಾಡ್ಕೋತಾರೆ. ಆದರೆ ಇನ್ನೊಬ್ಬರಿಗೆ ಬೇಕಾದಂತೆ ಇರುವುದು ಸಂಸ್ಕೃತಿ, ಅವರವ್ರಿಗೆ ಬೇಕಾದಂತೆ ಇರುವುದು ಪ್ರಕೃತಿ. ದನಗಳು, ಪ್ರಾಣಿಗಳು, ಪಕ್ಷಿಗಳು ಇವುಗಳು ಕೂಡ ತಮಗೆ ಬೇಕಾದಂತೆ ತಿನ್ನತ್ವೆ, ತಮಗೆ ಬೇಕಾದಂತೆ ನಿದ್ರೆ ಮಾಡುತ್ತವೆ, ತಮಗೆ ಬೇಕಾದಂತೆ ಅರಚಾಡತ್ವೆ, ಜಗಳ ಆಡತ್ವೆ. ಅವುಗಳಿಗೇನು ಪಾಠ ಹೇಳಬೇಕಾಗಿದೆ? ಆದರೆ ನಾವು ಬೇರೊಬ್ಬರಿಗೂ ಸರಿಯಾಗಿ ತೋರುವಂಥದ್ದು ಬಹಳ ಮುಖ್ಯ ಅನ್ನುವುದಲ್ಲಿ ಆಶೀರ್ವಚನದ ಹಿನ್ನೆಲೆ. ಆಮೇಲೆ ಶಕುಂತಲೆ ಬರ್ತಾಳೆ, ಇವ್ರನ್ನ ನೋಡಿ ಈಗ ನಿಮಗೆ ಅಲಂಕಾರ, ನಿನಗೆ ಅಲಂಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಂತಾರೆ, ನನಗೆ ತುಂಬ ಸಂತೋಷ, ಇನ್ನು ಮುಂದೆ ನಿಮ್ಮ ಕೈ ಅಲಂಕಾರ ಸಿಗೋಲ್ವಲ್ಲ ಅಂತಾಳೆ. ದುರ್ಲಭಮಿದಾನಿಮ್ಮೇ ಸಖೀಮಂಡನಂ ಭವಿಷ್ಯತೀತಿ. ಇಲ್ಲಿಂದ ನೋಡಿ ಶುರುವಾಗುತ್ತೆ ಹೆಣ್ಣೊಂದು ತವರನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಂಥದ್ದು. ಇನ್ನು ಮುಂದಿನ ಕಾಲದಲ್ಲಿ ಇವ್ಯಾವುದೂ ಇಲ್ಲ, ಇಲ್ಲಿ ಓದಿ ತಿಳ್ಕೊಳ್ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟು ತವರಿಂದ ಗಂಡನ ಮನೆಗೆ ಹೋಗುವಂಥ ಸಂದರ್ಭ ಈಗ. ಶಕುಂತಲಾ ಪತಿಗೃಹಂ ಯಾತಿ. ಈಗ ಏನೂ ಇಲ್ಲ, ಅವರಿಗೆ ಮನೆಯೇ ಬೇಕಾಗಿಲ್ಲ, ಹೋಟೆಲಲ್ಲಿದ್ದರೆ ಆಯಿತು, ಲಿವಿಂಗ್ ಟುಗೆದರ್ ಅನ್ನುವಾಗ ಯಾವುದೆಲ್ಲಿದೆ, ಏನೂ ಇಲ್ಲ. ಈ ಸುಕುಮಾರ ಮನೋಹರವಾದ ಭಾವೋತ್ಕರ್ಷ ಇಲ್ಲಿ ಸಾಧ್ಯವಾಗುವಂತೆ ಇನ್ನೆಲ್ಲೂ ಇಲ್ಲ. ಆ ಭಾವತೀವ್ರತೆಗೆ ಇದೇ ವಿಶೇಷವಾದಂಥ ಸಂದರ್ಭ. ಇದನ್ನು ಇಡೀ ಜಗತ್ ಸಾಹಿತ್ಯದಲ್ಲಿ ಇನ್ನೆಲ್ಲೂ ನಾವು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಅಂಥ ವಾಲ್ಮೀಕಿ ಸೀತೆಯನ್ನು ಗಂಡನ ಮನೆಗೆ ಕಳಿಸ್ಕೊಡುವಾಗ ದಶರಥನ ಹತ್ರ ಮಾತಾಡುವ ಜನಕ ಒಂದು ನಾಲ್ಕು ಮಾತು ಹೇಳೋದು, ರಾಮನ ಹತ್ರ ಜನಕ ಮಾತಾಡುವಾಗ ಇನ್ನೊಂದು ಎಂಟು ಮಾತು ಹೇಳೋದು ಸಂದರ್ಭ ತರಬಹುದಾಗಿತ್ತಲ್ಲ. ದ್ರೌಪದಿಯನ್ನು ದ್ರುಪದ ಯಜ್ಞಸೇನ ಪಾಂಡವರಿಗೆ ಕಳಿಸ್ಕೊಡುವಾಗ ಕುಂತಿ ಹತ್ರ ಒಂದೆರಡು ಮಾತಾಡಬಹುದಾಗಿತ್ತಲ್ಲ. ವ್ಯಾಸ ವಾಲ್ಮೀಕಿಗಳು ಅಂಥ ಅಪಾರ ವಿಸ್ತಾರವಾದ ಹರ್ಷಕಾವ್ಯಗಳಲ್ಲಿ ಕಾಣದೇ ಇದ್ದಂಥ, ಅವರ ಕಲ್ಪನೆಗೆ ಹೊಳೆಯದೇ ಇದ್ದಂಥ ಈ ಚಿತ್ರಣ ಕಾಳಿದಾಸನಿಗೆ ಹೊಳೆದಿದೆ ಅಂದರೆ ನೋಡಿ ಇನ್ನೇನನ್ನಬೇಕು. ಒಂದು ಹೆಣ್ಣು ಮಗಳನ್ನು ಗಂಡನ ಮನೆಗೆ ಕಳಿಸ್ಕೊಡೋ ಸಂದರ್ಭ ಹೇಗಿರುತ್ತೆ ಅನ್ನೋದು, ಎಲ್ಲಿವರೆಗೂ ಹೆಣ್ಣು ಮಗು ಅನ್ನುವ ಭಾವ, ತಂದೆ ತಾಯಿಗಳು ಅನ್ನುವ ಭಾವ, ಗಂಡ ಕುಟುಂಬ ಅನ್ನುವ ಒಂದು ಭಾವ ಜಗತ್ತಲ್ಲಿರುತ್ತೋ ಅಲ್ಲಿವರೆಗೂ ಇದ್ದೇ ಇರಬೇಕಾದದ್ದು. ಅದನ್ನು ತಂದು ತೋರಿಸ್ತಾ ಇದ್ದಾನೆ. ನಮ್ಮಲ್ಲಿ ಮನೆ ತುಂಬಿಸಿಕೊಳ್ಳೋದು ಅನ್ನೋ ಶಬ್ದ ಇದೆಯಲ್ಲ, ಅದು ತುಂಬ ರಸಮಯವಾದಂಥ ಶಬ್ದ, ಭಾವತೀವ್ರವಾದಂಥ ಶಬ್ದ. ಹೀಗೆ ಅದೊಂದು ವೈಶ್ವಿಕವಾದ ಸಂದರ್ಭ, ನಿತ್ಯ ನಿರಂತರವಾದ, ನಿತ್ಯ ನವೀನವಾದ, ಸದಾ ಹೃದಯ ಸ್ಪರ್ಶಿಯಾದ ಸಂದರ್ಭವನ್ನು ಶಾಶ್ವತವಾಗಿಸಿಬಿಟ್ಟಿದ್ದಾನೆ ಕವಿ. ಇದಕ್ಕೆ ಇನ್ನೇನನ್ನೂ ಸೇರಿಸುವ ಹಾಗಿಲ್ಲ, ಇಲ್ಲಿಂದ ಏನನ್ನೂ ಕಿತ್ತಾಕುವ ಹಾಗಿಲ್ಲ. ಆ ಪರಿಪೂರ್ಣತೆಯನ್ನು ತಂದು ಕೊಟ್ಟುಬಿಟ್ಟಿದ್ದಾನೆ. ಫಸ್ಟ್ ಪ್ರೊಡಕ್ಷನ್ನೇ ಬೆಸ್ಟ್ ಪ್ರೊಡಕ್ಷನ್ನು. ಇದರ ಬಗ್ಗೆ ಪಂಪನ್ನು ಕೇಳಬೇಕೆ, ಆದಿಪುರಾಣದಲ್ಲಿ ಇದನ್ನು ಹಾಗೆ ತೆಗೆದುಕೊಳ್ತಾನೆ, ಈ ನಾಲ್ಕನೇ ಅಂಕದ ಮಾತುಗಳನ್ನು ಹಂಗಂಗಂಗಂಗೆ ಉಂಡುಂಡಿಯಾಗಿ ಎತ್ತಿಡ್ತಾನೆ. ಇನ್ನು ನಾವು ಇದೇ ಸಂದರ್ಭದಲ್ಲಿ ಸೀತೆಯನ್ನು ಜನಕನ ನಾನು ರಾಮನಿಗೆ ಒಪ್ಪಿಸುವಂಥದ್ದನ್ನು ಕುಮಾರದಾಸ ಸಂಸ್ಕೃತದಲ್ಲಿ ಹೇಳ್ತಾನೆ, ಆಗ ಇದೇ ಬರುತ್ತೆ. ತೆಲುಗಿನಲ್ಲಿ ನೋಡಿ ಹೀಗೇ ಬರುತ್ತೆ. ಯಾವ ಭಾಷೆಯಲ್ಲಿಯೂ ಹಾಗಾಗಿ ಅನಾಮತ್ತಾಗಿ ಎತ್ತುಕೊಳ್ತಾ ಇದ್ದಾರೆ. ಅದು ಕಾಳಿದಾಸರ ಪ್ರತಿಭೆಗೆ ಎತ್ತಿದ ನೀರಾಜನ, ಇನ್ಯಾವುದೂ ಅಲ್ಲ. ಮತ್ತು ನಿಮ್ಮ ಕೈಯ ಅಲಂಕಾರದ ಆರೈಕೆ ಇನ್ನೆಂದು ಸಿಗುತ್ತೆ, ಅಲಂಕಾರ ಮಾಡಿರಿ ಅಂತ ಹೇಳ್ಬಿಟ್ಟವಳಂತಾಳೆ. ಆಗ ಇವರು ಕಣ್ಣೀರಿಡ್ತಾ ಅಲಂಕಾರ ಮಾಡ್ತಾ ಹೇಳ್ತಾರೆ, ಆಭರಣೋಚಿತಂ ರೂಪಂ ಆಶ್ರಮ ಸುಲಭೈ ಪ್ರಸಾದನೈ ಪ್ರಸಾದನೈ ವಿಪ್ರಕಾರ್ಯತೆ. ಆಭರಣಗಳಿಗೆ ಉಚಿತವಾದ ನಿನ್ನ ದೇಹಕ್ಕೆ ಆಶ್ರಮದಲ್ಲಿ ಸಿಗ್ತಕ್ಕಂಥ ಹೂವಿಂದ, ಗರಿಕೆಯಿಂದ, ಮೃತ್ತಿಕೆ ಇತ್ಯಾದಿಗಳಿಂದಲೇ ಮಾಡಬೇಕಾಗಿದೆ, ಏನು ಮಾಡೋದು ಅಂತ ಅವ್ರು ಬೇಜಾರು ಮಾಡ್ಕೋತಾರೆ. ತತ್ಕ್ಷಣವೇ ಋಷಿಕುಮಾರರು ಬರ್ತಾರೆ, ಗಾಲವ, ನಾರದ ಅಂತೆಲ್ಲ. ಅವರು ಬಂದು ಈ ಅಲಂಕಾರಗಳಿಂದ ಇವಳನ್ನು ಸೊಗಸು ಮಾಡಿ ಸಿಂಗರಿಸಿ ಅಂತ ಹೇಳ್ಬಿಟ್ಟಂತಾರೆ. ಗೌತಮಿಗೆ ನೋಡಿ ಆಶ್ಚರ್ಯವಾಗುತ್ತೆ, ಎಲ್ಲಿತ್ತು ಇದು ನಾರದ ಅಂತ ಕೇಳಿದಾಗ, ತಾತ ಕಾಶ್ಯಪ ಪ್ರಭಾವಾತ್, ಆಶ್ರಮದಲ್ಲಿ ಯಾವುದು ಒಳ್ಳೆಯದಾದರೂ ಅದು ಆಶ್ರಮಾಧಿಷ್ಠಿತನಾದಂಥ ಕುಲಪತಿಯ ಪ್ರಭಾವ ಅಂತ ಅವ್ರ ಮಾತು. ಇದೇನು ಮಾನಸೀ ಸಿದ್ಧಿ, ಅವರಿಗೆ ಮನಸ್ಸಿನಿಂದಲೇ ಸೃಷ್ಟಿ ಮಾಡುವ ಶಕ್ತಿ ಉಂಟಲ್ಲ ಅದ ಅಂತಂದರೆ, ಅಲ್ಲ ಮರಗಿಡಗಳ ಕೊಟ್ಟಿದ್ದು ಅಂತ. ಇದು ನೋಡಿ ರಂಗಸ್ಥಳದ ಮೇಲೆ ಆಗೋದಲ್ಲ, ನಾನು ಮೊನ್ನೆಯೇ ಹೇಳಿದ್ದೆ. ನೇಪಥ್ಯದಲ್ಲಿ ಆದದ್ದನ್ನು ಇವರು ಪ್ರಾಡಕ್ಟ್ಸ್ ಅಂತ ತಂದುಕೊಡ್ತಾರೆ, ಮಾತಿನಲ್ಲಿ ಹೇಳ್ತಾರೆ. ಕ್ಷೌಮಂ ಕೇನಚಿದಿಂದು ಪಾಂಡು ತರುಣ ಮಾಂಗಲ್ಯಂ ಆವಿಷ್ಕೃತಂ ನಿಷ್ಠ್ಯೂತಶ್ಚರಣೋಪಭೋಗ ಸುಲಭೋ ಲಕ್ಷಾರಸಃ ಕೇನಚಿತ್ ಅನ್ಯೇಭ್ಯೋ ವನದೇವತಾ ಕರತಲೈ ಆಪರ್ವ ಭಾಗೋತ್ಥಿತೈ ದತ್ತಾನ್ಯಾಭರಣಾನಿ ತತ್ ಕಿಸಲೆಯೋದ್ಭೇದ ಪ್ರತಿದ್ವಂದ್ವಿಭಿ. ಅವುಗಳ ಚಿಗುರುಗಳ ಪೊನ್ನ ಕಾಂತಿಯ ಜೊತೆಗೆ, ಆ ಉತ್ತಪ್ತ ಚಾಮೀಕರ ಕಾಂತಿಯ ಜೊತೆಗೆ ಸ್ಪರ್ಧಿಯಾಗುವಂತೆ ರಮಣೀಯವಾದ ಹೊನ್ನಿನ ಪದ್ಮರಾಗ ಮರಕತಾದಿ ಮಣಿಗಳಿಂದ ಅಲಂಕೃತವಾದ ಆಭರಣಗಳು, ಮತ್ತು ಮಂಗಳಮಯವಾದ ಧವಲ ದುಕೂಲ,
ಕಾಲಿಗೆ ಹಚ್ಚತಕ್ಕಂಥ ಅಲತಿಗೆ ಮತ್ತಿತರ ಪರಿಮಳ ದ್ರವ್ಯಗಳು ಇವನ್ನೆಲ್ಲವನ್ನು ಗಿಡಮರಗಳು ಕೊಟ್ಟವು. ನಿತ್ಯ ಅವುಗಳ ಬುಡಕ್ಕೆ ಸೋದರ ಸ್ನೇಹದಿಂದ ಇವಳು ನೀರೆರೀತಾ ಇದ್ದಳು. ಮುಂದೆ ಬರುತ್ತೆ ಅವುಗಳು ಈ ರೀತಿ ಕೊಟ್ಟಿವೆ ಅಂದರೆ ಪ್ರಕೃತಿ ಮತ್ತು ಮಾನವ ಸಂಬಂಧ ಇಂಥದ್ದು ಅಂತ ಹೇಳ್ತಾ ಇದ್ದಾನೆ. ಅದೇ ಶೇಕ್ಸ್ಪಿಯರ್ನಲ್ಲಿ ನೋಡಿ ಟೆಂಪೆಸ್ಟಲ್ಲಿ ಪ್ರಕೃತಿಯ ಜೊತೆಗೆ ಮಾನವನ ಸಂಬಂಧ ಇಂಥದ್ದು, ಅಲ್ಲಿ ಏರಿಯಲ್ ಅಂತ ಒಂದು ಪ್ರಕೃತಿ ದೇವತೆ ಬರುತ್ತೆ, ಆ ದೇವತೆಯ ಮೇಲೆ ಪರಸ್ಪರವು ಅಧಿಕಾರವನ್ನು ಸಾಧಿಸಿರ್ತಾನೆ. ನನಗೆ ಸ್ವಾತಂತ್ರ್ಯ ಕೊಡು 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 ಅಂತ ಅವನು ಬಡ್ಕೊಳ್ಳೋದು, ಕೊಡ್ತೇನೆ ಸುಮ್ಮನೆ ನೀರು ಇರು ಇರು ಅಂತ ಇವನು ಅನ್ನೋದು. ಕಡೆಯವರೆಗೂ ಅವನಿಗೆ ಹೋಲ್ ಹಾರ್ಟೆಡ್ಡಾಗಿ ಹೃದಯಪೂರ್ವಕವಾಗಿ ಸೇವೆ ಮಾಡಬೇಕು ಅಂತ ಮನಸ್ಸು ಬರೋಲ್ಲ. ಇವನಿಗೂ ಕೂಡ ಎಲ್ಲ ಕೆಲಸ ಮಾಡಿಕೊಂಡು ಕಡೆಗೆ ನಮ್ಮ ಭಾರತ ದೇಶಕ್ಕೆ ಹೇಗೆ ಸ್ವಾತಂತ್ರ್ಯ ಕೊಟ್ಟು ಹೋದರೂ 500ಕ್ಕೂ ಹೆಚ್ಚು ಸಂಸ್ಥಾನಗಳಿಗೆ ಸ್ವಾತಂತ್ರ್ಯ ಕೊಟ್ಟು ಹಾಳಾಗಿ ಹೋಗ್ಬಿಡಿ ಚೆನ್ನಾಗಿ ಅಂತ ಆ ರೀತಿಯಾಗಿ ಅಲ್ಲಿ ಮಾಡಿದ್ದು. ಅದರ ಬಗ್ಗೆ ಬೇಕಾದಷ್ಟು ವಿಮರ್ಶೆಗಳು ಬಂದಿವೆ. ಆ ಕಲೋನಿಯಲ್ ಪೀರಿಯಡ್ನ ಬ್ರಿಟಿಷ್ ಮೈಂಡ್ ಸೆಟ್ಟೇ ಈ ರೀತಿಯಾಗಿದೆ ಅಂತ ಆ ಒಂದು ಟೆಂಪೆಸ್ಟ್ ನಾಟಕವನ್ನು ಓದಬಹುದು ಅಂತ ಕೂಡ ತೋರ್ಪಡಿಸ್ತಾರೆ. ಅಲ್ಲಿ ಕ್ಯಾಲಿಬಾನ್ ಅಂತ ಬರ್ತಾನೆ, ಆ ಸ್ಥಳೀಯರ ಮೇಲೆ ಮಾಡ್ತಕ್ಕಂಥ ಅತ್ಯಾಚಾರ ಪ್ರಾಸ್ಪರವ ಮಾಡಿದ್ರ ಸಂಕೇತ ಅಂತೆಲ್ಲ. ಅದು ನಾಟಕದ ದರ್ಶನಕ್ಕೆ ಹೊರಗು, ಇದು ಅತಿವ್ಯಾಖ್ಯಾನ. ಆದರೆ ಇಷ್ಟಂತೂ ನೋಡ್ಬೋದು, ಅಲ್ಲಿ ಪ್ರಕೃತಿಗೂ ಮಾನವನಿಗೂ ಸಂಘರ್ಷವೇ ಇದೆ ಹೊರತುನು ಸಮನ್ವಯ ಇಲ್ಲ. ನಮ್ಮಲ್ಲಿ ಹಾಗಲ್ಲ, ಪ್ರಕೃತಿ ಎಂದೂ ಕೂಡ ಮಾನವನ ಜೊತೆಗೆ ಸ್ಪರ್ಧಿಯಲ್ಲ, ಮಾನವ ಪ್ರಕೃತಿಗೆ ಪ್ರತಿದ್ವಂದ್ವಿ ಅಲ್ಲ. ಅವನು ಪ್ರಕೃತಿಯ ಶಿಶು, ಪ್ರಕೃತಿ ಮಾನವನ ಮಾತೃಸ್ಥಾನಿಯಳಾದ ದೇವತೆ ಅಂತ ಇಲ್ಲಿ ಆದ್ಯಂತ ಅದು ಕಾಣಿಸುತ್ತೆ. ಆ ಪ್ರಕೃತಿಗೆ ಒಂದು ವ್ಯಕ್ತಿತ್ವ ಮನುಷ್ಯ ರೂಪದಲ್ಲಿ ಕೊಡಲ್ಲ. ಅದೇ ಏರಿಯಲ್ ನೋಡಿ ಒಂದು ಮನುಷ್ಯ ಪಾತ್ರವಾಗಿ ಬರ್ತಾನೆ, ಎಲ್ಲ ಕಡೆ ಓಡಾಡ್ತಾನೆ. ಕಾಳಿದಾಸ ಒಂದು ಕಡೆಯೂ ಮಾಡಲ್ಲ, ಯಾಕೆಂದರೆ ನಮಗೆ ಒಂದು ಮರವನ್ನು ಒಂದು ಮನುಷ್ಯನಾಗಿಯೇ ನೋಡಬೇಕು ಅಂತೇನೂ ಇಲ್ಲ. ಮರದಲ್ಲಿ ಮುಖ ಕೈ ಕಾಲು ಕಾಣದೆಯೇ ಅದನ್ನು ಹಾಗೆ ನೋಡ್ತೀವಿ. ಭಗವದ್ ವಿಭೂತಿಗೆ ಯಾವ ಆಕಾರವೂ ಸಾಧ್ಯ, ಅದು ಇರೋ ಹಾಗೇನೆ ನಾವು ಮಾನವ ಭಾವದಿಂದ ನೋಡಬಲ್ಲವು ಅಂತ. ಅದನ್ನೊಂದು ಮಾನವಾಕೃತಿ ಮಾಡಿದಾಗ ಮಾತ್ರ ಅಂತಲ್ಲ, ಹಾಗೆ ಮಾಡಿದ್ರೂ ಸಾಧ್ಯ. ನಮ್ಮಲ್ಲಿ ನೋಡಿ ಹಳೆಯ ಚಿತ್ರಗಳಲ್ಲೆಲ್ಲ ಮರವನ್ನು ಮನುಷ್ಯನನ್ನಾಗಿ ಮಾಡಿದಂಥದ್ದೆಲ್ಲ ಕಾಣಿಸೋಲ್ಲ. ಅದೇ ನೀವು ಪಾಶ್ಚಾತ್ಯ ಪ್ರಪಂಚದಲ್ಲಿ ಚಿತ್ರಗಳಲ್ಲಿ ನೋಡಿದ್ರೆ ಮರವನ್ನು ಮನುಷ್ಯನಂತೆ ರೂಪಿಸೋದು ಇದೆಲ್ಲ ಕಾಣುತ್ತೆ. ಚೆನ್ನಾಗಿದೆ ಅದು, ಇಲ್ಲ ಅಂತಲ್ಲ, ನಾನು ಅದನ್ನು ಆಸ್ವಾದಿಸಬಲ್ಲೆ. ಆದರೆ ನಾವು ಹಾಗೆ ಕಾಣದೆಯೇ ನಾವು ಅದನ್ನು ನಮ್ಮ ಸಾಕ್ಷಾತ್ ಸ್ವರೂಪ ಅಂತ ನೋಡಬಲ್ಲವು. ಕಾರಣ ಏನೆಂದರೆ ಅಲ್ಲಿರುವ ಒಂದು ಮತ ಆಚಾರ ಫಿಲಾಸಫಿಯ ಹಿನ್ನೆಲೆಯ ಮಿತಿ ಅದು. ಕ್ರಿಶ್ಚಿಯನ್ ಫಿಲಾಸಫಿಯಲ್ಲಿ ಫಿಲಾಸಫಿಯೇ ಇಲ್ಲ, ಅದು ಕ್ರೈಸ್ತ ಮತ ಅಂತ ಅನ್ನಬೇಕಷ್ಟೇ, ಅದೊಂದು ನಂಬಿಕೆ ಅಷ್ಟೇ. ಅಲ್ಲಿ ಯಾವ ದರ್ಶನ ಇದೆ ಅದಕ್ಕೆ? ದರ್ಶನಾದಿಗಳು ಏನೂ ಇಲ್ಲ, ಅದು ಕೇವಲ ನಂಬಿಕೆ. ಅಲ್ಲಿ ಮನುಷ್ಯರಲ್ಲಿ ಮಾತ್ರ ಆತ್ಮ ಉಂಟು, ಅದು ಗಂಡಸರಲ್ಲಿ ಮಾತ್ರ ಉಂಟು. ಹೀಗಾಗಿ ಯಾವುದನ್ನೂ ಗಂಡು ರೂಪಕ್ಕೋ ಮತ್ತೊಂದಕ್ಕೋ ತರದೆ ಅಲ್ಲಿ ಏನೂ ಸಾಧಾರಣೀಕರಣ ಮತ್ತೆ ತಿರ್ಗ ಯಾವುದನ್ನು ನಾವು ಸಾಮಾನಾಧಿಕರಣ್ಯ ಅಂತ ಕರಿತೀವಿ, ಈಕ್ವ್ಯಾನಿಮಿಟಿ ಬರೋಲ್ಲ. ನಮ್ಮಲ್ಲಿ ಹಾಗಲ್ಲ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಅರ್ಜುನ ತಿಷ್ಠತಿ ಸರ್ವಂ ಖಲ್ವಿದಂ ಬ್ರಹ್ಮ ತ್ವಯ್ಮಯಿ ಸರ್ವತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಪಿಸಿ ಮಯಿ ಅಸಹಿಷ್ಣು. ಆ ಭಾವ ಇರೋದ್ರಿಂದ ಇವುಗಳು ಮರವಾಗಿ ಕಂಡಾಗಲೂ ಕೂಡ ಸಚೇತನವಾದದ್ದು, ಬ್ರಹ್ಮ ಪ್ರತಿಪಾದಕವಾದದ್ದು, ಬ್ರಹ್ಮ ಸಂಜ್ಞಾಪಕವಾದದ್ದು. ಹಾಗಾಗಿ ಆ ಮರಗಳು ಕೊಟ್ಟಂಥದ್ದು ಅಮರವಾದ ಈ ಕಾಣಿಕೆ, ಅದನ್ನು ನೋಡಿ ಸಂತೋಷವಾಗುತ್ತೆ. ಇವರು ನೋಡಿ ಅದನ್ನು ಟಕಟಕ ಅಂತ ಅಲಂಕರಿಸಬಹುದಾಗಿತ್ತಲ್ಲ. ಅವ್ರು ಹೇಳ್ತಾರೆ, ಅನುಪಯುಕ್ತ ಭೂಷಣೋಯಂ ಜನ ತತ್ ಚಿತ್ರಕರ್ಮ ಪರಿಚಯನ ಅಂಗೇಶುತೆ ಆಭರಣ ವಿನಿಯೋಗಂ ಕುರುವ. ನಮಗೆ ಈ ಅಲಂಕಾರಗಳನ್ನು ಹೇಗೆ ಫಿಕ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಬಳಕೆ ಇಲ್ಲ ನಮಗೆ. ಆದರೂ ಚಿತ್ರಗಳು ಇತ್ಯಾದಿಗಳು ಎಲ್ಲಿಯೋ ನಗರಗಳಿಂದ ಕೆಲವರು ತಂದು ತೋರಿಸಿದ್ದಾರೆ, ಆ ಚಿತ್ರಕರ್ಮದ ಪರಿಚಯ ಇರೋದ್ರಿಂದ. ಜೊತೆಗೆ 64 ಕಲೆಗಳಲ್ಲಿ ಒಂದು, ಆಶ್ರಮದಲ್ಲಿ ಕೆಲವು ವಿದ್ಯೆಗಳನ್ನು ಕಲಿಸ್ತಾರಲ್ಲ, ಹಾಗೆ ಕಲಿಸೋರಿರೋದ್ರಿಂದ ಅದನ್ನು ನೋಡಿ ಓಲೆಯನ್ನು ಎಲ್ಲಿಡಬೇಕು, ಬಳೆಯನ್ನು ಹೇಗೆ ಹಾಕಬೇಕು, ಕಂಠಿಹಾರ ಎಲ್ಲಿರಬೇಕು, ಮತ್ತು ತಿರ್ಗ ಚಂದ್ರಮುರುವು ಅಂತ ಈ ಕಿವಿ ಮೇಲಿಂದ ಬರುತ್ತೆ ಒಂದು ಬೀಸಣಿಗೆ ಥರ ಇರತಕ್ಕಂಥ ಅಲಂಕಾರ, ವಂಕಿ ಇತ್ಯಾದಿಗಳು ಎಲ್ಲೆಲ್ಲಿ ಇರಬೇಕು ಅವನ್ನು ಹಾಗೆ ಇಡ್ತೀವಿ ಅಂತ ಎಸ್ ವಿ ರಂಗಣ್ಣವರು ಆಕ್ಷೇಪ ಮಾಡ್ತಾರೆ. ಈ ಎಲ್ಲ ಅತಿ ಜಾಣತನದ ಮಾತು ಯಾಕೆ ಅಂತ. ಅದು ನಯ ನಾಜೂಕು, ಒಂದೊಂದು ವರ್ತನೆಗೂ ಕಾರಣ ತೋರಿಸ್ಬೇಕು. ಅದಿಲ್ಲದೆ ಇದ್ದರೆ ಈ ಆಭರಣ ಅವ್ರಿಗೆ ಹೇಗೆ ಫಿಕ್ಸ್ ಮಾಡೋಕ್ಕೆ ಗೊತ್ತಾಗ್ತಾ ಇತ್ತು, ಎಲ್ಲಿಡಬೇಕು ಅಂತ ಹೇಗೆ ಗೊತ್ತಾಗ್ತಾ ಇತ್ತು, ಅವ್ರೇನು ಕನಸ್ಕೊಂಡಿದ್ರ ಅಂತ ಅದೊಂದು ಆಕ್ಷೇಪ ಬರ್ತಾ ಇತ್ತು. ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಅಂತ. ಅದು ಮಾತ್ರವಲ್ಲ, ಈ ಮಾನುಷಿ ಸಿದ್ಧಿಯಾಗಿಯೋ ದೈವಿ ಸಿದ್ಧಿಯಾಗಿಯೋ ಈ ಗಿಡಮರಗಳು ಯಾಕೆ ಕೊಡಬೇಕು ಅಂತ ಕೇಳ್ತಾನೆ. ಅಲೌಕಿಕ ಮಾಡುವುದರಿಂದ ಇಡೀ ಗಿಡಮರಗಳು ಪ್ರಕೃತಿ ಶಕುಂತಲೆಯ ಒಂದು ಪತಿಗ್ರಹ ಗಮನಕ್ಕೆ ಹೇಗೆ ಪ್ರತಿಕ್ರಿಯೆ ತೋರ್ತಾ ಇವೆ ಅನ್ನೋದು ಗೊತ್ತಾಗಬೇಕಲ್ವ. ಅದನ್ನು ಎಷ್ಟು ಹೇಳಿದ್ರೆ ಈ ಮರಕ್ಕೆ ಪ್ರೀತಿ ಆಗಿದೆ, ಈ ಮರಕ್ಕೆ ಸಂತೋಷ ಆಗಿದೆ, ಈ ಮರಕ್ಕೆ ದುಃಖ ಆಗಿದೆ ಅಂತ ಕಣ್ವ ನಿಂತು ಬಾಯಿ ಬಡ್ಕೋಬೇಕ್ಯಾ, ಅಥವಾ ಎಸ್ ವಿ ರಂಗಣ್ಣವ್ರು ಬಂದು ನಿಂತ್ಕೋತಾರ್ಯಾ? ಸಾ ನಾನ್ ಸೆನ್ಸ್ ಅಂತ ಅನಿಸುತ್ತೆ. ಅವರಿಗೆ ಎಷ್ಟು ಮಟ್ಟಿಗೆ ನಾಟ್ಯಶಾಸ್ತ್ರದ ಒಂದು ಹಿನ್ನೆಲೆ ಇರಲಿಲ್ಲ ಅಂತನ್ನೋದು ಅವರ ಕಾಳಿದಾಸನ ನಾಟಕದ ವಿಮರ್ಶೆ ಓದುವಾಗ ಚೆನ್ನಾಗಿ ಗೊತ್ತಾಗುತ್ತೆ. ನಿಜ, ಹಲವು ಕಡೆ ಹೊಸ ಬೆಳಕನ್ನು ಚೆಲ್ಲಿದ್ದಾರೆ, ಆದರೆ ಬೇಕಾದಷ್ಟು ಕೆಸರನ್ನು ಹಾಕಿದ್ದಾರೆ.
ಅದನ್ನು ನಾವು ನೋಡಬೇಕಾಗುತ್ತೆ. ನೋಡಿ ಅಲ್ಲಿರ್ತಕ್ಕಂಥ ಮಿತಿ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಅವರದು ಎಷ್ಟೇ ಆಗಲಿ ಭಾರತೀಯ ದರ್ಶನಗಳಲ್ಲಿ ರೂಢವಾದಂಥ ಮನಸ್ಸಲ್ಲ. ಅವರ ವಾಕ್ಯರಚನೆಯೇ ಇಂಗ್ಲೀಷಿಂದು. ಅದು ಹೇಗಿರುತ್ತೆ ಅಂತಂದರೆ, ನಮ್ಮಲ್ಲಿ ಕರ್ತೃ ಬಂದು ಆಮೇಲೆ ಕರ್ಮ ಬಂದು ಕಡೆಗೆ ಕ್ರಿಯೆ ಬಂದರೆ ಉಲ್ಟಾ ಅವ್ರು ಮಾಡ್ತಾರೆ. ಐ ನೋ ದಟ್ ಇಟ್ ಈಸ್ ಡಿಫಿಕಲ್ಟ್, ನನಗೆ ಗೊತ್ತು ಅದು ಕಷ್ಟ ಎಂದು ಅಂತಾರೆ. ಅದು ಕಷ್ಟವೆಂದು ನನಗೆ ಗೊತ್ತು ಅಂತ ಬರೆಯೋದಿಲ್ಲ. ವಿಸ್ತಾರವಾಗಿದೆ ಮಾಲವಿಕಾಗ್ನಿಮಿತ್ರದ ಪಾತ್ರ ಪಡಸಾಲೆ ಅಂತ ಬರೀತಾರೆ. ಮಾಲವಿಕಾಗ್ನಿಮಿತ್ರ ನಾಟಕದ ಪಾತ್ರ ಪಡಸಾಲೆ ವಿಸ್ತಾರವಾಗಿದೆ ಅಂತ ಬರೀಬೋದಲ್ವ? ಆ ಮಟ್ಟಕ್ಕೆ ಅವರು ಅದರ ಪ್ರಭಾವಕ್ಕೆ ತುತ್ತಾಗಿರ್ತಕ್ಕಂಥವ್ರು. ಹಾಗಿದ್ದಾಗ ಏನನ್ನು ಚೆನ್ನಾಗಿರೋದನ್ನು ಕೊಡೋದಕ್ಕಾಗುತ್ತೆ? ಅವಲಕ್ಷಣಗಳು ಅಲ್ಲಿ ಇಲ್ಲಿ ಬಂದೇ ಬರುತ್ತವೆ. ಮತ್ತು ಅವರು ಎಷ್ಟೊತ್ತು ರೂಬೆನ್ನು ಮತ್ತರ್ಗ ವಿಲ್ಸನ್ನು ಕೀತ್ ಈ ಥರದವ್ರ ಮಾತುಗಳು ಗಜೇಂದ್ರ ಗಡ್ಕರು ಇವರುಗಳ ಜೊತೆಗೆ ತಗಾದಿ ಹೊರತು, ಒಬ್ಬ ದಶರೂಪಕಕಾರ ಏನು ಹೇಳ್ತಾನೆ, ಅಭಿನವ ಗುಪ್ತ ಏನು ಹೇಳ್ತಾನೆ, ಧನಿಕ ಧನಂಜಯಾದಿಗಳು, ಇನ್ನ ವ್ಯಾಖ್ಯಾನಕರ್ತರು ಬಹುರೂಪ ಮಿಶ್ರಾದಿಗಳು ಏನು ಹೇಳ್ತಾರೆ, ಈ ದೃಷ್ಟಿಯಿಂದ ನೋಡೋದಿಲ್ಲ. ಮೂಲ ಗ್ರಂಥವನ್ನು ಚೆನ್ನಾಗಿ ಓದಿಕೊಂಡಿದ್ದಾರೆ, ಹ್ಯಾಸ್ ವಂಡರ್ಫುಲ್ ಕಮ್ಯಾಂಡ್ ಓವರ್ ದಿ ಟೆಕ್ಸ್ಟ್. ಆದರೆ ಇಂಟರ್ಟೆಕ್ಸ್ಚುಯಾಲಿಟಿ ಏನಿದೆ, ಗ್ರಂಥಾಂತರಗಳಲ್ಲಿ ಏನು ಬರುತ್ತೆ, ಭಾರತೀಯ ನಾಟ್ಯಕಲಾ ಸಂವೇದನೆ ಅಂಥದ್ದು ಗೊತ್ತಿಲ್ಲ ಅವರಿಗೆ. ಇದು ಬಂದಿರುವಂಥ ಸಮಸ್ಯೆ. ಕೃತಕೋಟಿ ಅಂಥವರಿಗೂ ಇದೇ ದೊಡ್ಡ ಸಮಸ್ಯೆ ಆಗಿದೆ. ಅವರ ಪ್ರತ್ಯಭಿಜ್ಞಾನ ಗ್ರಂಥ ನೋಡಿದ್ರೆ ಗೊತ್ತಾಗುತ್ತೆ, ಅಸಂಬದ್ಧವಾದದ್ದು ರಾಶಿ ರಾಶಿ ಬರೆದು ಬಿಟ್ಟಿದ್ದಾರೆ. ಅದರ ಖಂಡನೆಗೆ ಒಂದು ಗ್ರಂಥ ಬರೀಬೇಕು. ಒಳಬೆಳಕು ಒಳಹು ಇಲ್ಲ ಅಂತ ಇಲ್ಲ, ಆದರೆ ಅವೆಲ್ಲ ಅನ್ಯಥಾಗ್ರಹಣ, ಅಸದ್ಗ್ರಹಣ, ಅಗ್ರಹಣ ಇದರಿಂದ ಆಗಿರುವಂಥದ್ದು ಅಂತ ಹೇಳಬೇಕಾಗುತ್ತೆ. ಇರಲಿ, ಇವರು ಅಲಂಕಾರ ಮಾಡ್ತಾ ಇದ್ದಾಗ ಕಣ್ವರ ಪ್ರವೇಶವಾಗುತ್ತೆ. ಇದು ಶ್ಲೋಕ ಚತುಷ್ಟಯಗಳಲ್ಲಿ ಮೊದಲನೆಯದು ಅಂತ ಪ್ರಖ್ಯಾತ. ನಮಗೆ ಗೊತ್ತೇ ಇದೆ, ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯಾ ಶಕುಂತಲ ತತ್ರಾಪಿ ಚ ಚತುರ್ಥೋಂಕಃ ತತ್ರ ಶ್ಲೋಕ ಚತುಷ್ಟಯ ಅಂತ. ಇದರ ಬಗ್ಗೆ ಪ್ರಶ್ನೆಗಳು ಮಾಡ್ತಾರೆ. ಎಸ್ ವಿ ರಂಗಣ್ಣವ್ರು ಹೇಳ್ತಾರೆ, ಈ ನಾಲ್ಕಕ್ಕೆ ಏನು ಎಲ್ಲಿಲ್ಲದ ಪ್ರಾಶಸ್ತ್ಯ, ಇದು ಒಂದು ರೀತಿ ಚಮತ್ಕಾರ. ನಾಲ್ಕನೇ ಅಂಕ ಮಾತ್ರವಲ್ಲ, ಐದನೇ ಅಂಕವೂ ತುಂಬ ಚೆನ್ನಾಗಿದೆ. ಅದು ಕಾವ್ಯೇಶು ನಾಟಕಂ ರಮ್ಯಂ ತತ್ರಮ್ಯಾ ಶಕುಂತಲ ತತ್ರಾಪಿ ಚ ಚತುರ್ಥೋಂಕಃ ಪಂಚಮಸ್ತ್ವಧಿಕೋ ಮತಃ ಅಂತ ಇನ್ನೊಂದು ಬೇರೆ ಪಾಠಾಂತರ ಇದೆ. ಪಂಚಮ ಅದಕ್ಕಿಂತ ಉನ್ನತವಾದದ್ದು ಅಂತ. ಪ್ರತಿ ಅಂಕವೂ ಚೆನ್ನಾಗಿದೆ. ಇಷ್ಟೊತ್ತು ಆರನೇ ಅಂಕ ಓದ್ತಾ ಇದೆ, ಅದಿನ್ನೂ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇರಲಿ, ಇದಂತೂ ತುಂಬ ಸುಂದರವಾದದ್ದು. ಅದು ಒಂದು ಚಮತ್ಕಾರದ ಮಾತಿನಲ್ಲಿ ಲಿಟ್ರಲ್ ಆದ ಇಂಪಾರ್ಟೆನ್ಸ್ ಕೊಡಬೇಕಾಗಿಲ್ಲ. ವಸ್ತುತಃ ಈ ಶ್ಲೋಕ ಚತುಷ್ಟಯವನ್ನು ಮೀರಿಸಿದಂಥ ಶ್ಲೋಕಗಳು ಶಾಕುಂತಲದಲ್ಲಿಯೇ ಇವೆ. ಒಂದು ನಾಂದಿ ಶ್ಲೋಕವೇ ಸಾಕು, ಈ ನಾಲ್ಕು ಶ್ಲೋಕವನ್ನು ನಾದಿ ನುಂಗಿ ನೊಣೆಯೋ ಥರ ಇದೆ. ಆದರೆ ಇವು ಚೆನ್ನಾಗಿಲ್ಲ ಅಂತಿಲ್ಲ, ಅದರಿಂದ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ಈ ಕನ್ಯಾ ಪಿತೃ ಒಬ್ಬ ಹೇಳುವಂಥ ಭಾವ ಇಲ್ಲಿ ಕಾಣಿಸುವಂಥದ್ದು. ಹೃದಯ ಸ್ಪರ್ಶಿಯಾದಂಥ ಕರುಣ ವಾತ್ಸಲ್ಯ ರಸಗಳಿಂದ ಪ್ಲಾವಿತವಾದದ್ದು. ನಾನು ವಿದ್ಯಾರ್ಥಿ ದೇಶದಲ್ಲಿದ್ದಾಗ, ನಿತ್ಯ ವಿದ್ಯಾರ್ಥಿಯೇ ಇದು, ನಮಗೆ ಪಾಠಕ್ಕಿದ್ದ ಪುಸ್ತಕವಾಗಿದ್ದಾಗ, ನಾನು ವಿದ್ಯಾರ್ಥಿಯಾಗಿದ್ದಾಗ ಅಂತ ಹೇಳಬೇಕು, ಪಿ ಯು ಸಿ ಎರಡನೇ ವರ್ಷದಲ್ಲಿದ್ದಾಗ ಇದೇ ಅಂಕ ಇತ್ತು. ನಮ್ಮ ಮೇಷ್ಟ್ರು ಹೇಳ್ತಾ ಇದ್ದರೆ ಏನು ಮಹಾ ಚೆನ್ನಾಗಿದೆ ಇದು ಅಂತ ಗೇಲಿ ಮಾಡ್ತಾ ಕೂತಿದ್ದೆ. ಈಗ ಓದೋಕ್ಕೆ ಹೋದ್ರೇ ಕಣ್ಣೀರು ಬರುತ್ತೆ. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯ ಸಂಸ್ಪೃಷ್ಟ ಮುತ್ಕಂಠಯ ಕಂಠಸ್ತಂಭಿತ ಬಾಷ್ಪವೃತ್ತಿ ಕಲುಷಶ್ಚಿಂತಾ ಜಡಂ ದರ್ಶನಂ ವೈಕ್ಲವ್ಯಂ ಮಮ ತಾಲವದೀದೃಶಮಹೋ ಸ್ನೇಹಾದರಣ್ಯೌಕಸ ಪೀಡ್ಯಂತೆ ಗೃಹಿಣ ಕಥಂ ನುತನಯ ವಿಶ್ಲೇಷ ದುಃಖೈರ್ನವೈ. ಈ ಹೊತ್ತು ಶಕುಂತಲೆ ಗಂಡನ ಮನೆಗೆ ಹೋಗ್ತಾಳೆನ್ನೋ ಸುದ್ದಿ ಕೇಳಿಯೇ ನನ್ನ ಹೃದಯ ಹಿಂಡುತ್ತಾ ಇದೆ, ಕೊರಳು ಬಿಗಿದು ಬಂದಿದೆ, ಕಣ್ಣೀರಿಂದ ಕಣ್ಣು ಮಂಜಾಗಿದೆ. ಇಲ್ಲಿ ನೋಡಿ, ಚಿಂತಾ ಜಡಂ ದರ್ಶನಂ ಅಂತ, ಚಿಂತೆಯಿಂದ ಅವಳು ಹೋಗ್ತಾಳೆ ಅಂತ ಮನಸ್ಸು ಚಿಂತೆಯಿಂದ ಆವೃತವಾಗಿರುವ ಕಾರಣ ನೋಟಕ್ಕೆ ಅಲ್ಲಿ ಲಗ್ನತೆ ಮಗ್ನತೆ ಬಂದಿಲ್ಲ. ಗಂಟಲು ಸೆರೆ ಹಿಡಿದಿದೆ, ಕಣ್ಣು ಕತ್ತಲೆ ಇಡ್ತಾ ಇದೆ, ಬುದ್ಧಿ ಮಂಕಾಗಿದೆ. ನನಗೆ ಅರಣ್ಯವೂ ಸಹ, ಕಾಡಿನ ಮನುಷ್ಯ ನಾನು, ತಪಸ್ವಿ ಬ್ರಹ್ಮಚಾರಿ ಜಿತೇಂದ್ರಿಯ ವಿರಕ್ತ, ಇಂಥವನಿಗೆ ಈ ಸ್ಥಿತಿ ಬಂದರೆ ಇನ್ನು ಗೃಹಸ್ಥರಿಗೆ ನವೈಹಿ ತನಯಾ ವಿಶ್ಲೇಷ ದುಃಖೈಹಿ, ಮಕ್ಕಳು ಮದುವೆಯಾಗಿ ಹೋದ ಹೊಸ ದುಃಖ, ತನಿ ದುಃಖ, ಹಸಿ ದುಃಖ ಎಷ್ಟು ಸಂಕಟಕಾರಿಯೋ ಅದನ್ನು ನಾನು ಹೇಗೆ ಊಹೆ ಮಾಡಿಕೊಳ್ಳಿ ಅಂತಂತಿದ್ದಾನೆ. ಇದು ಎಲ್ಲ ಕನ್ಯಾ ಪಿತೃಗಳದ್ದು. ಅದು ನೋಡಿ, ಈ ನೋವು ತಂದೆಗಿಂತ ತಾಯಿಗೆ ಕಡಿಮೆ. ಯಾಕೆಂದರೆ ತಾಯಿ ತಾನೂ ಅನುಭವಿಸಿರ್ತಾಳೆ, ಒಂದು ರೀತಿ ಸೀಸನ್ ಆಗ್ತಾಳೆ, ಗಂಡನ ಮನೆ ಅಂದರೆ ಏನು ಅಂತ ಅವಳಿಗೆ ಗೊತ್ತಿರುತ್ತೆ. ಮತ್ತು ತಂದೆಯರು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಅಂಟುಕೊಳ್ಳುವುದು, ತಾಯಿಂದರು ಗಂಡು ಮಕ್ಕಳಿಗೆ ಹೆಚ್ಚಾಗಿ ಅಂಟುಕೊಳ್ಳೋದು ಲೋಕರೂಢಿ. ಹಾಗಾಗಿ ತಂದೆಗೆ ಆಗುವ ನೋವು ಇನ್ನೂ ಹೆಚ್ಚು ಸುಕುಮಾರವಾದದ್ದು. ಜೊತೆಗೆ ತಾಯಿ ಬೇಗ ಅತ್ತು ಕರೆದು ಅದನ್ನು ಹಗುರ ಮಾಡಿಕೊಳ್ಬಹುದು. ಗಂಡಿಗೆ ಗಂಡಿನ ದರ್ಪವೇ ದೊಡ್ಡ ಅಡ್ಡಿ, ಅಳೋಕ್ಕಾಗೋದಿಲ್ಲ. ಹೀಗಾಗಿ ಅವನು ಬಿಗಿ ಹಿಡಿದು ನಿಂತುಕೊಳ್ಬೇಕು, ಅದು ಮತ್ತೆ ಉಮ್ಮಳಿಸಿ ಬರ್ತಕ್ಕಂಥ ದುಃಖ.
ಹಾಗಾಗಿ ಕಣ್ವರ ಮಾತಿನಲ್ಲಿ ಇದನ್ನು ಹೇಳೋದು ಮತ್ತೂ ಔಚಿತ್ಯಪೂರ್ಣವಾಗಿ ಕಾಣಿಸುತ್ತೆ. ಆಮೇಲೆ ಅವನು ಬರ್ತಾನೆ. ಬಂದಾಗ ಗೌತಮಿ ನಮಸ್ಕಾರ ಮಾಡಿದ, ಅವಳಿಗೆ ಹೇಳ್ತಾಳೆ, ಜಾತೆ ಆನಂದ ಪರಿವಾಹಿಣ ಚಕ್ಷುಷ ಪರಿಶ್ವಜ, ನೀನು ಅಪ್ಪುಕೊಮ್ಮ ನಮ್ಮನ್ನು ಅಂತ ಹೇಳ್ಬಿಟ್ಟು ಅಂತಾನೆ. ತಂದೆ ಬಂದಿದ್ದಾನೆ. ಆಚಾರಂ ತಾವತ್ ಪ್ರತ್ಯಪದ್ಯಸ್ವ, ಆಚಾರಂ ತಾವತ್ ಪ್ರತ್ಯಪದ್ಯಸ್ವ ಅಂತಾಳೆ, ನಮಸ್ಕಾರ ಮಾಡು ಅಂತ. ಅವಳಿಗೆ ನಾಚಿಕೆ, ಇದುವರೆಗೂ ಸೋಮತೀರ್ಥಕ್ಕೆ ಹೋಗಿ ಬಂದ ತಂದೆಯನ್ನು ನೋಡಿಯೇ ಇಲ್ಲ. ಬರ್ತಿದ್ದಂಗೆ ಅಶರೀರವಾಣಿ, ಅವನು ಬರ್ತಿದ್ದಂಗೆ ಡಿಸ್ಪೋಸ್ ಮಾಡೋಣ, ಕಳಿಸೋಣ, ಆಲಸ್ಯಂ ಅಮೃತಂ ವಿಷಂ ಅಂತಿದ್ದಾನೆ. ಹೀಗಿದ್ದಾಗ ತಂದೆಗೆ ಗೊತ್ತಿಲ್ಲದೆ ಮದುವೆ ಆಗಿದ್ದಾಳೆ, ಗರ್ಭಿಣಿ ಆಗಿದ್ದಾಳೆ, ಅವಳಿಗೆ ಸಂಕೋಚ, ಅದರಿಂದ ನಮಸ್ಕಾರ ಮಾಡಲಿಲ್ಲ, ಇಲ್ಲದೇ ಇದ್ದರೆ ಮಾಡಿರೋಳು. ಕೆಲವು ವಿಮರ್ಶಕರು ಇವಳಿಗೆ ನೋಡಿ ಅವಿನಯ, ಇನ್ನೊಬ್ಬರು ಹೇಳಬೇಕಾಯ್ತ ಅಂದರೆ ಅವಳಿಗೆ ಕಣ್ವರನ್ನು ಎದುರಿಸೋಕ್ಕೆ ಸಂಕೋಚ, ಹೇಗೆ ಎದುರಿಸೋದು, ಹೇಗೆ ನೋಡೋದು ಕಣ್ಣಲ್ಲಿ ಕಣ್ಣಿಟ್ಟು ಅಂತ. ಸೌರೀಡಂ ತಾತ ಒಂದೇ ನಾಚಿಕೆಯಿಂದ ಅಪ್ಪ ನಮಸ್ಕಾರ ಅಂತಳೆ. ವತ್ಸೆ ಯಯಾತೆಯರಿವ ಶರ್ಮಿಷ್ಠ ಭರ್ತುರ್ ಬಹುಮತಾಭವ ಸುತಂ ತ್ವಮಪಿ ಸಮ್ರಾಜಂ ಸೇವ ಪೂರ್ವಂ ಅವಾಪ್ನುಹಿ. ಅಮ್ಮ, ಯಯಾತೆಗೆ ಶರ್ಮಿಷ್ಠೆ ಇದ್ದಂತೆ ಗಂಡನಿಗೆ ಬಹುಮತೆಯಾಗು ಅಂತ ಬಿ ಸಿ ಖಂಡೇಕರ್ ಹೇಳ್ತಾರೆ. ಈ ಒಂದು ಸಾಲಿನ ಮೇಲೆ 30 ವರ್ಷ ಯೋಚನೆ ಮಾಡಿದೆ, ಯಾಕೆ ಈ ಮಾತನ್ನು ಮಹಾಕವಿ ಹೇಳ್ದ ಅಂತ. ಶರ್ಮಿಷ್ಠೆಯಿಂದ ಏನಾಗಿದ್ದು? ಶರ್ಮಿಷ್ಠೆ ದಾಸಿ ವೃತ್ತಿಯಲ್ಲಿದ್ದಳು, ಯಯಾತಿಗೆ ಕೆಟ್ಟೆಸರು ಬರದಂತೆ ಕಷ್ಟಪಟ್ಟು ನೋಡಿಕೊಂಡ್ಳು. ಕಡೆಗೂ ಬಂತು, ಯಯಾತಿಗೆ ಶಾಪ ಬಂತು ಶರ್ಮಿಷ್ಠೆ ದೆಸೆಯಿಂದ. ಆದರೆ ತನ್ನ ಮಗ ಪೂರ್ವನ ಮೂಲಕ ಆ ಶಾಪವನ್ನು ನೀಗಿಸಿದಳು. ಪೂರು ತನ್ನ ಯೌವನವನ್ನು ತಂದೆಗೆ ಕೊಟ್ಟು ಅವನ ಮುಪ್ಪನ್ನು ಸ್ವೀಕರಿಸಿದ. ಮಗ ಅಂದರೆ ಯಾರು? ಪೂರ ಇತಿ ತ್ರಾಯತೆ ಪಿತರಂ ಛಿದ್ರಾದಿತಿ ಪುತ್ರ ಅನ್ನುವ ಆಚಾರ್ಯ ಶಂಕರರ ವ್ಯಾಖ್ಯಾನಕ್ಕೆ ಸದೃಶವಾಗಿದ್ದನಲ್ಲ. ಇದೇ ಕಾರಣದಿಂದಲೇ ಅವನ ಯಾಯಾತೆಯ ಅಂತ ಕರೆಯೋಲ್ಲ, ಯಯಾತಿ ವಂಶಜ ಅಂತ ಒಮ್ಮೆ ಕೂಡ ದುಷ್ಯಂತನಿಗೆ ಹೇಳಲಿಲ್ಲ. ಪೌರವ ಪೌರವ ಅಂತಲೇ ಬಂದಿದೆ. ತ್ಯಾಗ ಮಾಡಿದವರನ್ನು ಸಮಾಜ ನೆನೆಯುತ್ತಲ್ಲದೆ ಸ್ವಾರ್ಥಿಗಳನ್ನು ಎಂದೂ ನೆನೆಯಲ್ಲ. ನೆನೆದರೆ ನನ್ನ ಹಂಗೆ ಬೈಯೋದಕ್ಕೆ ನೆನೆಯಬೇಕಷ್ಟೇ, ಇನ್ಯಾವುದಕ್ಕೂ ಅಲ್ಲ. ಸುತಂ ತ್ವಮಪಿ ಸಮ್ರಾಜಂ, ರಾಜನಾದಂಥ ಸಮ್ರಾಟಾದಂಥವನನ್ನು ಪೂರ್ವಂ ಅವಾಪ್ನುಹಿ, ನೀನು ಪಡ್ಕೋ ಅಂತ. ಅಂದರೆ ನೀನೀಗ ಗರ್ಭಿಣಿ, ಪೂರ್ವನಂಥ ಮಗನನ್ನು ಪಡೆ. ಅವನು ಭರತ ವಂಶಾಗ್ರಣಿಯಾದ, ಮಿಕ್ಕವರೆಲ್ಲ ಭರತಕುಲ ಬಾಹ್ಯರಾದರು, ಅವರು ದೇಶ ಬಹಿಷ್ಕೃತರಾದರು, ಇವನಿಗೆ ಮಾತ್ರ ಬಂತು. ದೇವಯಾನಿ ಶುಕ್ರಾಚಾರ್ಯರ ಮಗಳಾದರೂ ಅವಳಿಗೆ ಬರಲಿಲ್ಲ. ವೃಷಪರ್ವ ರಾಕ್ಷಸನ ಮಗಳಾಗಿ ದಾಸಿ ವೃತ್ತಿಯನ್ನು ತನ್ನ ಸಖಿಗೆ ಮಾಡಿಕೊಂಡು ಬಂದು ತನ್ನ ವಂಶದ ತನ್ನ ಕುಲದ ಹಿತಕ್ಕಾಗಿ ಆತ್ಮತ್ಯಾಗವನ್ನು ಮಾಡಿ ಬಂದಳಲ್ಲ ಶರ್ಮಿಷ್ಠೆ, ತುಂಬ ದೊಡ್ಡವಳು ಅಂತ. ಶರ್ಮ ಅಂತಂದರೆ ಸಮಾಧಾನ, ಶಾಂತಿ, ನೆಮ್ಮದಿ ಅಂತ. ಅದನ್ನು ಪಡೆದವರಲ್ಲಿ ಅತಿ ಶ್ರೇಷ್ಠಳಾದವಳು, ಉತ್ಕೃಷ್ಟಳಾದವಳು ಶರ್ಮಿಷ್ಠ ಅನ್ನುವಂಥ ಹೆಸರು. ಅದು ಎಷ್ಟು ಚೆನ್ನಾಗಿರ್ತಕ್ಕಂಥದ್ದು ಆ ಹೆಸರು ನೋಡಿ. ಆಮೇಲೆ ಕಾಶ್ಯಪ ಹೇಳ್ತಾನೆ, ಗೌತಮ ಹೇಳ್ತಾಳೆ, ಭಗವನ್ ವರಃ ಕಲ್ವೇಷ ನಾಶಿಷ, ಸ್ವಾಮಿ ಇದು ವರ ಬರೀ ಆಶೀರ್ವಾದ ಅಲ್ಲ ಅಂತ. ಕಣ್ವರಂಥವ್ರು ಹೇಳಿದ್ರೆ ಅದು ಸುಳ್ಳಾಗೋದುಂಟೆ. ಮತ್ತು ಅಲ್ಲಿ ಇನ್ನೊಂದು ಧ್ವನಿಯೂ ಇದೆ, ಶರ್ಮಿಷ್ಠೆ ದಾಸಿಯಂತೆ ಎಷ್ಟು ಕಷ್ಟಪಟ್ಟಳು ಅದು ನಿನಗಿರುತ್ತೆ ಆ ಪರೀಕ್ಷೆ ಅಂತ ಕೂಡ ಗೊತ್ತಾಗುತ್ತೆ. ಮತ್ತು ಹೋಗಿ ಸೇರುವ ವಂಶಕ್ಕೆ ತಲೆಮಣಿಯಾದಂಥವರ ಉಪಮೆಯನ್ನೇ ಕೊಡ್ತಾ ಇರೋದು ಅಲ್ಲಿ, ಮತ್ತೆ ಔಚಿತ್ಯ. ಮತ್ತು ಅದು ಚಿಕ್ಕ ಚೊಕ್ಕ ಮಾತಿನ ಒಂದು ಅನುಷ್ಠುಪ್ಪು. ಅದೇ ಮೊದಲು ಪ್ರವೇಶದಲ್ಲಿ ದೀರ್ಘಾಕ್ಷರ ಪ್ಲಾವಿತವಾದಂಥ ಗುರು ಗಂಭೀರವಾದ ಶಾರ್ದೂಲ ವಿಕ್ರೀಡಿತ ಛಂದಸ್ಸು, ಆ ಶೋಕ ಹೆಪ್ಪುಗಟ್ಟಿ ಘನೀಭೂತವಾಗಿ ಬರುವ ಬಗೆ ತೋರಿಸೋದಿಕ್ಕೆ ಕಾಳಿದಾಸರಂತೆ ಛಂದೋ ನಿರ್ವಾಹ ಮಾಡಿದವರು ಇನ್ನೊಬ್ಬರು ಇಲ್ಲ ಸಂಸ್ಕೃತ ಭಾಷೆಯಲ್ಲಿ. ಎಷ್ಟು ಬಾರಿ ಹೇಳೋಣ, ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ, ಮತ್ತೊಬ್ಬರಿಲ್ಲ 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 ಅಂತ ನೇತಿನೇತಿ ಕ್ರಮದಿಂದಲೇ ಇವನ ಇತಿಕರಣ ಮಾಡಬೇಕಾಗುತ್ತೆ. ಆಮೇಲೆ ತನಗೆ ನಮಸ್ಕಾರ ಆಯಿತು, ಅಗ್ನಿಗಳಿಗೆ ನಮಸ್ಕಾರ ಆಗಬೇಕಲ್ಲ. ಅವನ ಶ್ರೋತ್ರಿಯ ಪ್ರಜ್ಞೆ ಸಂಪ್ರದಾಯಶೀಲತ್ವ ಒಂದು ಸ್ವಲ್ಪವೂ ಮುಕ್ಕಾಗೋಲ್ಲ. ಇದು ಕಾಳಿದಾಸನ ದೃಷ್ಟಿ ಕೂಡ ಹೌದು. ಕಾಳಿದಾಸನ ಅಗ್ಗದ ಶೃಂಗಾರ ಕವಿ ಅಂತ ಪೋಲಿ ಕವಿ ಅಂತ ಹೇಳುವಂಥದ್ದಕ್ಕಿಂತ ದೊಡ್ಡ ಪಾತಕ ಇಲ್ಲ. ವತ್ಸೆ ಇತ ಸದ್ಯೋಹುತ ಅಗ್ನೀನ್ ಪ್ರದಕ್ಷಿಣೀ ಕುರುಶ್ವ, ಮಗಳೇ ಈಗಷ್ಟೇ ಆಹುತಿ ಕೊಟ್ಟಂಥ ಅಗ್ನಿಗಳನ್ನು ಪ್ರದಕ್ಷಿಣೆ ಮಾಡು. ಶಿಷ್ಯ ಆಗತಾನೆ ಪ್ರಾತರಾಹುತಿಗೆ ಕಾಲ ಅಂತ ಸೂರ್ಯೋದಯವನ್ನು ನೋಡಿ ಹೋದನಲ್ಲ, ಈಗಷ್ಟೇ ಆ ತ್ರೇತಾಗ್ನಿಗಳು ದಕ್ಷಿಣ ಗರ್ಭಪತ್ಯ ಆಹ್ವನೀಯ ಅಗ್ನಿಗಳು ತೃಪ್ತವಾಗಿವೆ. ಆಹುತಿ ಸ್ವೀಕಾರ ಮಾಡಿ ಪ್ರದಕ್ಷಿಣಾತ್ಮಕವಾಗಿ ಶಾಂತ ಸ್ಥಿಮಿತವಾಗಿ ನಿರ್ಧೂಮವಾಗಿ ಬೆಳಗ್ತಾ ಇವೆ. ಆ ವೇದಿಯನ್ನು, ವೇದಿ ತುಂಬ ಸೊಗಸಾಗಿರ್ತಕ್ಕಂಥ ತೆಳ್ಳಗಿನ ನಡುವು ಆ ಕಡೆ ಈ ಕಡೆ ಅಗಲವಾಗಿರುತ್ತೆ ಅಂಥದ್ದು, ಆ ವೇದಿಯ ಮೂರು ದೆಸೆಯಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣದಲ್ಲಿ ಅಗ್ನಿಗಳಿರುತ್ತವೆ. ಆ ವೇದಿಯ ಸುತ್ತಲೂ ಇರುವ ಅಗ್ನಿಗಳನ್ನು ಪರಿಕ್ರಮ ಮಾಡು ಅಂತ ಹೇಳ್ಬಿಟ್ಟಂತಾನೆ. ಆಗ ನೋಡಿ ಸಂಸ್ಕೃತದ ಸಮಗ್ರ ಸಾಹಿತ್ಯದಲ್ಲಿ ಒಂದೇ ಬಾರಿ ಪ್ರಯುಕ್ತವಾದದ್ದು.
ಅಂತ ಹೆಸರಾದ ಋಕ್ಛಂದಸ್ಸು. ವೇದೇತರವಾಗಿ ಮತ್ತೊಂದು ಕಡೆ ಇಲ್ಲದೇ ಇರುವ ಛಂದಸ್ಸಿನಲ್ಲಿ ಆಶೀರ್ವಾದ ಮಾಡ್ತಾನೆ. ಅಮೀ ವೇದಿಂ ಪರಿತಃ ಕ್ಲುಪ್ತಧಿಷ್ಣ್ಯಾ ಸಮಿಧ್ವಂತ ಪ್ರಾಂತ ಸಂಸ್ತೀರ್ಣ ದರ್ಭ ಅಪಘ್ನಂತೋ ದುರಿತಂ ಹವ್ಯಗಂಧೈರ್ ವೈತಾನಸ್ತ್ವಾಂ ಮನ್ನಯಃ ಪಾವಯಂತು. ಈ ವೇದಿಯನ್ನು ಆವರಿಸಿರ್ತಕ್ಕಂಥ ತ್ರೈತಾಗ್ನಿಗಳು ಸಮಿತ್ ಕುಶಾದಿಗಳಿಂದ ಜಾಜ್ವಲ್ಯಮಾನವಾಗಿವೆ. ಅವು ತಮ್ಮ ದಿವ್ಯ ಹವ್ಯ ಗಂಧದಿಂದ ನಿನ್ನನ್ನು ಪಾವನಗೊಳಿಸಲಿ ಅಂತ ಹೇಳಿಬಿಟ್ಟು ಕೇಳ್ತಾ ಇದ್ದಾನೆ. ಇದೊಂದರಿಂದಲೇ ಶ್ರೋತ್ರಿಯವಾದ ವಾತಾವರಣ ನಿರ್ಮಾಣವಾಗಿದೆ. ಸಾವಿರ ಮಾತು ಯಾತಕ್ಕೆ, ಹತ್ತು ಕಟ್ಟು ಅಲ್ಲಿ ಒಂದು ಮುತ್ತು ಕಟ್ಟು ಅನ್ನೋದಾನೆ. ಎಲ್ಲಿ ಶಿಷ್ಯರು ಅಂದರೆ ಯಮೋ ಸ್ವಹ ನಾವಿದ್ದೀವಿ ಅಂತವರು ಬರ್ತಾರೆ. ಆಮೇಲೆ ತಕ್ಷಣ ಹೊರಡಿನಲ್ಲ, ಆ ತಂದೆಯ ದೃಷ್ಟಿ ನೋಡಿ, ಆಶ್ರಮದ ಕುಲಾಧಿಪತಿ, ಇಡೀ ಆಶ್ರಮದ ಪ್ರತಿನಿಧಿ ಅವನು, ಆಶ್ರಮದ ವೃಕ್ಷ ಲತಾ ಮೊದಲಾದ ಎಲ್ಲ ಚರಾಚರ ಜೀವರಾಶಿಗಳನ್ನು ಸಂಬೋಧಿಸಿ ಹೇಳ್ತಾನೆ. ಭೋ ಭೋ ಸನ್ನಿಹಿತಾ ತಪೋವನ ತರವಃ ಪಾತುಂನ ಪ್ರಥಮಂ ವ್ಯವಸ್ಯತಿ ಜಲಂ ಯುಷ್ಮಾತ್ ಸ್ವಪೀತೇಶು ಯಾ ನಾದತ್ತೇ ಪ್ರಿಯಮಂಡನಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವಂ ಆದ್ಯೇವ ಕುಸುಮ ಪ್ರಸೂತಿ ಸಮಯೇ ಯಸ್ಯಾ ಭವತ್ಯುತ್ಸವ ಸೇಯಂ ಯಾತಿ ಶಕುಂತಲಾ ಪತಿಗೃಹಂ ಸರ್ವೈರನುಜ್ಞಾಯತಾಂ. ತಾನು ನೀರು ಕುಡಿಯುವ ಮುನ್ನ ನಿಮಗೆ ನೀರು ಎರೆಯಿದೆ, ಅವಳು ನೀರು ಕುಡಿತಾ ಇರಲಿಲ್ಲ. ಅವಳಿಗೆ ಅಲಂಕಾರ ಅಂದರೆ ಇಷ್ಟ, ಅಂದರೆ ಅವಳಿಗೆ ಸೌಂದರ್ಯ ಅಂದರೆ ಏನು ಅಂತ ಗೊತ್ತು, ಸೊಗಸು ಅಂದರೆ ಏನು ಅಂತ ಗೊತ್ತು. ಹಾಗಿದ್ದರೂ ನಿಮ್ಮ ಮೇಲಿನ ಪ್ರೀತಿಯಿಂದ ಒಂದು ಚಿಗುರನ್ನು, ಒಂದು ಹೂವನ್ನು ಕುಯ್ತಾ ಇರಲಿಲ್ಲ. ನಿಮ್ಮ ಒಂದು ಹೂವು, ಹಣ್ಣು, ಹೀಚೋ, ಕಾಯೋ, ಯಾವುದು ಮೊದಲು ನಿಮ್ಮ ಗಿಡದಲ್ಲಿ ಬಂದಾಗ ಅವಳಿಗೆ ಉತ್ಸವ ಆಗ್ತಾ ಇತ್ತೋ ಅಂಥ ಶಕುಂತಲೆ ಗಂಡನ ಮನೆಗೆ ಹೋಗ್ತಿದ್ದಾಳೆ, ಅನುಜ್ಞೆಯನ್ನು ಕೊಡಿ ಅಂತ ಕೇಳ್ತಾನೆ. ಇದು ಭಾರತೀಯ ಸಂಸ್ಕೃತಿ, ಪ್ರತಿಯೊಂದರಿಂದಲೂ ಅನುಜ್ಞೆ ಪಡ್ಕೊಳ್ತಕ್ಕಂಥದ್ದು. ಬಾಣಭಟ್ಟನ ಹರ್ಷಚರಿತ್ರದಲ್ಲಿ ಬರುತ್ತೆ, ಸಹಗಮನಕ್ಕೆ ಹೋಗ್ತಕ್ಕಂಥ ಯಶೋಮತಿ ಹೋಗುವ ಮುನ್ನ ಅಲ್ಲಿದ್ದ ಉದ್ಯಾನ ಲತೆಗಳಿಗೆ, ವೃಕ್ಷಗಳಿಗೆ ನಮಸ್ಕಾರ ಮಾಡ್ತಾಳೆ. ಆ ರಾಜೋದ್ಯಾನದಲ್ಲಿ ಇರ್ತಕ್ಕಂಥದ್ದು ಇದು ತಪೋವನವಾಗಲಿ, ಅದು ಪ್ರಮದವನವಾಗಲಿ, ಭಾರತೀಯ ತತ್ವ, ಭಾರತೀಯ ಸಂಸ್ಕಾರ ಒಂದೇ ಅಂತ. ಅಶೋಕ ವೃಕ್ಷವೇ, ನಿನಗೆ ನಾನು ದೋಹದಕ್ಕಾಗಿ ಕಾಲಿಗೆ ಒದ್ದೆ, ನನ್ನ ಅಪರಾಧವನ್ನು ಕ್ಷಮಿಸು. ಬೊಕಲ್ ವೃಕ್ಷವೇ, ನಿನಗೆ ದೋಹದಕ್ಕಾಗಿ ನಾನು ಗಂಡೂಷ ಸೇಚನ ಮಾಡಿದೆ, ನನ್ನನ್ನು ಕ್ಷಮಿಸು ಅಂತ ಪ್ರತಿಯೊಂದು ಗಿಡಗಳಿಗೂ ನಾನು ಹೂ ಚಿಗುರಲಿ ಅಂತ ಮಾಡಿದಂಥದ್ದು ಅಪಚಾರವಾಯಿತೋ ಏನೋ, ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕೇಳಿಕೊಂಡು ಬೀಳ್ಗೊಡುವಂಥ ಚಿತ್ರಣವನ್ನು ಕೊಡೋದು ಇದು ಯಾವ ಸಾಹಿತ್ಯದಲ್ಲಿ ಕಾಣಿಸುತ್ತೆ? ಈ ಸೌಕುಮಾರ್ಯ ಬೇಕು ಈ ಹೊತ್ತಿನ ಭಾರತೀಯ ಸಾಹಿತ್ಯದಲ್ಲಿ, ಜಗತ್ ಸಾಹಿತ್ಯದಲ್ಲಿಯೇ ಕೊರತೆ ಇರೋದು ಈ ಸೌಕುಮಾರ್ಯಕ್ಕೆ. ಸೌಕುಮಾರ್ಯ ಗಾಂಭೀರ್ಯವಿಲ್ಲದೆ ಬರುತ್ತೆ, ರೇಷ್ಮೆಯಳೆ ಮೃದುವಾಗಿದ್ದರೂ ಗಟ್ಟಿಯಾಗಿರುತ್ತೆ. ಹಾಗೆ ಇರಬೇಕಾದದ್ದು ನಮ್ಮ ಸಂಸ್ಕೃತಿಯ ಲಕ್ಷಣ, ಸಾಹಿತ್ಯದ ಲಕ್ಷಣ. ಒಡಕಲು ಬಿಂಬವೋ ತೊಡಕಲು ಬಿಂಬವೋದಲ್ಲಿ ಇಂಥದ್ದು ಏನಾದರೂ ಕಾಣಿಸುತ್ತಾ ಹೇಳಿ, ಒಡಕಲು ಬುದ್ಧಿಯ ಫಲವಾಗಿ ಒಡಕಲು ಒಡಕಲುಗಳೇ ಬರತಕ್ಕಂಥದ್ದು, ಬಡಕಲ ಬಡಕಲೇ ಆಗತಕ್ಕಂಥದ್ದು. ಅಂಥ ಆಭರಣ ಭಾರಗಳನ್ನು ಸರಸ್ವತಿ ಹೇಗೆ ತಾಳ್ತಾ ಇದ್ದಾಳೋ ಅಂತ ಅನಿಸುತ್ತೆ, ಕೊರಳಗೊಂದು ನಗಾರಿ ಕಟ್ಕೊಂಡಂತೆ ಇರುತ್ತೆ. ಈ ಗಂಭೀರ ಮನೋಹರವಾದ ಶಾರ್ದೂಲ ವಿಕ್ರೀಡಿತದಲ್ಲಿ ಅವರು ಕೇಳ್ತಾರೆ, ಇದು ಎರಡನೆಯ ಪದ್ಯ ಅಶೋಕ ಚತುಷ್ಟಯದಲ್ಲಿ ಅಂತ ಪರಂಪರೆಯ ವಿಶ್ವಾಸ. ಆಗ ಆಕಾಶದಲ್ಲಿ ಕೋಗಿಲೆಯ ಧ್ವನಿ ಕೇಳುತ್ತೆ. ಅನುಮತ ಗಮನ ಶಕುಂತಲ ತರುಭಿರಿಯಂ ವನವಾಸ ಬಂಧುಭಿ ಪರಭೃತ ವಿರುತಂ ಕಲಂ ಯಥಾ ಪ್ರತಿವಚನೀಕೃತಂ ಏಭಿರೀದೃಶಂ. ಇದು ನೋಡಿ ಎಷ್ಟು ತ್ವರಿತ ಮನೋಹರವಾಗಿ ಬರುತ್ತೆ. ಅನುಮತ ಗಮನ ಶಕುಂತಲ, ಶಕುಂತಲೆಗೆ ಅನುಜ್ಞೆ ಸಿಕ್ಕಿಬಿಡ್ತು ಹೋಗೋದಿಕ್ಕೆ. ತರುಭಿರಿಯಂ ವನವಾಸ ಬಂಧುಭಿ, ಈ ವನವಾಸ ಬಂಧುಗಳಾದ ತರುಗಳಿಂದ. ಪರಭೃತ ವಿರುತಂ ಕಲಂ ಯಥಾ, ಆ ಕೋಗಿಲೆಯ ಮಧುರವಾದಂಥ ಸ್ವರ ಬಂತಲ್ಲ ಅದರಿಂದ ಅನುಮತಿ ಸಿಕ್ತು. ಪ್ರತಿವಚನೀಕೃತ ಮೇಭಿರಿ ದೃಶ್ಯಂ, ಹೀಗೆ ಈ ಚರಾಚರ ಜೀವರಾಶಿ ಜಡರಾಶಿ ಪ್ರತಿಕ್ರಿಯೆ ಕೊಡ್ತು ಅಂತ. ಹಾಗಂತಿದ್ದಂತೆ ಸಾಕ್ಷಾತ್ ಶರೀರವಾಣಿಯೇ ಆಗುತ್ತೆ. ಅದೀಗ ವಸಂತ ತಿಲಕ ಉಲ್ಲಾಸದ ಗಾಂಭೀರ್ಯದ ಉತ್ಕಟತೆಯ ಸಂಕೇತದ ಛಂದಸ್ಸು, ನಿರ್ಯತಿ ಛಂದಸ್ಸು, ಒಂದೇ ಓಟ ಓಡುತ್ತೆ. ಸಂಸ್ಕೃತದ ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಅಂದರೆ ಇದು, ಇನ್ಯಾವುದೂ ಅಲ್ಲ. ರಮ್ಯಾಂತರ ಕಮಲಿನಿ ರಮ್ಯಾಂತರ ಕಮಲಿನಿ ಹರಿತ ಸರೋಭಿ ಛಾಯಾದ್ರುಮೈರ್ ನಿಯಮಿತಾರ್ಕ ಮಯೂಖತಾಪೈ ಭೂಯಾತ್ ಕುಶೇಷಯ ರಜೋ ಮೃದುರೇಣು ರಸ್ಯ ಶಾಂತಾನುಕೂಲ ಪವನಶ್ಚ ಶಿವಶ್ಚ ಪಂಥಾ. ಇವಳು ಹೋಗುವ ಹಾದಿಯಲ್ಲಿ ಸೊಗಸಾಗಿ ಕಮಲ ಪುಷ್ಪಗಳಿಂದ ಆವೃತವಾದಂತಹ ಸರೋವರಗಳು ಅಲ್ಲಿಗಲ್ಲಿಗೆ ಸಿಗಲಿ, ಸರೋವರಗಳ ಅಂತರ ಹದವಾಗಿರಲಿ, ಅವರವರು ಮಜಲು ಹಾಕೋದಕ್ಕೆ ಸರಿಯಾಗಿರುವಂತೆ ಸರೋವರಗಳು ಸಿಗಲಿ. ಮತ್ತು ಅದು ಏನು, ಕಮಲಿನೀ ಹರಿತೈ, ಕಮಲಗಳಿಂದ ತುಂಬಿ ತುಳುಕಾಡುವ ಸರೋವರಗಳು ಮತ್ತು ನೆರಳಿನ ಮರಗಳು, ಛಾಯಾದ್ರುಮಗಳು ತಣ್ಣಳಲು ಕೊಡುವಂತೆ ಚೆನ್ನಾಗಿ ಇರಲಿ. ಅದೀಗ ಶರತ್ಕಾಲ ಬಂದಿರುವುದು, ತುಂಬ ಚೆನ್ನಾಗಿರುತ್ತೆ ಮರಗಳದು. ಮತ್ತು ದಾರಿಯಲ್ಲೆಲ್ಲ
ಕಮಲದ ಪರಾಗ ಆವೃತವಾಗಿದ್ದು ಧೂಳಿಲ್ಲದೆ ಇರಲಿ, ಮತ್ತು ಇವರು ಹೋಗುವಾಗ ಬೆನ್ನಿಗೆ ತಟ್ಟಿ ಇವರನ್ನು ಮುಂದಕ್ಕೆ ನಡೆಸುವಂತೆ ಅನುಕೂಲಕಾರಿಯಾಗಿ ಗಾಳಿ ಬೀಸಲಿ, ಪ್ರತಿಕೂಲವಾಗಿ ಕಣ್ಣಿಗೆ ಧೂಳು ಬಡಿಯೋದು ಬೇಡ, ಬೆನ್ನಿಗೆ ತಟ್ಟುವಂತೆ ಮುಂದೆ ಮುಂದೆ ಇವರು ಹೋಗುವಂತೆ ಮಾಡಲಿ. ಮುಂದೆ ಅವರು ನದಿಗಳನ್ನು ದಾಟಬೇಕಾಗುತ್ತೆ, ಶಚಿತೀರ್ಥ ಬರುತ್ತೆ, ಚಕ್ರಾವತಾರ ಕ್ಷೇತ್ರ ಬರುತ್ತೆ, ಎಲ್ಲ ಗಂಗೆಯನ್ನು ದಾಟಿ ಹೋಗಬೇಕಾಗುತ್ತೆ ಹಸ್ತಿನಾವತಿಗೆ. ಅದಕ್ಕೆ ಅನುಕೂಲಕಾರಿಯಾಗುವಂತೆ, ಅನುಕೂಲ ಅನ್ನುವುದು ನೌಕೆಗಳಿಗೆ ಬಹಳ ಬೇಕು ಹಾಯಿ ಹಾಕೋದಕ್ಕೆ, ಹಾಗೆಲ್ಲ ಬೀಸಲಿ. ಶಿವಶ್ಚ ಪಂಥಾಹ, ದಾರಿ ಮಂಗಳಕರವಾಗಿರಲಿ. ಇದು ಶಿವಸ್ತೇ ಸಂತು ಪಂಥಾನಃ ಶಿವಶ್ಚ ಪಂಥಾಹ ಅನ್ನುವುದು ಒಂದು ಇಡಿಯಂ ಆಯಿತು. ಅದು ಮೊದಲಿಗೆ ಕಾಳಿದಾಸ ಬಳಸಿದ್ದು. ಒಂದು ಇಡಿಯ ಸಂಸ್ಕೃತಿಯ ಜೀವನಾಡಿಯನ್ನು, ಮಾತಿನ ಬಳಕೆಯ ಬಗೆಯನ್ನು, ಯಾವುದೆಲ್ಲವನ್ನು ಬಿಡದೆ ಚಿತ್ರಿಸ್ತಾ ಇದ್ದಾನೆ. ಇಷ್ಟೇ ಕಂಪ್ಲೀಟ್ ವರ್ಕ್ಸ್ ಆಫ್ ಕಾಳಿದಾಸ, ಇಷ್ಟೇ ಸ್ವಾಮಿ, ಇನ್ನು ಇದಕ್ಕಿಂತ ಜಾಸ್ತಿ ಇಲ್ಲ. ಮೂಲ ಇಷ್ಟೇ ಇರುವುದು. ಅಷ್ಟರೊಳಗೆ ಇಷ್ಟೆಲ್ಲ ಮಾಡಿದ್ದಾನೆ, ಅಲ್ಲಿಂದ ಇಲ್ಲಿವರೆಗೂ ಬರೀತಾರೆ, ಲಕ್ಷ ಪುಟ, 2 ಲಕ್ಷ ಪುಟ ಅಂತೆಲ್ಲ ಸಾಹಿತ್ಯ. ಅಲೆಕ್ಸಾಂಡರ್ ಡ್ಯೂಮಾಸ್, ಫ್ರಾನ್ಸ್ನ ಕಾದಂಬರಿಕಾರ, 300-400ಕ್ಕೂ ಹೆಚ್ಚು ಕಾದಂಬರಿಗಳು ಬರೆದ. ಈಗ ಯಾರೂ ಅವನನ್ನು ಸ್ಮರಿಸೋದಿಲ್ಲ, ಏನೋ ಹೊತ್ತು ಹೋಗಲಿಲ್ಲ ಅಂತ ಟೈಮ್ ಕಿಲ್ಲರ್ಸ್ ಮಾತ್ರ ಬಳಸ್ತಾರೆ. ಆ ಥರ ಆಗುತ್ತೆ. ಆಮೇಲೆ ಗೌತಮಿ ಹೇಳ್ತಾಳೆ, ನೀನು ಈ ತಪೋವನಕ್ಕೆಲ್ಲ ನಮಸ್ಕಾರ ಮಾಡುವಂತ. ಆಗ ಇವಳು ನಮಸ್ಕಾರ ಮಾಡ್ತಾ ದುಃಖ ಪಡ್ತಾ ಶಕುಂತಲೆ ನನಗೆ ದುಃಖದಿಂದ ಕಾಲೇ ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟಂತಾಳೆ. ಆಗ ಪ್ರೇಮವದೆ ಹೇಳ್ತಾಳೆ, ನೋಡು ಇದೇ ಸ್ಥಿತಿ ಆಶ್ರಮಕ್ಕೂ ಬಂದಿದೆ. ಜಿಂಕೆಗಳು ಹುಲ್ಲು ತಿನ್ನೋದನ್ನು ಬಿಟ್ಟಿವೆ, ನವಿಲುಗಳು ಕುಣಿಯೋದನ್ನು ಬಿಟ್ಟಿವೆ, ಪಕ್ಷಿಗಳು ಧ್ವನಿಸೋದನ್ನು ಬಿಟ್ಟಿವೆ, ಮರ ಗಿಡ ಬಳ್ಳಿಗಳು ಕೂಡ ಹಣ್ಣೆಲೆಗಳನ್ನು ಉದುರಿಸುವ ನೆಪದಿಂದ ಕಣ್ಣೀರು ಸುರಿಸ್ತಾ ಇವೆ. ಅಪಸೃತ ಪಾಂಡುಪತ್ರ ಮುಂಚಂತ್ಯ ಶ್ರೂಣಿ ಲತಾ ಅಂತ ಹೇಳ್ಬಿಟ್ಟಂತಾಳೆ. ಆಮೇಲೆ ಶಕುಂತಲೆ, ಅಪ್ಪ ಒಂದು ನಿಮಿಷ ಈ ವನಜ್ಯೋತ್ಸನೆಯನ್ನು ಮಾತಾಡಿಸಿ ಬರ್ತೀನಿ ಅಂತಾಳೆ. ಲತಾಭಗಿನೀಂ ವನಜ್ಯೋತ್ಸನಾಂ ತಾವದ ಆಮಂತ್ರಯಿಷಿ. ನೋಡಿ ನೋಡಿ ಬರ್ತೀನಿ ಅನ್ನಲ್ಲ, ಮಾತಾಡಿಸಿ ಬರ್ತೀನಿ ಅಂತಾಳೆ. ವನಜ್ಯೋತ್ಸನ ಅಂತ ಹೆಸರಿಟ್ಟಿದ್ದಾಳೆ ಕಾಡ ಬೆಳದಿಂಗಳು ಅಂತ ಮಲ್ಲಿಗೆಗೆ, ಮಾವಿನ ಮರಕ್ಕೆ ಮದುವೆ ಮಾಡಿಸಿದ್ದಾಳೆ. ಹೋಗಿ ಆ ಬಳ್ಳಿಯನ್ನು ಅಪ್ಪಿಕೋತಾಳೆ. ವನಜ್ಯೋತ್ಸನೆ ಚೂತಸಂಗತಾಪಿ ಮಾಂ ಪ್ರತ್ಯಾಲಿಂಗ ಇಥೋ ಗತಾಭಿ ಶಾಖಾ ಬಾಹಾಭಿ ಅದ್ಯ ಪ್ರಭೃತಿ ದೂರ ಪರಿವರ್ತಿನಿ ಭವಿಷ್ಯಾಮಿ. ವನಜ್ಯೋತ್ಸನೆ, ನೀನೀಗ ಮಾವಿನ ಮರವನ್ನು ಅಪ್ಪಿಕೊಂಡಿದ್ದೀಯಾ ನಿನ್ನ ಬಳ್ಳಿಗಳಿಂದ ಅಂತ ಗೊತ್ತು, ಆದರೆ ನನಗೂ ಒಂದೆರಡು ಕುಡಿಗಳನ್ನು ಚಾಚು, ಆ ತೋಳಿಂದ ನನ್ನನ್ನು ಅಪ್ಪಿಕೋ, ಇನ್ನು ಮುಂದೆ ನಾನು ನಿನ್ನ ಪಾಲಿಗಿಲ್ಲ ಅಂತ ಹೇಳ್ಬಿಟ್ಟಂತಾಳೆ. ಆಗ ಕಶ್ಯಪ ಹೇಳ್ತಾನೆ, ಸಂಕಲ್ಪಿತಂ ಪ್ರಥಮಮೇವ ಮಯಾ ತ್ವದರ್ಥೆ ಭರ್ತಾರಮಾತ್ಮಸದೃಶಂ ಸುಕೃತೈರ್ಗತಾತ್ಮಂ ಚೂತೇನ ಸಂಶ್ರಿತವತಿ ನವಮಾಲಿಕೇಯಂ ಅಸ್ಯಾಮಹಂ ತ್ವಯಿ ಚ ಸಂಪ್ರತಿ ವೀತಚಿಂತ. ಅಮ್ಮ, ಇವಳಲ್ಲಿ ನಿನ್ನಲ್ಲಿ ನನಗೀಗ ಚಿಂತೆ ಇಲ್ಲ. ಆ ನವಮಾಲಿಕೆಗೆ ಮಾವಿನ ಮರ ಸಿಕ್ತು, ನಿನಗೆ ದುಷ್ಯಂತ ಸಿಕ್ಕದ, ಒಳ್ಳೆಯ ಗಂಡ ಬೇಕು ಅಂತ ಅಷ್ಟೇ ಬಯಸಿದ್ದು. ನಮ್ಮಲ್ಲಿ ಒಳ್ಳೆಯ ಗಂಡ ಬೇಕು ಅಂತ ಕನ್ಯಾಪಿತೃಗಳು ಬಯಸಿದ್ರೆ ಸಾಕು, ಅವನು ಇಂಥವನೇ ಆಗಬೇಕು ಅಂಥವನೇ ಆಗಬೇಕು, ಇದೇ ಕುಲ ಅದೇ ಸಂಬಳ ಇದೇ ರೂಪ ಅದೇ ಇದು ಅಲ್ಲ, ಒಳ್ಳೆಯವನಾಗಿ ನೋಡಿಕೊಳ್ಳೋಂಥದ್ರೆ ಸಾಕು, ಆಗಿರಬೇಕು ಅಂತ ಅಷ್ಟೇ. ಅವನಿಗೆ ಇನ್ಯಾವ ಕ್ವಾಲಿಫಿಕೇಷನ್ಸು ಮೈಂಡಲ್ಲಿ ಇರಲಿಲ್ಲ, ಇನ್ಯಾವ ಚಿತ್ರಣವೂ ಇರಲಿಲ್ಲ. ಅದಕ್ಕೆ ಒಪ್ಕೊಳ್ಳೋಕ್ಕಾಯಿತು, ಇಲ್ಲ ನಾನು ಯಾವುದೋ ಜಮದಗ್ನಿ ಗೋತ್ರದ ಒಬ್ಬ ತರುಣನ ನೋಡಿಟ್ಟಿದ್ದೆ, ಅವನಿಗೆ ಮೊಳದುದ್ದ ಗಡ್ಡ ಇತ್ತು, ಆಕಾಶದ ಎತ್ತರಕ್ಕೆ ತಪೋಬಲ ಇತ್ತು ಅಂತ ಏನೂ ಇಟ್ಟುಕೊಂಡಿರಲಿಲ್ಲ ಅಜೆಂಡ. ಅವನು ಅಷ್ಟು ದೊಡ್ಡ ತಪಸ್ವಿಯಾಗಿದ್ದರು, ಸಿದ್ಧ ಸಂಕಲ್ಪನಾಗಿದ್ದರು, ಇಂಥದ್ದು ಯಾವುದೂ ಇಲ್ಲದೆ ಅವಳಿಗೆ ಒಳ್ಳೆಯವನು ಸಿಕ್ಕಿದ್ರೆ ಸಾಕು ಅನ್ನೋದನ್ನು ಇಟ್ಕೊಂಡಿದ್ದ. ಓಪನ್ ಎಂಡ್ ಇದೆಯಲ್ಲ ಅದು ತುಂಬ ದೊಡ್ಡದು. ಆಮೇಲೆ ಆ ಮರ ಮತ್ತು ಆ ಬಳ್ಳಿಯನ್ನು ನೋಡಿ, ಹಲ ಏಷ ದ್ವಯೋರ್ ಯುವಯೋ ಹಸ್ತೆ ನಿಕ್ಷೇಪ, ಇದನ್ನು ನಿಮ್ಮ ಕೈಗೆ ಬಿಟ್ಟಿದ್ದೀನಿ ಅಂತ ಆ ಬಳ್ಳಿಯನ್ನು ಇವರಿಬ್ಬರ ಕೈಗೆ ಇಡ್ತಾಳೆ ಅವಳು. ಅಯಂ ಜನ ಕಸ್ಯ ಹಸ್ತೆ ಸಮರ್ಪಿತ, ನಮ್ಮನ್ನು ಯಾರ ಕೈಯಲ್ಲಿ ಇಟ್ಟು ಹೋಗ್ತೀಯೇ ನೀನು ಅಂತ ಅವರಿಬ್ಬರು ಕೇಳ್ತಾರೆ. ಆಮೇಲೆ ಕಾಶ್ಯಪ ಹೇಳ್ತಾನೆ, ಅನಸೂಯೇ ಅತ್ತು ಅವಳು ಅವಳೋ ಥರ ಆಗುತ್ತಮ್ಮ, ನೀವು ಸ್ಥಿರ ಮಾಡಬೇಕು, ಭವತೀಭ್ಯಾಮೇವ ಸ್ಥಿರೀಕರ್ತವ್ಯ ಶಕುಂತಲ ಅಲಮೃದಿತ್ವ. ಆಮೇಲೆ ಶಕುಂತಲೆ ಮತ್ತೆ ಹೇಳ್ತಾಳೆ, ಹಾಂ ಇಲ್ಲಿಯೇ ಆಶ್ರಮದ ಗುಡಿಸಿಲಿನ ಹಿಂಭಾಗದಲ್ಲಿ ಓಡಾಡ್ತಾ ಇದೆಯಲ್ಲ, ಉಟಜ ಪರ್ಯಂತ ಚಾರಿಣಿ ಗರ್ಭಮಂತರ ಮೃಗವಧು, ಗರ್ಭಭಾರದಿಂದ ಮೆಲ್ಲಗೆ ನಡೀತಾ ಇರೋ ಜಿಂಕೆ, ಜಿಂಕೆ ಮೆಲ್ಲಗೆ ನಡೆಯೋದು ವಿಶೇಷ, ಗರ್ಭಿಣಿ ಜಿಂಕೆ ನಡೀತಾ ಇದೆ. ಯದಾ ಅನಘಪ್ರಸವ ಭವತಿ, ಯಾವಾಗ ಇದಕ್ಕೆ ಸುಖಪ್ರಸವ ಆಗುತ್ತೋ ತದಾ ಮಹ್ಯಂ ಕಮಪಿ ಪ್ರಿಯ ನಿವೇದಯಿತೃಕಂ ವಿಸರ್ಜಯಿಷ್ಯ ಇಷ್ಯತ. ಇದಕ್ಕೆ ಸುಖಪ್ರಸವ ಆದಾಗ ಹೇಗಾದರೂ ಈ ಪ್ರಿಯವಾರ್ತೆಯನ್ನು ಯಾರಿಂದಲಾದರೂ ತಿಳಿಸಿಯಪ್ಪ ಅಂತಂದಳು. ವತ್ಸೆ ನೇದಂ ವಿಸ್ಮರಿಷ್ಯಾಮ, ಇದನ್ನು ಮರೆಯೋಲ್ಲ ಅಮ್ಮ. ಶಕುಂತಲೆ ಒಂದೆರಡು ಹೆಜ್ಜೆ ಇಟ್ಟಿದ್ದಾಳೆ, ಯಾರೋ ತಡೀತಾ ಇರೋ ಥರ ಅನಿಸುತ್ತೆ, ಕೂನು ಕಲ್ವೇಷ ನಿವಸನೇ ಮೇ ಸಜ್ಜತೆ. ಆಗ ಹೇಳ್ತಾನೆ ಕಾಶ್ಯಪ,
ಯಸ್ಯತ್ವಯ ವ್ರಣ ವಿರೋಪಣ ಮಿಂಗುದೀನಾಂ ತೈಲಂ ನ್ಯಸಿಂಚಿತ ಮುಖೇ ಕುಶಸೂಚಿ ವಿದ್ಯೆ ಶ್ಯಾಮಾಕ ಮುಷ್ಟಿ ಪರಿವರ್ಧಿತ ಕೋ ಜಹಾತಿ ಸೋಯಂನ ಪುತ್ರ ಕೃತಕ ಪದವಿ ಮೃಗಸ್ಥೆ. ದೀರ್ಘಾಪಾಂಗ ದೀರ್ಘಾಪಾಂಗ ಅಂದರೆ ದೀರ್ಘವಾದ ನೋಟ ಉಳ್ಳಂಥ, ಕಡೆಗಣ್ಣಿನ ನೋಟ ಉಳ್ಳಂಥದ್ದು ಅಂತ ಅದೊಂದು ಜಿಂಕೆ. ಅದಕ್ಕೊಂದು ಹೆಸರಿಟ್ಟಿದ್ದಾಳೆ ಇವಳು. ಆ ಮರಿ ಜಿಂಕೆ ಮರಿಯಾಗಿದ್ದಾಗ ತಬ್ಬಲಿ ಪಾಪ ಗೊತ್ತಿಲ್ಲ ಹೇಗೆ ಹುಲ್ಲು ತಿನ್ನಬೇಕು ಅಂತ ದರ್ಭೇಗ ಬಾಯಿಟ್ಟು ಬಾಯೆಲ್ಲ ಗಾಯ ಆಗಿತ್ತು. ಆ ಗಾಯ ಆಗಿದ್ದ ಬಾಯಿಗೆ ಇವಳು ಇಂಗುದಿ ತೈಲವನ್ನು ಆಯಿಂಟ್ಮೆಂಟ್ ಥರ ಹಚ್ಚಿ ಎಳೆಯೇ ಗರಿಕೆಯನ್ನು ತಾನೇ ಕೈಯಾರ ಮೆಲ್ಲಮೆಲ್ಲನೆ ತಿನ್ನಿಸಿ ಬೆಳೆಸಿದ್ದಳು. ಅದೀಗ ಸೆರೆಗಿಡಿದು ನಿನ್ನ ದಾರಿಯನ್ನು ತಡೆದಿದೆ ಅಂತ. ಆಗ ಶಕುಂತಲೆ ಅದನ್ನು ನೋಡಿ ಅಪ್ಪಿಕೊಂಡು ಹೇಳ್ತಾಳೆ, ವತ್ಸ ತ್ವಂ ಸಹವಾಸ ಪ್ರೀತ್ಯಾಗಿ ನೀಂ ಮಾಂ ಅನುಸ್ಮರಿಸಿ, ನಿನ್ನ ಬಿಟ್ಟೋಗೋ ಅಂತ ನನ್ನ ಬಗ್ಗೆ ನಿನಗೆ ನೆನಪಿದೆಯೇನಪ್ಪ? ನೀನು ಪಾಪ ತಾಯಿ ನಿನ್ನ ಹುಟ್ಟಿದ ತಕ್ಷಣ ಕಳ್ಕೊಂಡ್ಬಿಟ್ಲು, ಈಗಲೂ ನನಗೆ ಆ ದುಃಖ ಕಾಡುತ್ತೆ. ನಾನು ತಂದೆಯನ್ನು ಬಿಟ್ಟು ಹೋಗ್ತಾ ಇದ್ದೀನಿ, ದೂರ ಹೋಗಪ್ಪ ದೂರ ಹೋಗು, ನಾನು ನಿನ್ನ ಮರೆಯೋಲ್ಲ ಅಂಥೇಳಿ ಕಳಿಸ್ಕೊಡ್ತಾಳೆ. ಹಾಗೆ ಹೇಳ್ತಾ ಕಣ್ಣೀರಿಟ್ಟಾಗ ದಾರಿ ಕಾಣಿಸೋಲ್ಲ. ಹಾಗೆ ಹೇಳ್ತಾನೆ, ಉತ್ಪಕ್ಷ್ಮಣೋ ನಯನಯೋರುಪರುದ್ಧ ವೃತ್ತಿಂ ಬಾಷ್ಪಂ ಕುರು ಸ್ಥಿರತೆಯ ವಿರತಾನುಬಂಧಂ ಅಸ್ಮಿನ್ ಅಲಕ್ಷಿತ ನತೋನ್ನತ ಭೂಮಿ ಭಾಗೆ ಮಾರ್ಗೇ ಪದಾನಿ ಖಲುತೆ ವಿಷಮೀಭವಂತಿ. ಅಮ್ಮ, ಕಣ್ಣೀರಿಂದ ಕಣ್ಣು ಕತ್ತಲೆ ಇಡ್ತಾ ಇದೆ, ಅದರಿಂದ ನಿನ್ನ ಏರಿಳಿತದ ಹಾದಿಯಲ್ಲಿ ಹೆಜ್ಜೆ ಕಷ್ಟವಾಗುತ್ತೆ, ಹುಷಾರು ನೀನು ಎಚ್ಚರಿಕೆಯಿಂದ ನಡಿ. ಮಾರ್ಗೇ ಪದಾನಿ ಖಲುತೆ ವಿಷಮೀಭವಂತಿ, ಹೆಜ್ಜೆ ಎಡವೀತು ಅಂತ. ಇದು ಮುಂದಿನ ಭವಿಷ್ಯಕ್ಕೂ ಸಂಕೇತ ನೋಡಿ. ಇದು ಯಾವ ಒಂದು ಪದ್ಯದಲ್ಲೂ ಬಲಾದ ಆಕೃಷ್ಟವಾದ ಎಫರ್ಟೆಡ್ ಆದ ಅಲಂಕಾರ ಇಲ್ಲ. ಅರೆ ಪ್ರತಿಯೊಂದು ರಸಧ್ವನಿ ಪ್ಲಾವಿತವಾದದ್ದು, ರಸವದ ಅಲಂಕಾರವೋ ಮತ್ತೊಂದು ಮಗದೊಂದು ಇದ್ದೇ ಇದೆ. ಅರೆ ಹುಡುಕಬೇಕು, ನನಗೆ ಇವಾಗ ಹುಡುಕೋಕ್ಕಾಗ್ತಾ ಇಲ್ಲ ಭಾವನೆಯಿಂದಾಗಿ. ಆದರೆ ಪ್ರತಿಯೊಂದು ರಸಪ್ಲಾವಿತವಾದದ್ದು, ರಸವಿಸ್ರವತ್ತಾದಂಥದ್ದು. ಅಲ್ಲಿಗೆ ಒಂದು ಸರೋವರ ಬರುತ್ತೆ. ಶಾನ್ಗರವ ಕಠೋರಿ ಆಚಾರವಂತ ಭಗವನ್ ಓದಕಾಂತಂ ಸ್ನಿಗ್ಧೋ ಜನ ಅನುಗಂತವ್ಯ ಇತಿ ಶ್ರೂಯತೆ. ನೀರಿನ ಸೆಲೆ ಇರುವವರಿಗೆ ಆತ್ಮೀಯರು ಬಂದು ಬೀಳ್ಕೊಡಬೇಕು, ಅದರಿಂದ ಆಚೆಗೆ ಬರಬಾರ್ದು ಅಂತ ಶಾಸ್ತ್ರ ಇದೆ. ಇನ್ನು ಇವರು ಹೋಗ್ಬೋದಲ್ವಾ? ತದ್ದಿದಂ ಸರಸ್ತೀರಂ ಹೇಳಲ್ಲ. ಇನ್ನು ಬಂತಲ್ಲ ಈ ಒಂದು ಸರೋವರದ ದಡ, ಅತ್ರ ಸಂದಿಶ್ಯ ಪ್ರತಿಗಂತು ಅರ್ಹಸಿ, ಇಲ್ಲಿ ನಮಗೆ ಅನುಜ್ಞೆ ಕೊಡಿ ಇನ್ನು ಹೋಗೋದಿಕ್ಕೆ ಅಂತಾನೆ. ಆಯ್ತಪ್ಪ, ಅಸ್ಯ ಕ್ಷೀರವೃಕ್ಷಸ್ಯ ಛಾಯಾಯಾಮ್, ಈ ಕ್ಷೀರವೃಕ್ಷ ಅಂದರೆ ಆಲ, ಅರಳಿ, ಗೋಳಿ, ಬಸರಿ ಆ ರೀತಿಯಾದಂಥ ಫೈಕಸ್ ವೆರೈಟಿಗೆ ಸೇರಿದ ಮರ, ಅದರ ನೆರಳಿನಲ್ಲಿ ಈಗ ಹೇಳೋಣ ಅಂತ. ಏನು ಹೇಳೋಣ, ಏನು ಸಂದೇಶ ಹೇಳೋಣ ಅಂತ ಯೋಚನೆ ಮಾಡ್ತಾನೆ. ಯಾರನ್ನು ಕೇಳಿದ್ರು ಸಂದೇಶ ಅಂತಂದರೆ ನಾನು ಅಂತ ಕೊಟ್ಟುಬಿಡ್ತಾರೆ. ಕಣ್ವನಂಥ ಬ್ರಹ್ಮರ್ಷಿ ವಶ್ಯವಾಕ್ ಸಾರಸ್ವತ, ಅವನು ಏನು ಸಂದೇಶ ಕೊಡೋದು ಅಂತ ಯೋಚನೆ ಮಾಡ್ತಾನೆ. ಯಾಕೆಂದರೆ ಸುಮ್ಮ ಸುಮ್ಮನೆ ಅಲ್ಲ ಸಂದೇಶ ಕೊಡೋದು. ಮತ್ತು ವಚಸ್ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂ ಭವೇತ್, ಎಲ್ಲಿ ಹೇಳಿದ್ರೆ ಮಾತು ಸಫಲವಾಗುತ್ತೋ ಅಲ್ಲಿ ಹೇಳಬೇಕು. ನನಗೂ ಬಾಯಿದೆ, ನನಗೂ ಮಾತಿದೆ, ನನಗೂ ಬರುತ್ತೆ ಅಂತ ಬರೆದರೆ ಏನು ಪ್ರಯೋಜನ? ಜೊತೆಗೆ ಅದು ದುಷ್ಯಂತನಂಥ ಮಹಾರಾಜನಿಗೆ ಯುಕ್ತವಾಗಿರಬೇಕು. ತಮ್ಮ ಕೇಸು ವೀಕ್, ಶಕುಂತಲೆ ಹಿಂದೂ ಮುಂದೆ ನೋಡದೆ ಮದುವೆ ಆಗಿಬಿಟ್ಟಿದ್ದಾಳೆ. ಏನಂತ ಹೇಳೋಣ, ಹಾಗೆ ನೋಡ್ಕೊ ಹೀಗೆ ನೋಡ್ಕೊ ಅಂತ ಹೇಳೋದಕ್ಕೆ ಭಿನ್ನ ಹಾಕಿ ಬಾಯಿಲ್ಲವಯ್ಯ ಅಲ್ವಾ. ಇಲ್ಲಿ ಅವನು ಯೋಚನೆ ಮಾಡ್ತಿದ್ದಾಗ ಅವನು ಯೋಚನೆ ಮಾಡ್ತಾನೆ ಅನ್ನೋದಕ್ಕೆ ಕವಿ ರಂಗ ಸ್ತಬ್ಧವಾಗಬಾರ್ದಲ್ವ? ಅವನು ಯೋಚನೆ ಮಾಡೋದಕ್ಕೆ ಟೈಮು ತಗೋಬೇಕಲ್ವ? ಆ ರಂಗತಂತ್ರ, ಅದು ರಂಗತಂತ್ರವಾಗಿ ನಿಲ್ಲದೆ ರಸ ಪೇಶಲವಾಗಬೇಕು ಅಂತ ನೋಡಿ. ಶಕುಂತಲೆ ಸಖಿಯರ ಜೊತೆ ಪಕ್ಕಕ್ಕೆ ಬಂದು, ನೋಡು ನೋಡು ಇದೇ ಸರೋವರದಲ್ಲಿ, ಆ ಸರೋವರದ ಪಕ್ಕ ನಿಂತಿದ್ದಾರಲ್ವ, ಅದಕ್ಕೆ ಆ ಚಿತ್ರಣ. ಒಂದನ್ನೂ ವೇಸ್ಟ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಬಳಸ್ಕೊಳ್ತಾನೆ. ಆ ಸರೋವರದ ತೀರ ತಾನೆ, ಅಲ್ಲಿ ನಿಂತಾಗ ತಾವರೆಗಳ ಎಲೆಗಳ ಮಧ್ಯದಲ್ಲಿ ಮರೆಯಾದ ಸಹಚರಿಯನ್ನು ನೋಡಿ ಚಕ್ರವಾಕವಧು ಗೋಳಾಡ್ತಾ ಇದೆ. ಹಿಯಂ ಚಕ್ರವಾಕಿ ಆರೌತಿ ಸಹಚರಂ ಅಪಶ್ಯಂತಿ, ಗೆಳೆಯನನ್ನು ಕಾಣದೆ ಚಕ್ರವಾಕಿ ಈ ತಾವರೆಯ ಎಲೆ ಹಿಂದೆ ಅದು ಅವತಿರೋದನ್ನು ಕಾಣಿಸಿಕೊಳ್ಳದೆ ಗೋಳಾಡ್ತಾ ಇದೆ. ದುಷ್ಕರಮಹಂ ಕರೋಮಿ ಇತಿ ತರ್ಕಯಾಮಿ, ನಾನು ಹೀಗಾಗ್ಬಿಡ್ತೀನೋ ಏನೋ, ನಾನು ಹೀಗೆ ಮಾಡ್ತಾ ಇದ್ದೀನೋ ಏನೋ ಅಂತ. ಹಾಗೇ ಆಗುತ್ತಲ್ವ, ಶಕುಂತಲೆಯ ಬದುಕಿನಲ್ಲಿ ವಿಧಿಯ ಕತ್ತಲೆ ಕವಿದಾಗ ಚಕ್ರವಾಕ ವಧುವಿನಂತೆ ಗೋಳಾಡಬೇಕಾಗುತ್ತೆ. ಆಗ ಅನಸೂಯೆ ಸಮಾಧಾನ ಹೇಳ್ತಾಳೆ, ಇಲ್ಲ ಇಲ್ಲ ಮಾಮ ಇವಂ ಮಂತ್ರಯ, ಹೀಗೆ ಹೇಳಬೇಡ. ಯಶಾಪಿ ಪ್ರಿಯೇಣ ವಿನಾ ಗಮಯತೆ ರಜನೀಂ ವಿಷಾದ ದೀರ್ಘತರಾಂ ಗುರುವಪಿ ವಿರಹ ದುಃಖಂ ಆಶಾಬಂಧ ಸಹಾಯತಿ. ವಿರಹದ ದೀರ್ಘವಾದ ರಾತ್ರಿ ಇದ್ದರೂ ಆಶಾಬಂಧ ಇರೋದ್ರಿಂದ ಒಳ್ಳೆಯ ಬಾಳಿನ ಬೆಳಕಾಗಿ ಹಗಲಾಗಿ ಬರುವವರೆಗೂ ಕಾಯುತ್ತೆ. ಹಾಗೆ ಕಾಯೋಣ, ಏನು ಚಿಂತೆ ಇಲ್ಲ, ಈಗ ರಾತ್ರಿ ಕಳೆದಿದೆ, ಇನ್ನು ಹಗಲು ಬರುತ್ತೆ ಎನ್ನುವ ಧ್ವನಿ ಹೇಳ್ತಾಳೆ. ಮತ್ತೆ ಕಾಶ್ಯಪ ಹೇಳ್ತಾನೆ, ನನ್ನ ಮಾತಾಗಿ ಮದ್ವಚನಾತ್ಸ ರಾಜ ಶಕುಂತಲಾಂ ಪುರಸ್ಕೃತ್ಯ ವಕ್ತವ್ಯ, ನನ್ನ ಮಾತಾಗಿ ಇವಳನ್ನು ಮುಂದೆ ಇರಿಸ್ಕೊಂಡು ಹೇಳಪ್ಪ ಏನದು.
ಅಸ್ಮಾನ್ ಸಾಧು ವಿಚಿತ್ಯ ಸಂಯಮಧನಾನ್ ಉಚ್ಚೈಕುಲಂಚಾತ್ಮನಃ ತ್ವಯ್ಯಸ್ಯಾಂ ಕಥಮಪ್ಯಬಾಂಧವಕೃತಾಂ ಸ್ನೇಹ ಪ್ರವೃತ್ತಿಂಚತಾಂ ಸಾಮಾನ್ಯ ಪ್ರತಿಪತ್ತಿಪೂರ್ವಕಮಿಯಂ ದಾರೇಷು ದೃಶ್ಯಾತ್ವಯ ಭಾಗ್ಯಾಯತ್ತಂ ಭಾಗ್ಯಾಯತ್ತಮತಃಪರಂ ನ ಖಲು ತದ್ವಾಚ್ಯಂ ವಧೂ ಬಂಧುಭಿ. ಅಪ್ಪ, ನಮ್ಮನ್ನು ಚೆನ್ನಾಗಿ ಯೋಚನೆ ಮಾಡು, ನೋಡು. ನಿನ್ನ ಉನ್ನತವಾದ ಕುಲವನ್ನು ಯೋಚನೆ ಮಾಡು. ನಾವು ಋಷಿಗಳು, ನಾವು ಆಶ್ರಮದಲ್ಲಿರೋರು, ಅದೆಲ್ಲ ಇಲ್ಲ, ಅಭಿಪ್ರೇತವಾಗುತ್ತೆ. ನಿನ್ನ ದೊಡ್ಡ ಕುಲ ನಮ್ಮನ್ನು ಯೋಚನೆ ಮಾಡುವಂತ ಅನ್ನುವಲ್ಲಿ ನಾವು ಎಂಥವರು ಅಂತ ಬರ್ತಾ ಇದೆ. ಅದು ಹೇಳದೆಯೇ ಹೇಳಲ್ಪಟ್ಟದ್ದು. ನೀನು ಅಬಾಂಧವ ಕೃತಾಂ, ಯಾರೂ ಬಂಧುಗಳಿಲ್ಲದೆ ಇದ್ದಾಗ ಸ್ನೇಹ ಮಾಡಿಬಿಟ್ಟು, ಅದು ಸ್ನೇಹದ ಪ್ರವೃತ್ತಿ ಆಗಿಲ್ಲ, ವೀಸ್ ಬ್ಲೈಂಡ್, ಅದು ಹಾಗೆ ಆಗೋದು, ಏನೂ ಮಾಡೋಕ್ಕಾಗೋಲ್ಲ. ಯಾವ ಕಾಲದ ಮದುವೆನೂ ಹೀಗೆ, ಈ ಕಾಲದ್ದಂತೂ ಹೀಗೇನೆ. ಎಂಥ ಬ್ರಾಹ್ಮ ವಿವಾಹವೋ ಗಾಂಧರ್ವ ವಿವಾಹ, ಆಲ್ ಅರೇಂಜ್ಡ್ ಮ್ಯಾರೇಜಸ್ ಆರ್ ಲವ್ ಮ್ಯಾರೇಜಸ್ ಇನ್ ಡಿಸ್ಗೈಸ್. ಹೀಗಾಗಿ ಏನು ಹೇಳೋಣ, ಅದನ್ನು ಸ್ನೇಹ ಪ್ರವೃತ್ತಿ ಅಂತ ಉದಾರವಾಗಿ ಒಪ್ಪಿಕೊಳ್ಳೋದಷ್ಟೇ, ಇನ್ನೇನೂ ಅಲ್ಲ. ನಾವು ಮಗಳು ಇಷ್ಟಪಟ್ಟ ಹುಡುಗನ ಒಪ್ಪಿದ್ವ, ಮಗಳು ಉಳಿತಾಳೆ. ಮಗ ಇಷ್ಟಪಟ್ಟ ಹುಡುಗಿಯನ್ನು ಒಪ್ಪಿದ್ವ, ಮಗ ಉಳಿತಾನೆ. ಇಲ್ಲದೆ ಅವರು ನಮ್ಮ ಪಾಲಿಗಿಲ್ಲವಾಗ್ತಾರೆ. ಇದು ನೀತಿ. ಇನ್ನು ಸಾಮಾನ್ಯ ಪ್ರತಿಪತ್ತಿ ಪೂರ್ವಕಮಿಯಂ ದಾರೇಶು ದೃಶ್ಯಾತ್ವಯ. ನಿನಗೆ ಒಬ್ಬರೋ ಇಬ್ಬರೋ ಅಲ್ಲ, ದಾರಾಹ ಅಂತ ಹೆಂಡತಿ ಎನ್ನುವ ಶಬ್ದದಲ್ಲಿಯೇ ಬಹುವಚನ ಇದೆ, ಅದು ನಿತ್ಯ ಬಹುವಚನ. ಇನ್ನು ನಿನಗೆ ಸಾಕ್ಷಾತ್ತಾಗಿ ಬಹುವಚನೀಯವಾಗಿ ಹೆಂಡತಿಯರಿದ್ದಾರೆ, ಅವರಲ್ಲಿ ನೀನು ಇವಳನ್ನು ಸಾಮಾನ್ಯವಾಗಿ ನೋಡ್ಕೊಂತ. ಇನ್ನೊಂದು ಸಾ ಮಾನ್ಯ ಪ್ರತಿಪತ್ತಿ ಪೂರ್ವಕಂ, ಮಾನ್ಯಳಾಗಿರುವಂತೆ ನೋಡ್ಕೊ. ಸಾ ಮಾ ಅನ್ಯ, ಅವಳು ನಾನು ಬೇರೆ ಅಲ್ಲ. ಮಾ ಮಾಂ ಅಂತ ನಮಗೆ ಗೊತ್ತಾಗುತ್ತೆ, ಅಹಂ ಆವಾಂಬಯಂ ಮಾಂ ಮಾ ದ್ವಿತೀಯ ವಿಭಕ್ತಿಯಲ್ಲಿ. ಸಾ ಮಾಂ, ಅವಳನ್ನು, ಅವಳು ನನ್ನನ್ನು ಅನ್ಯಳಲ್ಲ, ನನ್ನಿಂದ ಅನ್ಯಳಲ್ಲ ಅನ್ನುವಂತೆ ನೋಡ್ಕೊ. ಮತ್ತು ಸಾ ಮಾ ಅನ್ಯ, ಅವಳು ಬೇರೆ ಯಾರೂ ಅಲ್ಲಪ್ಪ, ಹೊರಗಿನವಳು ಅಂತ ನೋಡಬೇಡ. ಅರ್ಧೋವಾ ಯೇಷ ಆತ್ಮನಃ ಯತ್ಪತ್ನಿ ಅಂತ ನೋಡು. ಇದಿಷ್ಟು ನಾಲ್ಕು ಅರ್ಥ ನನಗೆ ಇದುವರೆಗೂ ಹೊಳೆದಿದ್ದು, ಈಗ ಹೊಳಿತಾ ಇದೆ. ಸಾ ಮಾ, ಅವಳು ಲಕ್ಷ್ಮೀನಯ್ಯ, ಮನೆಗೆ ಲಕ್ಷ್ಮಿ, ಎಂ ಗೆಹೇ ಲಕ್ಷ್ಮಿ ಅನ್ನುವಂಥದ್ದು. ಮಾ ಅಂದರೆ ಲಕ್ಷ್ಮಿ ಅಂತ. ಹಾಗಾಗಿ ಸಾ ಮಾ ಅನ್ಯ ಪ್ರತಿಪತ್ತಿ ಪೂರ್ವಕಂ ಅಂದರೆ ಅನ್ಯತಮವಾದ ಶ್ರೇಷ್ಠವಾದ ರೀತಿಯಲ್ಲಿ ನೀನು ನೋಡ್ಕೊಳ್ಬೇಕು, ಲಕ್ಷ್ಮಿಯಂತೆ ನೋಡ್ಕೊಳ್ಬೇಕು ಅನ್ನುವ ಅರ್ಥವೂ ಬರುತ್ತೆ. ಇಷ್ಟು ಐದು ಅರ್ಥಗಳು ನನಗೆ ಈ ಹೊತ್ತಿಗೆ ಕಾಣಿಸುವುದು. ಇದುವರೆಗೂ ನಾಲ್ಕು ಅರ್ಥ ಅಂತ ಅಂದುಕೋತಾ ಇದ್ದೆ, ಈಗ ಐದನೇ ಅರ್ಥ ಕೂಡ ಸೇರ್ಕೋತಾ ಇದೆ. ನೀನು ನೋಡಬೇಕು, ಭಾಗ್ಯ ಆಯತ್ತ ಮತಃಪರಂ, ಇನ್ನು ಮಿಕ್ಕಿದ್ದು ಅವಳ ಭಾಗ್ಯಕ್ಕೆ, ಭಾಗ್ಯ ಆಯತ್ತ ಅವಳ ಭಾಗ್ಯ ದೇವತೆಗೆ ಸಂಬಂಧಪಟ್ಟಿದ್ದು. ನಕಲು ತದ್ವಾಚ್ಯಂ ವಧು ಬಂಧು ಬಿಹಿ, ವಧುವಿನ ಪಕ್ಷದವರು ಹೀಗೆ ಹಾಗೆ ಅಂತೆಲ್ಲ ಕ್ಲಾಸಸ್ ಹಾಕೋ ಹಾಗಿಲ್ಲ ಅಂತ. ಈಗಂತೂ ಕಾನೂನು ಕುರುಡು ಕುರುಡಾಗಿ ಹೆಣ್ಣಿನ ಪಕ್ಷಕ್ಕೆ ಬಂದುಬಿಟ್ಟಿದೆ. ಏನು ಮಿಸುಕಾಡಿದ್ರು ಕೂಡ ಡೌರಿ ಡೆತ್ ಕೇಸಲ್ಲಿ ಬುಕ್ ಮಾಡ್ತೀವಿ, ಡೌರಿ ಹೆರಾಸ್ಮೆಂಟ್ ಕೇಸಲ್ಲಿ ಬುಕ್ ಮಾಡ್ತೀವಿ ಅಂತ ಸಂಸಾರಗಳೆಲ್ಲ ಕೂಡ ಮಿನ್ಸಾರ, ಎಲೆಕ್ಟ್ರಿಫಿಕೇಷನ್, ಶಾಕಿಂಗ್ ಆಗಿಬಿಟ್ಟಿದೆ. ಇದು ಎಂಥ ಅನ್ಯಾಯ. ಹೀಗೆ ನೋಡಿದಾಗ ವಧು ಬಂಧುಗಳು ಈ ಥರ ಮಾತು ಹೇಳೋದು ಉಂಟಾ ಅಂತ ಹೇಳದೇ ಇರುವಂಥ ಒಂದು ನಮ್ರತೆ ಇದೆಯಲ್ಲ. ಯಾವ ಬಾಂಧವ್ಯವೂ ಉಳಿಯೋದು ಬಿಟ್ಟಾಗಲೇ ಹೊರತು ಹಿಡ್ಕೊಂಡಾಗಲ್ಲ, ಕೊಟ್ಟು ಬಿಟ್ಟು ಮಾಡೋದು ಅಂತೀವಲ್ಲ, ಉದಾರವಾಗಿ ನಾವು ಬಿಡಬೇಕು. ಗಿವ್ ಇಮ್ ಎ ಲಾಂಗ್ ರೋಪ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಆ ತರಹ ನಾವು ಹೇಳುವಂಥದ್ದಲ್ಲಪ್ಪ. ನಿನಗೆ ಹೀಗೆ ನೋಡ್ಕೊ ಹಾಗೆ ನೋಡ್ಕೊ ಅಂತಂದರೆ ಅದು ಮದುವೆ ಅಲ್ಲ, ಕಾಂಟ್ರ್ಯಾಕ್ಟ್ ಆಗುತ್ತೆ. ಅದು ಎಂಥದ್ದು ಗೃಹೀತ ಸಂದೇಶ ಆಯಿತು ಅಂತಂತಾನೆ. ಆಮೇಲೆ ದುಷ್ಯಂತನಿಗೆ ಮಾತ್ರ ಸಂದೇಶ ಕಳಿಸ್ಕೊಟ್ಟಿದ್ರೆ ಕಣ್ವರು ಈ ಕಾಲದ ಖದೀಮರಾದ ಕನ್ಯಾಪಿತ್ರರಂತೆ ಆಗ್ತಾಯಿದ್ರು. ಅಳಿಯನ್ನು ಹೆರಾಸ್ ಮಾಡೋಕ್ಕೆ ಎಷ್ಟೋ ಸರ್ತಿ ಹುಟ್ಟಿರ್ತಾರೆ, ಅಥವಾ ಎಷ್ಟೋ ಜನ ಸೊಸೆಯನ್ನ ಹಿಂಸೆ ಮಾಡೋಕ್ಕೆ ಹುಟ್ಟಿರ್ತಾರೆ. ಹಾಗಲ್ಲ, ಇವರು ಎರಡೂ ಕಡೆಯನ್ನು ನೋಡುವಂಥ ಸಮದರ್ಶಿಗಳಾದಂಥ ಜ್ಞಾನಿಗಳು, ಪ್ರಾಜ್ಞರು. ವತ್ಸೆ ತ್ವಮಿದಾನಿಂ ಅನುಶಾಸನೀಯಾಸಿ, ನಿನಗೀಗ ನಾನು ಪಾಠ ಹೇಳಬೇಕಾಗಿದೆಯಮ್ಮ. ಇದಕ್ಕೆ ಎಸ್ ವಿ ರಂಗಣ್ಣನವರು ಆಕ್ಷೇಪ ಮಾಡ್ತಾರೆ, ಈಗೆಂಥ ಉಪದೇಶ ಅಂತ. ಕಾಳಿದಾಸ ಒಂದು ಸಾನೆಟ್ ಬರೆಯೋಕ್ಕಲ್ಲ ಹೊರಟದ್ದು, ಒಂದು ನಾಟಕ ಬರೆಯೋಕ್ಕೆ ಹೊರಟದ್ದು, ಒಂದು ಸಮಗ್ರ ಜೀವನದ ಸರ್ವಸ್ವವನ್ನು ತೋರಿಸೋಕೆ ಹೊರಟಿದ್ದು. ಎಲ್ಲ ಬರಬೇಕಲ್ವ? ಅವರಷ್ಟು ಕೊಂಡಾಡ್ತಾರೆ ಶೇಕ್ಸ್ಪಿಯರ್ನ. ಹ್ಯಾಮ್ಲೆಟ್ನಲ್ಲಿ ಪ್ಲೇ ವಿತ್ ಇನ್ ಪ್ಲೇ ಗರ್ಭಾಂಕ ಬರುತ್ತೆ, ಅಲ್ಲಿ ನಾಟಕದ ಒಳಗೆ ಬರುವ ನಾಟಕಕ್ಕೆ ಎಷ್ಟು ಉಪದೇಶಗಳು ಬರುತ್ತೆ, ಅವ್ರ ನಟರು ಹೇಗಿರಬೇಕು, ಮತ್ತೊಂದು ಹೇಗಿರಬೇಕು ಅಂತೆಲ್ಲ ಹ್ಯಾಮ್ಲೆಟ್ ಹೇಳ್ತಾನೆ. ಅಷ್ಟೇ ಯಾಕೆ, ನಟರು ಹೇಗೆ ಮಾತಾಡಬೇಕು ಏನು ಅನ್ನೋದಕ್ಕೆ ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ನಲ್ಲಿ ಅಲ್ಲಿ ಬೆಳ್ಳುಳ್ಳಿ ತಿರುಬೇಡ, ಐ ಹ್ಯಾವ್ ಟು ಸ್ಪೀಕ್ ಸ್ವೀಟ್ಲಿ ಅಂತೆಲ್ಲ ಬರುತ್ತೆ. ತಮಾಷೆಗೆ ತಮಾಷೆ, ಶೇಕ್ಸ್ಪಿಯರ್ನ ಆಕ್ಷೇಪ ಮಾಡೋದಲ್ಲ, ಅದು ಇರಬೇಕು ಕಾವ್ಯದಲ್ಲಿ, ನಾಟಕದಲ್ಲಿ ಅದು ಇರಬೇಕು. ಇವರು ಬೇಡ ಅಂತ ಅಂದುಕೊಂಡ್ಬಿಟ್ರೆ ಅಯ್ಯೋ ತುಂಬ ತುಂಬ ಅವಿವೇಕ ಆಗಿಬಿಡುತ್ತೆ. ಇಲ್ಲಿ ಅಂಥ ಉಪದೇಶವಲ್ಲ, ಸಹಜವಾಗಿ ಬರುತ್ತೆ. ಮತ್ತು
ಅವರು ಭಾವಶಬಲಿತರಾಗಿ ಸೆಂಟಿಮೆಂಟಲ್ಲಾಗಿ ಗೋಳಾಡುವ ಕಪಿಗಳಲ್ಲ, ಕನ್ಯಾಪಿತರುಗಳಲ್ಲ, ಧೀರರು, ಸ್ಥಿತಪ್ರಜ್ಞರು, ಅದು ನಮಗೆ ಗೊತ್ತಾಗುತ್ತೆ. ಅದರಿಂದ ಅವರು ಪ್ರೀತಿಗೆ ಪ್ರೀತಿ, ಉಪದೇಶಕ್ಕೆ ಉಪದೇಶ, ಎಚ್ಚರಿಕೆಗೆ ಎಚ್ಚರಿಕೆ, ಆತ್ಮೀಯತೆಗೆ ಆತ್ಮೀಯತೆ, ಎಲ್ಲಕ್ಕೂ ಅವಕಾಶ ಇದೆ. ಹಾಗಿರುವುದರಿಂದ ಅವರು ಹೇಳ್ತಾರೆ, ಶಾರಂಗರ್ವ ಹೇಳ್ತಾನೆ, ಅವನು ಅವರು ಮತ್ತೆ ಹೇಳ್ತಾರೆ, ನಾನು ನಿನಗೆ ಹೆಣ್ಣಿಗೆ ಉಪದೇಶ ಹೇಗೆ, ಗಂಡನ ಮನೆಗೆ ಹೋಗುವ ಹೆಣ್ಣಿಗೆ ಗರತಿಯಾಗೋದಕ್ಕೆ ಉಪದೇಶ ಹೇಗೆ ಮಾಡೋದು ಅಂತ ಪ್ರಶ್ನೆ ಎತ್ತಬಹುದಲ್ಲ. ಅದಕ್ಕೆ ಅವರೇ ಹೇಳ್ತಾರೆ, ವನೌಕಸೋಪಿ ಲೌಕಿಕ ಜ್ಞಾವಯಂ, ನಾವು ಕಾಡಿನವರಾದರೂ ಲೋಕ ಬಲ್ಲವರು ಅಂತ. ಅದಕ್ಕೆ ಶಾರಂಗರ್ವ ಅವನಿಗೆ ಎಂಥ ಕಾನ್ಫಿಡೆನ್ಸ್ ನೋಡಿ, ವೆರಿ ಕಾನ್ಫಿಡೆಂಟ್ ಕ್ಯಾರೆಕ್ಟರ್, ಒಂದು ಮಟ್ಟದ ಅರೋಗ್ಯನ್ಸ್ ಅಂತಲೂ ಹೇಳ್ಬೋದಾಗಿದೆ. ನ ಖಲು ಧೀಮತಾಂ ಕಶ್ಚಿದ ವಿಷಯೋ ನಾಮ, ಧೀಮಂತರಿಗೆ ಅಜ್ಞಾತ ವಿಷಯ ಅನ್ನುವುದೇ ಇಲ್ಲವಲ್ಲ ಅಂತ ತನ್ನ ಗುರುವನ್ನು ಸಪೋರ್ಟ್ ಮಾಡ್ತಾನೆ. ನೀನು ಹೇಗಿರಬೇಕು ಅಂದರೆ, ಶುಶ್ರೂಷಸ್ವ ಗುರೂನ್ ಪ್ರಿಯಸಖಿ ವೃತ್ತಿಂ ಸಪತ್ನೀ ಜನೆ ಭರ್ತುರ್ವಿಪ್ರಕೃತಾಪಿ ರೋಷಣತೆಯ ಮಸ್ಮ ಪ್ರತೀಪಂಗಮ ಭೂಯಿಷ್ಠಂಭವ ದಕ್ಷಿಣಾ ಪರಿಜನೆ ಭಾಗ್ಯೇಶ್ವನುತ್ಸೇಕಿನಿ ಯಾಂತ್ಯೇವಂ ಗೃಹಿಣೀ ಪದಂ ಯುವತಯೋ ವಾಮ ಕುಲಸ್ಯಾಧಯ. ನೀನು ಗಂಡನ ಮನೆಗೆ ಹೋದರೆ ದೊಡ್ಡವರನ್ನು ಗೌರವಿಸು ಮೊದಲು, ಗೌರವಾರ್ಹರಿಗೆ ಅಗೌರವ ತೋರಿಸಬಾರ್ದು. ಪೂಜ್ಯ ಪೂಜಾ ವ್ಯತಿಕ್ರಮ, ಇದೇ ಮಾತು, ಇದೇ ಫ್ರೇಸ್ ಫಸ್ಟ್ ಫಾರ್ ದಟ್ ಮ್ಯಾಟ್ರ್ ಸಂಸ್ಕೃತದಲ್ಲಿ ಬಂದದ್ದು. ರಘುವಂಶದಲ್ಲಿ ಮೊದಲನೇ ಸರ್ಗದಲ್ಲಿ ಹೇಳ್ತಾನೆ, ಪೂಜ್ಯ ಪೂಜಾ ವ್ಯತಿಕ್ರಮದ ಫಲ ಏನಾಯಿತು, ಕಾಮಧೇನು ಶಾಪ ಕೊಡ್ತು ದಿಲೀಪನಿಗೆ ಅಂತ. ನೀನು ಗುರುಗಳನ್ನು ದೊಡ್ಡವರನ್ನು ಗೌರವಿಸದೆ ಹೋಗಿದ್ದಂದೇ ಬಂದಿದೆಯಲ್ಲಮ್ಮ ಶಾಪ ದುರ್ವಾಸನದು ಅನ್ನುವುದು ಒಂದು ಧ್ವನಿ ಉಂಟು. ಮತ್ತು ಸಪತ್ನಿ ಜನೆ, ನಿನ್ನ ಸಪತ್ನಿಯರು ಯಾರಿದ್ದಾರೆ, ಕೋ ವೈವ್ಸ್, ಸವತಿಯರ ಹತ್ರ ಪ್ರಿಯಸಖಿಯಾಗಿರು, ಅವರಿಗೆ ಕಾಂಪಿಟೇಟರ್ ಆಗಬೇಡ, ಕೋಆಪರೇಟಿವ್ ಆಗಿರಬೇಕಾದದ್ದು ಅಂತ. ತಗಾದೆ ಅಲ್ಲ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಭರ್ತುರ್ವಿಪ್ರಕೃತಾಪಿ, ಗಂಡ ಮುನಿಸ್ಕೊಂಡ್ರು ರೋಷತೆಯ ರೋಷಣತೆಯ ಕೋಪ ಮಾಡಿಕೊಂಡು ಅವನಿಗೆ ನೀನು ವಿರೋಧಿನಿ ಆಗಬೇಡ ಅಂತ. ಅಂದರೆ ಇದು ಇವಳಿಗೆ ಮಾತ್ರನ, ಅಲ್ಲಿ ಹೇಳಿಲ್ವ ಅವನಿಗೆ, ಸಾಮಾನ್ಯ ಪ್ರತಿಪತ್ತಿಪೂರ್ವಕಂ ದಾರೇಶು ದೃಶ್ಯ ಅಂತ ಅವನಿಗೂ ಹೇಳದಂತೆ. ಅವನು ನಿನ್ನನ್ನು ತಲೆ ಮೇಲೆ ಮೆರೆಸಬೇಕು ಅಂತ ಹೇಳಿದ್ದೀನಿ ಅಂತ ನಿನ್ನ ತಲೆ ಮೇಲೆ ಹೋಗಿ ಕೂತ್ಕೋಬಾರ್ದು. ಎರಡೂ ಕಡೆಯಲ್ಲಿ ತೋರಿಸ್ತಾರೆ, ಅವನು ಗೌರವಿಸ್ತಾನೆ, ಹಾಗೆ ಅಂತ ನೀನು ಡಿಮ್ಯಾಂಡ್ ಮಾಡಬಾರ್ದು. ಅದು ತುಂಬ ಮುಖ್ಯ. ಯು ಶುಡ್ ಕಮಾಂಡ್ ರೆಸ್ಪೆಕ್ಟ್, ಯು ಶುಡ್ ನಾಟ್ ಡಿಮ್ಯಾಂಡ್. ಭೂಯಿಷ್ಠಂಭವ ದಕ್ಷಿಣ ಪರಿಜನೆ, ಇವರು ಕೆಲಸಗಾರರೇ ಇಲ್ಲದ ವಾತಾವರಣದಲ್ಲಿದ್ದವರಾದರೂ ಹೇಳ್ತಾರೆ, ಸೇವಕರಿಗೆ ನೀನು ಉದಾರಿಯಾಗಿರುವಂತ. ಎಷ್ಟೋ ಬಾರಿ ದೊಡ್ಡವರು ಒಂದು ಒಳ್ಳೆ ಕೆಟ್ಟ ಗಾದೆ ಇದೆ, ಉಚ್ಚೆಯಲ್ಲಿ ಮೀನು ಹಿಡಿಯೋದು ಅಂತ, ಹಾಗೆ ಮಾಡ್ತಾರೆ. ಆ ಥರ ಆಗಬಾರ್ದು. ದೊಡ್ಡ ರೀತಿಯಲ್ಲಿ ಮ್ಯಾಗ್ನಾನಿಮಿಟಿಯಿಂದ ನಡ್ಕೊಳ್ಬೇಕಾಗುತ್ತೆ. ಹಾಗೆ ಮಾಡದೇ ಇದ್ದರೆ ಒಬ್ಬ ಕೆಲಸಗಾರರಿಗೆ ಪಾಪ ಇನ್ನೆಷ್ಟು ತಾನೇ ದುಡ್ಡು ತಾನೇ ಇರೋಕ್ಕೆ ಸಾಧ್ಯ. ಹೊಟ್ಟೆಗೆ ಒದ್ದಾಡ್ತಾ ಇದ್ದವರಿಗೆ ನೀನು ಆ ಮೌಲ್ಯ ಇಲ್ಲ ಈ ಮೌಲ್ಯ ಇಲ್ಲ ಅಂತಂದರೆ, ಕೊಡೋದು 25 ರೂಪಾಯಿ ದಕ್ಷಿಣೆ ಪುರೋಹಿತನಿಗೆ, ಅವನು ಬೃಹಸ್ಪತಿ ಥರ ಇರಬೇಕು ಅಂದರೆ ಹೇಗಿರೋದಕ್ಕೆ ಸಾಧ್ಯ? ಕಂತೆಗೆ ತಕ್ಕ ಬಂತೆ ಆ ಥರವೇ ಇರ್ತಾನೆ. 25 ರೂಪಾಯಿ ಕೊಟ್ಟರೆ ಕ್ಷೌರಕ್ಕೆ ಬರ್ತಕ್ಕಂಥ ಹಜಾಮ ಯಾವ ಥರ ಇರ್ತಾನೋ ಆ ಥರ ಅವನು ಇರ್ತಾನೆ. ಇನ್ನೇನು ಅವನು ಅತ್ರಿ ಅಗಸ್ತ್ಯ ಭೃಗು ಆಗೋದಕ್ಕೆ ಸಾಧ್ಯವ? ಅವನಿಗೂ ನೀನು ಕೊಡು 2500 ರೂಪಾಯಿ, ಆಗ ಅವನು ಇರ್ತಾನೆ ಒಂದು ಮಟ್ಟಕ್ಕೆ. ಹೀಗಾಗಿ ನಾವು ಕೊಡೋದೊಂದು ಕಾಸು ಕೋಣೆ ತುಂಬ ಹಾಸು ಅಂದರೆ ಯಾವ ಥರ ಸಾಧ್ಯವಾಗುತ್ತೆ? ಔದಾರ್ಯ ಬೇಕು. ಭಾಗ್ಯೇಶ್ವನು ಸ್ವೇಕಿನಿ, ಭಾಗ್ಯದ ಬಾಗಿಲು ಅಂತ ಬಸವಶಾಸ್ತ್ರಿಗಳು ಅನುವಾದ ಮಾಡ್ತಾರೆ, ಪಿರಿಯರ ಸೇವೆ ಗೈ. ಮತ್ತು ಭಾಗ್ಯದಲ್ಲಿ ಬಾಗಬೇಕು, ಇವಳಿಗೆ ಸಂತಾನವೇ ಭಾಗ್ಯ, ಮಿಕ್ಕ ಯಾರಿಗೂ ಸಂತಾನ ಇಲ್ಲ. ರಾಜಮಾತೆ ಆದೆ ಅಂತ ಮಿಕ್ಕ ರಾಣಿಯರನ್ನೆಲ್ಲ ಮೂಲೆ ಗುಂಪು ಮಾಡೋದೋ ಮತ್ತೊಂದು ಮಾಡೋದೋ ರಾಜಕೀಯ ಮಾಡೋದೋ ಅಲ್ಲ. ದೊಡ್ಡತನ ಬಂದ ಮೇಲೆ ತೆಲುಗಿನ ಗಾದೆ ಹೊಂದಿದೆ, ಚಿಂತಕಾಯಿಮಕ್ಕೂ ಸಿರಿವಸ್ತೆ ಅದೇತಿ ಅದೇಟಿ ವಂಕರ ಟಿಂಕರ ಕಾಯಿ ಅಂತಂದಳು ಅಂತ. ಯಾವಳೋ ಹುಣಸೆಕಾಯಿ ಆರಿಸ್ಕೊಂಡು ಹೋಗ್ತಾ ಇದ್ಲಂತೆ, ಬೈ ಚಾನ್ಸ್ ಸೃಷ್ಟಿಕರ್ತ ಅವಳನ್ನು ಚೆನ್ನಾಗಿ ಮಾಡಿಬಿಟ್ಟಿದ್ದ. ಯಾವನೋ ಜಮೀನ್ದಾರನೋ ರಾಜನೋ ನೋಡಿ ಮೆಚ್ಚಿ ಅವಳ ಸೌಂದರ್ಯಕ್ಕೆ ಮದುವೆ ಆದ. ಒಂದು ಸ್ವಲ್ಪ ದಿವಸ ಆದಮೇಲೆ ವಹ್ಯಾಳಿಗೆ ಬರ್ತಾ ಹಾಗೆ ನೋಡ್ತಾ ಗಂಡನ ಕೇಳ್ತಾಳಂತೆ, ಅದೇನು ಅದು ಯಾವುದು ಮರ ಆದಮೇಲೆ ಏನು ಅಂಕುಡೊಂಕಾಗಿದೆಯಲ್ಲ ಕಾಯಿ, ನಾವು ಅರಮನೆಯಲ್ಲಿ ತಿಂತಕ್ಕಂಥ ಸೇಬು ದ್ರಾಕ್ಷಿ ದಾಳಿಂಬೆ ಥರ ಇಲ್ವಲ್ಲ ಅಂತ. ಈ ತರಹ ಹಾಗಲ್ಲ. ಯಾಂತ್ಯೇವಂ ಗೃಹಣೀಪದಂ ಯುವತೆಯೋ ವಾಮ ಕುಲಸ್ಯಾಧಯ, ಹೀಗೆ ಯುವತಿಯರು ಗರತಿಯರಾಗಬೇಕು. ಹಾಗಾಗಲಿಲ್ವ ವಾಮ ಅಂದರೆ ಇಫ್ ನಾಟ್ ಲೆಫ್ಟಿಸ್ಟ್ಗಳಾದರೆ ಅಂತ ಅರ್ಥ. ಕುಲಸ್ಯಾದಯ ತವರಿಗೆ ಇವರು ಶಾಪ, ಮನೋರೋಗ ಆದಿ ಅಂತಂದರೆ ಮನೋರೋಗ, ತವ್ರ ಮನೆಗೆ ತಲೆನೋವು ತರ್ತಾರೆ. ವಾಮಾಹ ಅಂದರೆ ಹೆಂಗಸರು ಅಂತಲೂ ಇದೆ, ಸುಂದರಿಯರು ಅಂತಲೂ ಇದೆ ಅರ್ಥ. ಮತ್ತು ವಾಮಾಹ ಅಂತಂದರೆ ಅಡ್ಡದಾರಿ ಹಿಡಿದಂಥವರು, ನಾಟ್ ದಕ್ಷಿಣಾಹ. ರೈಟಿಸ್ಟ್ಗಳೆಲ್ಲ ಇವರು ಲೆಫ್ಟಿಸ್ಟ್ಗಳಾದರೆ ಹೀಗಾಗ್ತಾರೆ ಅಂತ ನೋಡಿ ಈ ವಿಮೆನ್ ಲಿಬ್ಗೆ ಅದಕ್ಕೆ ಇದಕ್ಕೆ ವಾಸತಕ್ಕಂಥವರೆಲ್ಲ ಎಡಚರೇನೆ. ಅವರಿರೋದೇ ಆ ಕೆಲಸ ಸ್ಯಾನಿಟೇಷನ್ಗೆ, ಇನ್ಯಾವುದಕ್ಕೂ ಅಲ್ಲ. ಆಮೇಲೆ ಇಷ್ಟು ಹೇಳಿ ಕಾಶ್ಯಪರು ಮತ್ತೊಬ್ಬ ಹಿರಿಯಳಾದ ಹೆಣ್ಣಿದ್ದಾಳೆ, ಅವಳು ಒಪೀನಿಯನ್ ಏನು ಅಂತ ಕೇಳ್ತಾರೆ. ಕಥಂವಾ ಗೌತಮಿ ಮನ್ಯತೆ, ಗೌತಮಿ ಇನ್ನೇನು, ಹೌ ಡು ಯು ಒಪೀನ್,
ನಿಮ್ಮದೇ ನಮ್ಮ ಕಾಮೆಂಟ್ಸು, ನೀವೇನಾದ್ರೂ ಹೇಳೋದಿದೆಯಾ ಅಂತ. ಏತಾವಾನ್ ವಧೂಜನಸ್ಯ ಉಪದೇಶ ಜಾತೆ ಏತತ್ಖಲು ಸರ್ವಂ ಅವಧಾರ್ಯ. ಇದಕ್ಕಿಂತ ವಧುಗಳಿಗೆ ಇನ್ನೇನು ಹೇಳೋಕ್ಕೆ ಸಾಧ್ಯ, ಮಗಳೇ ಅಷ್ಟು ಜ್ಞಾಪಕ ಇಟ್ಕೊಂಡು ಆಚರಿಸುವಂತ ಅವಳಂತಾಳೆ. ಕಶ್ಯಪ ಮಹರ್ಷಿಯ ಕಾಶ್ಯಪರ ಕಣ್ವರ ಆ ಕರ್ಟಿಸಿ ಸಂಸ್ಕಾರ ನಯ ವಿನಯ ಅವೆಲ್ಲ ಎಂಥ ಚೆನ್ನಾಗಿದೆ. ಮಾಸ್ತಿಯವರು ಗೌತಮಿ ಹೇಳಿದ ಕಥೆ ಅಂತ ಫಸ್ಟ್ ಕ್ಲಾಸ್ ಕಥೆ ಬರೆದಿದ್ದಾರೆ. ಅದ್ಭುತವಾದ ಕಥೆ, ಕನ್ನಡ ಭಾಷೆ ಇರುವವರೆಗೂ ಇರುತ್ತೆ, ಪುಣ್ಯವಶಾತ್ ಶಂಕರ ಭಟ್ರ ಲಿಪಿ ಸುಧಾರಣೆ ಬರದೇ ಇದ್ದರೆ. ಅದು ಬಂತು, ಇನ್ನು ಮಿಕ್ಕಿದ್ದೆಲ್ಲ 1,500 ವರ್ಷದ್ದು ನೆಗೆದು ಬೀಳುತ್ತೆ. ಅದಕ್ಕೆ ಅವರೇ ನೆಗೆದು ಬಿದ್ದರೆ ಒಳ್ಳೆಯದು, ಅವರ ಕನ್ನಡವೇ ನೆಗೆದು ಬಿದ್ದರೆ ಒಳ್ಳೆಯದು ಅಂತ ನಾನು ದಿವಸ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂತಂದರೆ ಗೌತಮಿ ಹೇಳಿದ ಕಥೆ ಇರೋಕ್ಕೆ ಸಾಧ್ಯ ಇಲ್ಲ, ಥೇನೇ ಹೊರಟೋಗ್ಬಿಡುತ್ತೆ, ಥೂ ಮಾತ್ರ ಉಳಿಯುತ್ತೆ ಅವ್ರ ಪಾಲಿಗೆ. ಇದು ಬಂದಿರುವ ಸಂಕಟ. ಇಷ್ಟು ಸೊಗಸಾದ ಕಥೆಯಲ್ಲಿ ಅವರು ಹೇಳ್ತಾರೆ, ಗೌತಮಿ ಕಣ್ವರ ಸಮವಯಸ್ಕಳಾದಂಥವಳು, ಕಣ್ವರ ಮೇಲೆ ಪ್ರೀತಿ ಇತ್ತು ಅನ್ನುವ ಒಂದು ಕಲ್ಪನೆ ಮಾಡ್ತಾರೆ. ಕಡೆಗೆ ಅವಳು ತಪಸ್ವಿನಿಯಾಗಿ ಹೇಗೆ ಪರಿಪಾಕ ಹೊಂದುತ್ತಾಳೆ ಅನ್ನುವುದೆಲ್ಲ ಬರುತ್ತೆ, ಓದಿ ಸವಿಯಬೇಕಾದಂಥ ಕತೆ. ಅವಳು ಒಪ್ಪಿಕೊತಾಳೆ ಆ ಹಿರಿಯಳು. ಆಮೇಲೆ ಅವಳು ಕೇಳ್ತಾಳೆ, ಪ್ರಿಯಂವದೆ ಅನಸೂಯ ಇವರು ಬರ್ತಾರಾ ನನ್ನ ಜೊತೆ ಅಂತ. ಪಾಪ ಅವಳಿಗೆ ಅಲ್ಲಿವರೆಗೂ ಫ್ರೆಂಡ್ಸ್ ಇರಲಿ ಅಂತ. ಪ್ರಿಯಂವದ ಮಿಶ್ರಾಹ, ಮಿಶ್ರ ಅಂದರೆ ಎಟ್ಸೆಟ್ರಾ ಅದರ್ಸ್ ಅಂತ. ಬರ್ತಾರ ಅಂದರೆ ನೋಡಿ ಕಶ್ಯಪನ ಎಚ್ಚರಿಕೆ, ಕಣ್ವನ ದೂರದೃಷ್ಟಿ ಎಂಥದ್ದು ಅಂತ. ಎಷ್ಟು ಸೆಂಟಿಮೆಂಟ್ಸ್ ಇದ್ದಾಗಲೂ ಸಂಯಮ ಬಿಡೋಲ್ಲ, ಸ್ವಯಂ ಕಾಳಿದಾಸನೆ. ಭೋಗ ಪ್ರಪಂಚದ ಮಹಾಸಾಗರದ ತಳಾತಳದಲ್ಲಿ ಮಧ್ಯದಲ್ಲಿ ಇದ್ದಂಥ ಯೋಗಿ. ಈ ರೀತಿ ಇರೋದು ತುಂಬ ಕಷ್ಟ. ಒಬ್ಬ ಕೃಷ್ಣನಿಗಿರೋಕ್ಕಾಯಿತು, ಇನ್ನೊಬ್ಬ ಕಾಳಿದಾಸನಿಗಿರೋಕ್ಕಾಯಿತು, ಮೂರನೆಯವರು ಇಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಕೂಡ. ಕೃಷ್ಣನೊಬ್ಬ ಸಮರದಲ್ಲಿ ಗೀತೋಪದೇಶ ಮಾಡ್ದ, ರಾಸಲೀಲೆಯಲ್ಲಿ ಯೋಗೇಶ್ವರನಾಗಿ ನಿಂತ. ಕಾಳಿದಾಸ ಗುಪ್ತರ ಕಾಲದ ಸುವರ್ಣ ಯುಗದಲ್ಲಿ ಮಹಾರತ್ನವಾಗಿ ಇದ್ದ, ಆದರೆ ಒಂದಿಷ್ಟು ವಿಚಲಿತನಾಗದೆ ಉಳಿದ. ಸಂಯಮ ಅಂದರೆ ಏನು? ಅರ್ಥಕಾಮ ಪ್ರಪಂಚದ ಉತ್ಥಾನತೆಯ ನಡುವೆ ಧರ್ಮ ಮೋಕ್ಷಗಳ ಗತಿ ಏನು ಅಂತ ಬಾಳಿ ತೋರಿಸಿದಂಥ ಋಷಿಕವಿ ಇವನು. ಹೇಳ್ತಾನೆ, ಇಮೇ ಅಪಿ ಪ್ರದೇಯೇ ನ ಯುಕ್ತ ಮನೆಯೋಸ್ತತ್ರ ಗಂತುಂ ತ್ವಯಾ ಸಹ ಗೌತಮಿ ಗಮಿಷ್ಯತಿ. ಇವರೂ ಕೂಡ ಗಂಡನ ಮನೆಗೆ ಸೇರಬೇಕಾದವರಮ್ಮ, ನಿನ್ನ ಜೊತೆ ಬರೋದು ಒಳ್ಳೆಯದಲ್ಲ. ಎಷ್ಟು ಅರ್ಥ ಬೇಕಾದರೂ ಮಾಡ್ಬೋದು. ಇವರು ಪಟ್ಟಣಕ್ಕೆ ಬಂದರೆ ದುಷ್ಯಂತ ಅಂತಾರ, ಮತ್ತೊಬ್ಬ ಪಶ್ಯಂತಾನೋ ಇನ್ನೊಬ್ಬ ಪ್ರೇಕ್ಷ್ಯಂತಾನೋ ಸಿಕ್ಕಬಹುದು, ಇವರು ಅಲ್ಲಿಗೆ ಹೋಗ್ಬೋದು. ಮತ್ತು ಇವ್ರಿಗೆ ಯಾರಮ್ಮ ಏರ್ಪಾಟ್ ಮಾಡೋರು, ಇವ್ರಿಗೆ ಯಾವ ಅಶರೀರವಾಣಿ ಬರುತ್ತೆ, ಇವ್ರಿಗೆ ಯಾವ ಉಂಗುರ ಇರುತ್ತೆ, ನಾಟ್ ವರ್ಕಿಂಗ್, ಇವೆಲ್ಲ ಆಗುವಂಥದ್ದಲ್ಲ ಅಂತ ಮತ್ತೊಂದು. ಮತ್ತು ಹೆಣ್ಣು ಮಕ್ಕಳನ್ನು ಗಂಡನ ಮನೆ ಕರೆಸ್ಕೊಡೋವಾಗ ಹಿರಿಯರಿರಬೇಕೇ ಹೊರತು ಸಮವಯಸ್ಕರಾದವರು ಇರಬಾರ್ದು. ಅಕ್ಕನಿಗೆ ಗಂಡನ್ನು ತೋರಿಸುವಂಥ ಸ್ಥಿತಿ ಬಂದರೆ, ಗಂಡು ನೋಡೋದಕ್ಕೆ ಬಂದಿದ್ದಾನೆ ವಧುವನ್ನು ಅಂತಂದರೆ, ಅವಳ ತಂಗಿಯರನ್ನ ಜೊತೆಗೆ ಇಡಬಾರ್ದು. ದೊಡ್ಡಮ್ಮಂದರು ಅಜ್ಜಿಯರನ್ನು ಇಡಬೇಕು, ಕಾಂಟ್ರಾಸ್ಟಿಂದ ಚೆನ್ನಾಗಿ ಕಾಣಿಸ್ತಾರೆ. ಅಕ್ಕನಿಂಥ ತಂಗಿನೇ ಮೇಲೊಂದು ಬಿಟ್ಟರೆ ಎಂಥ ಎಡವಟ್ಟಾಗುತ್ತೆ? ಆ ಕಾಲದಲ್ಲಿ ಏನೋ ಚೆನ್ನಾಗಿ ಕಾಣಿಸ್ಬಿಟ್ಟಿದ್ದಾಳೆ ಶಕುಂತಲೆ. ಈಗ ಶಕುಂತಲೆಗೂ ಸ್ವಲ್ಪ ಮೈ ಬಂದಿದೆ, ಬಸರಿ ಆಗಿದ್ದಾಳೆ, ಚಿಂತೆಯಲ್ಲಿ ಸ್ವಲ್ಪ ಮುಖಾನು ಸಪ್ಪಗಾಗಿದೆ, ಕಣ್ಣಿನ ಸುತ್ತಲೂ ರಿಂಗ್ಸ್ ಬಂದಿರಬಹುದು ಪಾಪ ಚಿಂತೆಯಿಂದ ನಿದ್ರೆಗೆಟ್ಟು. ಪ್ರೇಮವದ ಇನ್ನೂ ಟಾಕ್ ಟೀಕಾಗಿ ಚೆನ್ನಾಗಿ ಕಾಣಿಸಿದ್ದಿರ್ಬೋದು, ಇವಳು ಇರಲಿ ಅಂದ್ಬಿಟ್ರೆ ದುಷ್ಯಂತ ಮತ್ತೆ ಯಾವ ಗತಿ? ಹೇಳಿ ಕೇಳಿ ರಾಜಾನೋ ಬಹುವಲ್ಲ ಬಹ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ನೋಡಿ. ಆ ದೂರದೃಷ್ಟಿ ಅನ್ನೋದು ಅದನ್ನು ಬಾಯ್ಬಿಟ್ಟು ಹೇಳಬಾರ್ದು. ಅಮ್ಮ ಇವರಿಗೂ ಮದುವೆ ಆಗಬೇಕು. ಅಲ್ಲಿ ಮತ್ತೆ ನೋಡಿ, ನೀನು ಸ್ವತಂತ್ರ ವಹಿಸಿಬಿಟ್ಟೆ, ನಾನು ತಾಳ್ಕೊಂಡೆ, ಇವರ ಅಪ್ಪ ಅಮ್ಮ ತಾಳ್ತಾರೆ, ಪೊರಕೆ ತಗೋತಾರೆ, ಎಷ್ಟೆಲ್ಲ ಧ್ವನಿಗಳಿಗುಂಟು. ಮಹಾಕವಿ ಅದನ್ನೆಲ್ಲ ನಮ್ಮ ಮನಸ್ಸಿಗೆ ತಂದು ಕೊಡ್ತಾನೆ. ಹಾಗಾಗಿ ಸಲ್ಲದು. ಮತ್ತು ಆಶ್ರಮದಲ್ಲಿರೋ ಹುಡುಗಿರೆಲ್ಲನೂ ಯಾವ ಶ್ರಮವೂ ಇಲ್ಲದೆ ನಿರ್ಯಾತ ಆಗಿಬಿಟ್ರೆ, ಎಕ್ಸ್ಪೋರ್ಟ್ ಆಗಿಬಿಟ್ರೆ ಆಶ್ರಮದ ಗಂಡುಗಳಿಗೇನು ಶಾರಂಗರ್ವ ಶಾರದ್ವತ ಬಾಯ್ಬಿಡ್ಕೋಬೇಕಾ? ಈಗ ಆಗ್ತಿದೆಯಲ್ಲ. ಫಾರ್ಚುನೇಟ್ಲಿ ಥ್ಯಾಂಕ್ಸ್ ಟು ದಿ ರೆಸಿಷನ್ ಸಾಫ್ಟ್ವೇರ್ ಹುಡುಗರು ಅಂದರೆ ದಮ್ಮಯ್ಯ ಬೇಡ ಅಂತ ಇದ್ದಾರೆ. ಅದಕ್ಕೆ ಮುಂಚೆ ನಮ್ಮ ಹವ್ಯಕರ ಹುಡುಗರನ್ನು ಕೇಳಿ, ಪಾಪ ಒಂಟಿ ಕಾಲಲ್ಲಿ ಪಂಚಾಗ್ನಿಗಳ ಮಧ್ಯೆ ತಪಸ್ಸು ಮಾಡ್ತಾ ಇದ್ದಾರೆ, ಏನೋ ಒಂದು ಹೆಣ್ಣು ಅನ್ನೋದು ಸಿಕ್ಕಿದ್ರೆ ಸಾಕು ಅಂತ. ಈ ಥರದ್ದು ಸಾವಿರ ಪ್ರಾಬ್ಲಮ್ಸ್ ಉಂಟು, ಅವೆಲ್ಲ ಕೂಡ ಒಂದು ಮಾತಲ್ಲಿ ಇಡ್ತಾನೆ. ಈಗಲೂ ಕಾಳಿದಾಸ ಸಂಗತನಾಗ್ತಾನೆ ಎನ್ನುವಂದು ಇಂಥದ್ರೊಳಗೆ. ಪಟ್ಟಣದ ಲೋಭ ಪ್ರಲೋಭನೆ ಸೌಂದರ್ಯ ಬೆಡಗು ಭಿನ್ನಾಣಕ್ಕೆ ಇವರು ತುತ್ತಾಗಬಾರ್ದು. ಈಗೇನೋ ಅವರು ದುಷ್ಯಂತ ನೋಡಿದಾರಷ್ಟೇ, ಇನ್ಯಾರನ್ನೂ ನೋಡಿಲ್ಲ. ಅವರಲ್ಲಿ ನೋಡಿಬಿಟ್ಟು ಇಲ್ಲ ನಾವಿಲ್ಲೇ ಇದ್ದುಬಿಡ್ತೀವಿ ಅಂದ್ಬಿಟ್ರೆ, ಗೌತಮಿ ನೀನು ಹೋಗು, ನಾವು ಶಕುಂತಲೆಗೆ ಬಾಣಂತನ ಮಾಡಿಬಿಟ್ಟು ಬರ್ತೀವಿ ಅಂತಂದರೆ ಎಷ್ಟೆಲ್ಲ ಕಷ್ಟ ಇದೆ ಅಂದರೆ. ಇದು ನೋಡೋಕ್ಕೆ ಈಗ ನಗುವಂತೆ ಕಾಣಬಹುದು, ಆದರೆ ಎಷ್ಟು ಗುರುವಾದಂಥ ಸಂದರ್ಭ. ಅವಳಿಗೆ ಗೊತ್ತಾಯಿತು, ಶಿ ಗಾಟ್ ಇಟ್ ಅಷ್ಟೆ. ಆಮೇಲೆ ಅವಳು ಹೇಳ್ತಾಳೆ,
ತಾತಸ್ಯ ಅಂಕಾತ್ ಪರಿಭ್ರಷ್ಟ ಮಲೆಯ ಪರ್ವತೋನ್ಮೂಲಿತ ಚಂದನಲತೇವ ದೇಶಾಂತರೇ ಜೀವಿತಂ ಧಾರಯಿಷ್ಯಾಮಿ ಕಥಮಿದಾನೀಂ ಧಾರಯಿಷ್ಯಾಮಿ. ಅಪ್ಪ, ನಿನ್ನ ತೊಡೆ ಬಿಟ್ಟು ಹೋಗ್ತಾ ಇದ್ದೀನಿ, ಮಲೆಯ ಪರ್ವತ ಬಿಟ್ಟು ಚಂದ್ರನಲತೆ ಇನ್ನೆಲ್ಲೋ ದೇಶಾಂತರದಲ್ಲಿರುವಂತೆ ಹೇಗಪ್ಪ ಇರಲಿ ಅಂತಾಳೆ. ವತ್ಸೆ, ಕಿಮೇವಂ ಕಾತರಸಿ ಕಾತರಾಸಿ, ನೀನು ಯಾಕಮ್ಮ ಈ ಕಾತರವಾಗಿದ್ಯಾ? ಅಭಿಜನವತೋ ಭರ್ತು ಶ್ಲಾಘ್ಯೆ ಸ್ಥಿತ ಗೃಹಣೀಪದೇ ವಿಭವ ಗುರುಭಿ ಕೃತ್ಯೇತಸ್ಯ ಪ್ರತಿಕ್ಷಣ ಮಾಕುಲ ತನಯ ಮಚಿರಾತ್ ಪ್ರಾಚೀ ವಾರ್ಕಂ ಪ್ರಸೂಯ ಚ ಪಾವನಂ ಮಮ ವಿರಹಜಾಂ ವತ್ಸೆ ನತ್ವಂ ಶುಚಂ ಗಣಯಿಷ್ಯಸಿ. ರೇರ್ಲಿ ಬಳಸ್ತಕ್ಕಂಥದ್ದು ಕಾಳಿದಾಸ ಹರಿಣಿ ಛಂದಸ್ಸು. ಇಲ್ಲಿ ಹರಿಣಿ ಛಂದಸ್ಸು ಬಂದಿದೆ, ತುಂಬ ಅಸರ್ಟಿವ್ ಮೀಟರ್, ಓಟ ಓಡುತ್ತೆ, ಹಾರು ಏರು ಜೋರು ಎಲ್ಲ ಇದೆ. ಏನಮ್ಮ ನನ್ನ ಬಗ್ಗೆ ನಾ ಯೋಚನೆ, ಮತ್ತೇನು ಅಂತ? ಏನಿಲ್ಲ, ಒಳ್ಳೆಯ ಗಂಡನ ಪಡ್ಕೊಂಡಿದ್ದೀಯ. ಅಭಿಜನವತಃ ಭರ್ತು ಶ್ಲಾಘ್ಯೇ ಗೃಹಣೀ ಪದೇ ಸ್ಥಿತ, ಒಳ್ಳೆಯ ಗಂಡನ ಮನೆಯಲ್ಲಿ ಶ್ಲಾಘ್ಯವಾಗಿ ಗರತಿಯಂತೆ ಬಾಳ್ತೀಯ. ವಿಭವ ಗುರುಭಿ, ಸೌಭಾಗ್ಯದ ಸಂತೋಷದ ಅಲೆಗಳ ಮೇಲೆ ತೇಲಿಕೊಂಡು ಹೋಗ್ತೀಯ. ಹಾಗೆ ಕೃತ್ಯೈಹಿ, ಆ ಮನೆ ವಾಳ್ತೆ ಇದೆಯಲ್ಲ, ರಾಣಿಯ ತನ ಯಾವುದಿದೆ, ರಾಜ್ಞಿ ಪದವಿ, ಆ ಪದವಿಯಲ್ಲಿ ಪ್ರತಿಕ್ಷಣ ಮಾಕುಲ, ಯು ವಿಲ್ ಬಿ ಆಲ್ವೇಸ್ ಎಂಗೇಜ್ಡ್. ಒಂದು ದೊಡ್ಡ ಸಂಸಾರ ಅಲ್ಲ, ಒಂದು ದೊಡ್ಡ ನಗರ ಅಲ್ಲ, ಒಂದು ಸಾಮ್ರಾಜ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ ನೀನು. ಅಷ್ಟು ಮಾತ್ರವಲ್ಲ, ತನಯ ಮಚಿರಂ ಪ್ರಾಚೀ ವಾರ್ಕಂ ಪ್ರಸೂಯ ಚ ಪಾವನಂ, ಪಾವನನಾದಂಥ ವಂಶೋದ್ದೀಪಕನಾದ ಕುಲೋದ್ಧಾರಕನಾದಂಥ ಮಗನನ್ನು ಪೂರ್ವ ದಿಕ್ಕು ಸೂರ್ಯನನ್ನು ಹೆಡದಂತೆ ಹಡಿತೀಯ. ಮಮ ವಿರಹಜಾಂ ವತ್ಸೇ ನತ್ವಂ ಶುಚಂ ಗಣೇಶಸಿ, ನನ್ನ ವಿರಹದ ಶೋಕ ನಿನಗೇನು ಇರೋಲ್ಲ. ಅಯ್ಯೋ ಈಗೆಲ್ಲ ಗೋಳಾಡ್ತೀಯ, ಗಂಡನ ಮನೆಗೆ ಹೋದರೆ ಮರೀತೀಯ ಅನ್ನುವುದನ್ನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ತುಂಬ ದೊಡ್ಡ ಬದುಕು ನಿನಗಿದೆಯಮ್ಮ, ಹಳೆಯದನ್ನು ನೆನೆಸ್ಕೊಂಡು ಗೋಳಾಡೋಕ್ಕೆ ಟೈಮ್ ಇಲ್ಲ ಅಂತಂತ ಇದ್ದಾನೆ. ಇನ್ನೇನು ಹೇಳ್ತಾಳೆ, ಅಪ್ಪ ನಮಸ್ಕಾರ ಅಂತಂತಾಳೆ. ಯದಿಚ್ಛಾಮಿ ತೇ ತದಸ್ತು, ನೋಡಿ ನಿನಗೇನಿಷ್ಟ ಇದೆಯೋ ಅದಾಗಲಿ, ಇನ್ನೋಲ್ಲ ನಿನ್ನ ಬಗ್ಗೆ ನನಗೇನಿಷ್ಟ ಇದೆಯೋ ಅದಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ಅಂದರೆ ನಿನಗೇನಿಷ್ಟ ಇದೆ, ಈಗ ಹೋದ ತಕ್ಷಣ ದುಷ್ಯಂತ ನಿನ್ನನ್ನು ಆರತಿ ಎತ್ತಿ ಉಪ್ಪಾರತಿ ಸೊಪ್ಪಾರತಿ ಮಾಡಿ ಒಳಕ್ಕೆ ಅಂದಣದಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡಿ ಸಿಂಹಾಸನದ ಮೇಲೆ ಕೂಡಿಸ್ಕೊಳ್ಬೇಕು ಅಂತೆಲ್ಲ ಇರಬಹುದು. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಅಂದುಕೊಂಡ್ರೂ ನಿನಗೆ ಶ್ರೇಯಸ್ಸಾಗಲಿ ಅಂತ. ಶ್ರೇಯಶ್ಚ ಪ್ರೇಯಶ್ಚ, ಧೀರ ಶ್ರೇಯೋ ವೃಣೀತೆ, ಅನ್ಯತರಂ ಅಧೀರ. ಧೀರನಾದವನು ಶ್ರೇಯಸ್ಸನ್ನು ಬಯಸಿದರೆ, ಅಧೀರನಾದವನು ಅವಿವೇಕಿ ಆದವನು ಪ್ರೇಯಸ್ಸನ್ನು ಬಯಸ್ತಾನೆ. ನಾನು ನಿನ್ನ ಶ್ರೇಯಸ್ಸು ಬಯಸ್ತಾ ಇದ್ದೀನಿ ಎನ್ನುವಂಥದ್ದು. ಆಮೇಲೆ ಸಖಿಯರು ಈಗ ಹೇಳ್ತಾರೆ, ಯದಿನಾಮಸ ರಾಜ ಪ್ರತ್ಯಭಿಜ್ಞಾನ ಮಂಥರ ಭವೇತ್, ನಿನ್ನನ್ನು ಗುರುತಿಸೋದಕ್ಕೆ ಮಂಥರ ಡಿಲೇ ಮಾಡಿದ್ರೆ ಆ ರಾಜ ಭವೇತ್ ತತಃ ತಸ್ಯ ಇಮಾಂ ಆತ್ಮನಾಮಧೇಯಂ ಆತ್ಮನಾಮಧೇಯಾಂಕಿತಂ ಅಂಗುಲೇಖಂ ದೃಶ್ಯ. ಅವನು ಡೌಟ್ ಮಾಡಿದ್ರೆ, ಸ್ವಲ್ಪ ತಡ ಮಾಡಿದ್ರೆ ನೀನು ಅವನ ಹೆಸರಿರತಕ್ಕಂಥ ಮುದ್ರೆಯುಂಗರವನ್ನು ತೋರಿಸು ಅಂತ ಹೇಳ್ತಾರೆ. ಪಾಪ ಅದಕ್ಕಿಂತ ಇನ್ನೇನು ಹೇಳ್ಯಾರು, ಪೇಷಂಟಿಗೆ ಎಂಥ ರೋಗ ಬಂದಿದೆ ಅಂತ ಡಾಕ್ಟರ್ ಹೇಗೆ ಹೇಳೋದಕ್ಕೆ ಸಾಧ್ಯ? ಅನೇನ ಸಂದೇಹೇನ ವಾಮಕಂಪಿತಾಸ್ಮಿ ವಾಮ್ ಆಕಂಪಿತಾಸ್ಮಿ, ನಿಮ್ಮ ಈ ಸಂದೇಹದಿಂದ ನನಗೆ ತುಂಬ ಭಯ ಆಗ್ತಾ ಇದೆ ಅಂತಂದಾಗ ಸಖಿ ಹೇಳ್ತಾರೆ, ಸ್ನೇಹ ಪಾಪಶಂಕಿ, ಅಯ್ಯೋ ಈ ಸ್ನೇಹವೇ ಆಗಮ್ಮ ಸದಾ ಕೆಡುಕನ್ನೇ ಚಿಂತಿಸುತ್ತೆ, ಏನೂ ಇಲ್ಲ, ನಾವು ಹೀಗೆ ಜನರಲ್ಲಾಗಿ ಹೇಳಿದ್ವಿ, ನಥಿಂಗ್ ಪರ್ಟಿಕ್ಯುಲರ್ ಅಂತ ಹೇಳ್ಬಿಟ್ಟು ಅಂತಾನೆ. ಮತ್ತೆ ಶಾರಂಗರವ ಹೇಳ್ತಾನೆ, ಆಗಂತರ ಮಾರೂಢ ಸವಿತ, ಹಾಂ ಸರ್, ಅಗಾಂತರ ಮಾರೂಢ ಸವಿತ, ಇನ್ನೇನು ಪಶ್ಚಿಮ ದಿಕ್ಕಿಗೆ ಮುಳುಗೋದಿಕ್ಕೆ ಬರ್ತಾ ಇದ್ದಾರೆ ಸೂರ್ಯ, ತ್ವರತಾ ಮಾತ್ರ ಭವತಿ, ಬೇಗ ಬೇಗ ಅಂತಾರೆ. ಅವ್ರ ಚಿಂತೆ ಅವರಿಗೆ, ಬೇಗ ಅವಳನ್ನು ಬಿಟ್ಟು ನಾಳೆ ದಿವಸ ಬಂದುಬಿಡೋಣ ಅಂತ. ಈಗ ಶಕುಂತಲೆ ಮತ್ತೆ ಕೇಳ್ತಾಳೆ, ತಾತ ಕದಾನುಭೂಯ ತಪೋವನ ಪ್ರೇಕ್ಷಿಷ್ಯ, ಅಪ್ಪ ಮತ್ತೆ ಈ ತಪೋವನ ಯಾವಾಗ ನೋಡಲಿ? ಪಾಪ ಬಾಣಂತನಕ್ಕಾದರೂ ಬಾ ಅಂತ ಕರೀತಾನೋ ಏನು ಅಂತ. ಆದರೆ ನೋಡಿ ಅಲ್ಟಿಮೇಟಮ್ ಕೊಡ್ತಾನೆ, ವತ್ಸೆ ಶ್ರೂಯತಾಂ, ಮಗಳೇ ಕೇಳು, ಭೂತ್ವಾ ಚಿರಾಯ ಚತುರಂತ ಮಹೀ ಸಪತ್ನಿ ದೌಶ್ಯಂತಿ ಮಪ್ರತಿರತಂ ತನಯಂ ಪ್ರಸೂಯ ನಿವೇಶ್ಯ ಭರ್ತ್ರ ತದರ್ಪಿತ ಕುಟುಂಬ ಭರೇಣ ಸಾರ್ಧಂ ಶಾಂತೆ ಕರಿಷ್ಯಸಿ ಪದಂ ಪುನರಾಶ್ರಮೇಸ್ಮಿನ್. ಮಗಳೇ, ಚತುಸ್ಸಮುದ್ರ ಮುದ್ರಿತವಾದ ವಸುಮತಿ ಯುವತಿಗೆ ಸವತಿಯಾಗಿ ನೀನು ದುಷ್ಯಂತನ ಮಗ ಅಪ್ರತಿರಥನಾದಂಥವನನ್ನ ಮಗನನ್ನು ಪಡೆದು ಗಂಡನ ಜೊತೆ ಅವನನ್ನು ಬೆಳೆಸಿ ಅವನಲ್ಲಿ ಮಗನಲ್ಲಿ ಎಲ್ಲ ಸಾಮ್ರಾಜ್ಯದ ಭಾರವನ್ನು ಇಟ್ಟು ಶಾಂತವಾದ ಆಶ್ರಮ ಪದಕ್ಕೆ ಕೊನೆಗೆ ಬರ್ತೀಯ, ವಾನಪ್ರಸ್ಥಕ್ಕೆ ಬರ್ತೀಯ, ಬಂದಮೇಲೆ ಮತ್ತೆ ಹೋಗುವಂಗಿಲ್ಲ, ಆಗಲೇ ಬರೋದು, ಮಧ್ಯೆ ಮಧ್ಯೆ ಎಲ್ಲ ಬರೋದಿಲ್ಲ ಅಂತ. ತುಂಬ ಬಾರಿ ಈ ಹೆಣ್ಣು ಮಕ್ಕಳು ತವರಿನ ವ್ಯಾಮೋಹ ಹೇಗೆ ಬಳಸ್ಕೊಳ್ತಾರೆ ಅಂದರೆ, ವೀಕೆಂಡ್ ಅಂದರೆ ತವ್ರ ಮನೆಯಲ್ಲಿ ಜಾಂಡ. ಆ ಗಂಡ ಅನ್ನೋ ಪ್ರಾಣಿಗಿನ ಬೇರೆ ಬದುಕೇ ಇಲ್ಲ, ಕಾರ್ ಡ್ರೈವರ್ ಆಗಿರಬೇಕು ಇಲ್ಲ ಬೈಕ್ ಡ್ರೈವರ್ ಆಗಿರಬೇಕು, ಅದು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ ಮಾಡಿಬಿಡ್ತಾರೆ. ಬೇರೆ ಊರಿಗೆ ಹೋದ್ರಂತೂ ಇನ್ನು ಎಲ್ಲೂ ಅವಕಾಶವೇ ಇಲ್ಲ, ಅಲ್ಲಿಗೆ ಮತ್ತೆ ಮತ್ತೆ ಕಳಿಸ್ತಾನೆ ಇರ್ತಾರೆ, ಎಳ್ಕೊಂಡು ಹೋಗ್ತಾ ಇರ್ತಾರೆ.
ಅವ್ರ ಮನೆಯವ್ರ ಜೊತೆ ಮಾತಾಡೋದು ಮತ್ತೊಂದು ಸ್ನೇಹಿತರ ಜೊತೆ ಏನು ಬೇಡ, ಎಲ್ಲ ಕಟ್ ಆಫ್ ಆಗಿಬಿಡುತ್ತೆ. ಅವರನ್ನು ಒಂದು 6 ತಿಂಗಳು ಮಾತಾಡಿಸಬಾರ್ದು ಅಂತಲ್ಲ, ಒಂದು 2 ವರ್ಷ ಮಾತಾಡಿಸ್ಬಾರ್ದು, ಆಮೇಲೆ ಮಾತಾಡ್ಸೋಕೆ ಆಗೋದೇ ಇಲ್ಲ, ಕಂಕ್ಳಲ್ಲೊಂದು ಕೈಯಲ್ಲೊಂದು, ಇಲ್ಲ ಅವ್ರದ್ದೇ ಡೈವೋರ್ಸಿನ ಪ್ರಾಬ್ಲಮ್ಮು, ಈ ತರಹ ಆಗಿಬಿಡುತ್ತೆ. ಅದಲ್ಲ, ನಿನ್ನ ತವ್ರ ಮನೆಗೆ ಮತ್ತೆ ಮತ್ತೆ ಠಳಾಯಿಸೋ ಹಾಗಿಲ್ಲ, ಬಂದರೆ ಮತ್ತೆ ಹೋಗಬಾರ್ದು. ಆಮೇಲೆ ನೋಡಿ, ಅವಳು ಬರ್ತಾಳೆ, ಅವಳು ಸಿರಿವಂತಿಕೆ, ಅವಳು ಒಡವೆ ವಸ್ತ್ರ, ಇದು ಈ ಸಖಿಯರ ಕಣ್ಣು ಕುಕ್ಕೋದು, ಇವಳು ರಾಣಿ, ಇವಳನ್ನ ಹೇಗೆ ಮಾತಾಡಿಸೋದು, ಸ್ಟೇಟಸ್ ಡಿಫ್ರೆನ್ಸಸ್ಸು, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು. ಬಂದರೆ ನಾರು ಸೀರೆ ಬಿಟ್ಟು ಹಾಗೆ ಮರ ಗಿಡಕ್ಕೆ ನೀರು ಎರೆಯೋದಕ್ಕೆ ಬರಬೇಕು, ಆ ಥರ ಇರಬೇಕು. ಈ ನೇಚರ್ ಜೊತೆಗೆ ಬ್ಲೆಂಡ್ ಆಗುವಂತೆ ಇರಬೇಕು ಅನ್ನುವಂಥದ್ದು. ಜಾತೆ ಪರಿಹೇತೆ ಗಮನವೇಲ ನಿವರ್ತಯ ಪಿತರಂ ಅಥವಾ ಚಿರೇಣಾಪಿ ಪುನಃ ಪುನರೇಶ ಏವ ಮಂತ್ರಯಿಷ್ಯತೆ. ಗೌತಮಿ ಹೇಳ್ತಾಳೆ, ಇನ್ನು ಹೊರಡಬೇಕಮ್ಮ, ಮತ್ತೆ ಮತ್ತೆ ಅದೇ ಹಾಡಿದ್ದೇ ಹಾಡು, ಎಷ್ಟರ್ತಿ ಕಣ್ಣೀರು ಎಷ್ಟರ್ತಿ ಒರೆಸೋದು. ಕಾಶ್ಯಪ ಈಗ ಹೇಳ್ತಾನೆ, ವತ್ಸೆ ಉಪರುದ್ಧತೆ ತಪೋನುಷ್ಠಾನಂ, ಅಮ್ಮ ತಪೋನುಷ್ಠಾನಕ್ಕೆ ಅಡ್ಡಿಯಾಗುತ್ತೆ ಅಂತ. ಈಗ ಇವಳು ಅಳತಾಳೆ, ಈ ತಂದೆ ಬಗ್ಗೆ ಹಿತ ನೋಡಿ ಎಲ್ಲ ಬರುತ್ತೆ. ತಪಶ್ಚರಣ ಪೀಡಿತಂ ತಾತ ಶರೀರಂ ತನ್ಮಾತಿ ಮಾತ್ರಂ ಮಮ ಕೃತೆ ಉತ್ಕಂಠಿತಂ. ತಪಸ್ಸಿನಿಂದ ಈಗಲೇ ಜೀರ್ಣವಾಗಿದೆ ಅಪ್ಪ ನಿಮ್ಮ ಶರೀರ, ಶೀರ್ಯತೆ ಇತಿ ಶರೀರಂ, ಇನ್ನು ಹೆಚ್ಚು ನನಗಾಗಿ ಚಿಂತೆ ಮಾಡಬೇಡಿ, ಕೊರಗಬೇಡಿ ಅಂತಾಳೆ. ಈಗ ಅವನು ತಡ್ಕೊಳ್ಳೋಕ್ಕಾಗಲ್ಲ. ಶಮಮೇಷ್ಯತಿ ಮೇ ಶೋಕ ಕಥಂನು ವತ್ಸೇ ತ್ವಯಾ ರಚಿತ ಪೂರ್ವಂ ಉಟಜದ್ವಾರ ವಿರೂಢಂ ನಿವಾರ ಬಲಿಂ ವಿಲೋಕಯಿತ. ಅಮ್ಮ ನನಗೆ ಹೇಗೆ ತಾನೇ ಸಮಾಧಾನ ಆಗುತ್ತೆ, ಹೇಗೆ ತಾನೇ ನಿನ್ನನ್ನು ಮರೆಯಲಿ, ಆಶ್ರಮದ ಬಾಗಿಲಿನಲ್ಲಿಯೇ ನೀನು ನಿವಾರ ಬಲಿ ಅಂತ ಪಕ್ಷಿಗಳಿಗೆ ದಿಗ್ದೇವತೆಗಳಿಗೆ ಇಟ್ಟಿದ್ದೀಯಲ್ಲ, ಆ ನವಣೆ ಮೊಳೆಯೋದನ್ನು ನೋಡಿದಾಗ ಒಂದೊಂದು ಮೊಳಕೆಯಲ್ಲಿಯೂ ನಿನ್ನ ನೆನಪು ಮೊಳಿತಾ ಇರುತ್ತೆ, ಅದನ್ನು ಹೇಗೆ ಚಿವುಟಲಿ ಅಂತ ಹೇಳ್ತಾನೆ. ತುಂಬ ಒಳ್ಳೆಯ ಅಬ್ಸರ್ವೇಷನ್. ಹಾಗಂಥೇಳಿ ತಲೆ ತಿರುಗಿಸ್ಕೋತಾನೆ, ಅವ್ರು ಹೊರಟೋಗ್ತಾರೆ. ಸಖಿಯರು ಹೇಳ್ತಾರೆ, ಹಾ ಧಿಕ್ ಅಂತರ್ಹಿತ ಶಕುಂತಲ ವನರಾಜ್ಯ, ಈ ಮರಗಳ ಮಧ್ಯೆ ಶಕುಂತಲೆ ಮಾಯವಾಗ್ಬಿಟ್ಲಲ್ಲ ಅಂತ. ಕಾಶಿಪ ಹೇಳ್ತಾನೆ, ಅನಸೂಯೆ ಪ್ರೇಮವದೆ ಗತವತಿ ವಾಂ ಸಹಧರ್ಮಚಾರಣಿ ನಿರ್ಗೃಹ್ಯ ಶೋಕಂ ಅನುಗಚ್ಚತಂ ಮಾಂ ಪ್ರಸ್ಥಿತಂ. ಅಮ್ಮ ನಿಮ್ಮ ಸಖಿ ಹೊರಟೇ ಹೋಗ್ಬಿಟ್ಲು, ಹೃದಯ ಗಟ್ಟಿ ಮಾಡ್ಕೊಳ್ಳಿ, ಬನ್ನಿ ನನ್ನ ಜೊತೆ ಅಂಥೇಳಿ ಕರ್ಕೊಂಡು ಬರ್ತಾನೆ. ಅವರಿಬ್ಬರು ಹೇಳ್ತಾರೆ, ತಾತ ಶಕುಂತಲಾ ವಿರಹಿತಂ ಶೂನ್ಯಮಿವ ತಪೋವನಂ ಕಥಂ ಪ್ರವಿಶಾವ, ಶಕುಂತಲೆ ಇಲ್ಲದ ಖಾಲಿ ಬಣಬಣ ಅಂತಿರೋ ಆಶ್ರಮಕ್ಕೆ ಹೇಗೆ ಹೋಗೋಣ ಅಂತ. ಸ್ನೇಹ ಪ್ರವೃತ್ತಿ ಏವಂ ದರ್ಶಿನಿ, ಸ್ನೇಹ ಹೀಗೇ ನೋಡೋದು, ಎಷ್ಟು ಜನ ಇಲ್ಲ ಆಶ್ರಮದಲ್ಲಿ ಆದರೂ ಹೀಗೆ ನೋಡೋದು. ಶಕುಂತಲಾಂ ಪತಿಗೃಹಂ ವಿಸೃಜ್ಯ ಲಬ್ಧಮಿದಾನೀಂ ಸ್ವಾಸ್ಥ್ಯಂ, ಶಕುಂತಲೆಯನ್ನು ಗಂಡನ ಮನೆ ಕಳಿಸಿ ಈಗ ನೆಮ್ಮದಿಯಾಯಿತು ಮನಸ್ಸು. ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮಧ್ಯ ಸಂಪ್ರೇಷ್ಯ ಪರಿಗೃಹೀತಿ ಹು ಜಾತೋ ಮಮಾಯಂ ವಿಷದ ಪ್ರಕಾಮಂ ಪ್ರತ್ಯರ್ಪಿತ ನ್ಯಾಸ ಇವಾಂತರಾತ್ಮ. ಕನ್ಯೆ ಎಂದೂ ಬೇರೆಯವರ ಸಂಪತ್ತು, ಮತ್ತೊಂದು ಮನೆ ಮನಸ್ಸು ಬೆಳಗೋದಿಕ್ಕೆ ಅವಳು ಇರತಕ್ಕಂಥವಳು. ಸ್ತ್ರೀ ಲಕ್ಷಣ ಇದು, ಯಾರು ಎಷ್ಟು ಏನು ಹೇಳಲಿ ಇದೇ ಸತ್ಯ. ಇದು ಕಾಳಿದಾಸ ಹೇಳಿದ್ದಾನೆ, ವ್ಯಾಸ ವಾಲ್ಮೀಕಿಯರು ತೋರಿಸಿದ್ದಾರೆ, ಎಲ್ಲರೂ ಹೇಳಿರ್ತಕ್ಕಂಥದ್ದು. ಹೆಣ್ಣು ಗಂಡಂತ ಇರ್ತೀನಿ ಅಂತಂದರೆ ಸೃಷ್ಟಿ ಬೇಕಿಲ್ಲ, ಈ ಜಗತ್ತು ಬೇಕಿಲ್ಲ. ಅವರು ತಾವು ಮಾಡೋ ಕೆಲಸ ಬಿಟ್ಟು ಇನ್ನೊಬ್ಬರ ಕೆಲಸ ಮಾಡಿದ್ರೆ ಅವ್ರ ಕೆಲಸ ಯಾರು ಮಾಡ್ತಾರೆ? ಹೆಣ್ಣು ಗಂಡಾಗೋಕ್ಕೆ ಸಾಧ್ಯ ಇಲ್ಲ, ಗಂಡು ಹೆಣ್ಣಾಗಿ ಕೆಲಸ ಮಾಡೋಕ್ಕೆ ಆಗೋಲ್ಲ. ಹೀಗಾಗಿ ಅನನ್ಯತೆಯಲ್ಲಿಯೇ ಅವರ ಸಾಮರ್ಥ್ಯ ಸಾರ್ಥಕ್ಯ ಇದೆ ಹೊರತುನೂ ಅನ್ಯಾನುಕರಣೀಯತೆಯಲ್ಲಿ ಅಲ್ಲ. ಇವರು ಹೆಣ್ಣು ಬಹಳ ವಿಶೇಷ ಅಂತ ಹೇಳ್ತಾ ಗಂಡಾಗೋಕ್ಕೆ ಹೋಗಿ ಅವಿವೇಕ, ಗಂಡು ಹೆಣ್ಣಿಗಿಂತ ಕೀಳು ಅನ್ನೋದು ಜಗತ್ತಿಗೆ ಗೊತ್ತಿದೆ, ಭಾವನೆಗಳಲ್ಲಿ ಕೀಳೇ ಆಗಿರ್ತಕ್ಕಂಥ ವ್ಯಕ್ತಿ ಅಂತ. ಹಾಗಾಗಿ ಯಾವ ತರಹ ಇದನ್ನು ಕಾಳಿದಾಸ ಹೇಳ್ತಾ ಇದ್ದಾನೆ. ಹಾಗಾಗಿ ಅವಳನ್ನು ಪರಿಗ್ರಹಿತರು, ಅವಳನ್ನು ಸ್ವೀಕರಿಸ್ತಕ್ಕಂಥವನು, ಅವಳನ್ನು ದೊಡ್ಡ ವಸ್ತು ಅಂತ ಗೌರವಿಸ್ತಕ್ಕಂಥವನ ಕಡೆಗೆ ಕಳಿಸಿಕೊಟ್ಟು ವಿಷದ ಪ್ರಕಾಮಂ ಸಮಾಹಿತವಾಗಿರ್ತಕ್ಕಂಥದ್ದು ನನ್ನ ಮನಸ್ಸು, ಪ್ರತ್ಯರ್ಪಿತ ನ್ಯಾಸ, ಯಾರಾದರೂ ನಮ್ಮಲ್ಲಿ ಇಟ್ಟ ಅಡ ಇಟ್ಟು ಹೋಗಿದ್ದನ್ನು ಅವರಿಗೆ ಮತ್ತೆ ಕೊಟ್ಟರೆ ಎಷ್ಟು ಸಮಾಧಾನವೋ ಅಷ್ಟು ಸಮಾಧಾನ. ನನಗಂತೂ ಯಾರ ಮನೆಯಿಂದ ಪಾತ್ರೆಯೋ ಪರಡಿಯೋ ಎಂಥದ್ದು ಯಾವುದೋ ಒಂದು ತಂದುಬಿಟ್ರೆ ಅವ್ರ ಮನೆಗೆ ಸೇರೋವರೆಗೂ ಸಮಾಧಾನವೇ ಇಲ್ಲ, ಮುಜುಗರ ಆಗುತ್ತೆ ಆಮೇಲಿಂದ ಹೇಳಿಕೊಡೋದಕ್ಕೆ, ಅಯ್ಯೋ ನಮ್ಮನೇಲಿ ಇಷ್ಟು ದಿವಸ ಉಳಿದು ಬಿಡುತ್ತಲ್ಲ ಅಂತ. ಹಾಗೆ ಕೊಟ್ಟು ಅಂತರಾತ್ಮ ಶಾಂತ, ನನ್ನ ಅಂತರಾತ್ಮ ಶಾಂತವಾಗಿದೆ ಅಂತ. ಇಲ್ಲಿ ನೋಡಿ ಮಂತ್ರಶಾಸ್ತ್ರದ ಶಬ್ದಗಳು, ಅಂತರಾತ್ಮ, ನ್ಯಾಸ, ಪರಿಗ್ರಹ, ಅರ್ಥ ಇತ್ಯಾದಿಗಳೆಲ್ಲ ಆ ಒಂದು ತಂತ್ರಶಾಸ್ತ್ರದ ಮಂತ್ರಶಾಸ್ತ್ರದ ಶಬ್ದಗಳಿಂದಲೇ ಸಮಾಪ್ತಿ ಮಾಡ್ತಾನೆ. ಅವನು ಹಾಗೆ ಹೊರಡೋದ್ರಿಂದ 4ನೇ ಅಂಕ ಮುಗಿಯುತ್ತೆ. ಇನ್ನು 5ನೇ ಅಂಕದ ಆರಂಭವಾಗುತ್ತೆ. 5ನೇ ಅಂಕ ಫುಲ್ ಆಫ್ ಆ್ಯಕ್ಷನ್. 4ನೇ ಅಂಕದಲ್ಲಿ ಫುಲ್ ಆಫ್ ಎಮೋಷನ್ಸ್ ಇದ್ದರೆ 5ನೇ ಅಂಕದಲ್ಲಿ ಫುಲ್ ಆಫ್ ಆ್ಯಕ್ಷನ್. ನಗರ ಹೇಗಿರುತ್ತೆ, ಆಶ್ರಮ ಹೇಗಿರುತ್ತೆ ಎನ್ನುವ ಕಾಂಟ್ರಾಸ್ಟು ಇಲ್ಲಿದೆ. ಇಲ್ಲಿ ಕೇಂದ್ರ ಬಿಂದು ಕಣ್ವ, ಅಲ್ಲಿ ಕೇಂದ್ರ ಬಿಂದು ದುಷ್ಯಂತ.
ಇಲ್ಲಿ ಹೋಗು ಅಂತ ಕಳಿಸ್ಕೊಡ್ತಕ್ಕಂಥ ಕಣ್ವ, ಅಲ್ಲಿಯೂ ಕೂಡ ಹೋಗು ಅಂತ ಓಡಿಸ್ತಕ್ಕಂಥ ದುಷ್ಯಂತ, ಎರಡೂ ಕಡೆ ಶಕುಂತಲೆ, ಎರಡೂ ಕಡೆ ಅವಳ ಕಣ್ಣೀರು. ಇಲ್ಲಾದರೆ ಅವಳಿಗೆ ಒತ್ತಾಸೆಯಾದ ಸಖಿಯರಿಬ್ಬರಿಲ್ಲ, ಅವಳಿಗೆ ಪ್ರತಿಕೂಲವೇ ಮಾಡ್ತಕ್ಕಂಥ ಅವರಿಬ್ಬರು ಶಾರಂಗರ ಶಾರದೂತರು ಅವರಿದ್ದಾರೆ. ಗೌತಮಿ ಎರಡೂ ಕಡೆ ಇದ್ದಾಳೆ, ಪಾಪ ಹೆಲ್ಪ್ಲೆಸ್, ಅಸಹಾಯಕಳಾದಂಥವಳು ಅಂತ ನೋಡಿದಾಗ ಸಂದರ್ಭಗಳನ್ನು ಹೇಗೆ ತಂದಿಡ್ತಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾಟಕ ಅಂದರೆ ಹೀಗಿರಬೇಕು, ಕಾಂಟ್ರಾಸ್ಟನ್ನು ಹೀಗೆ, ಒಂದು ಸೀನಿಂದ ಮತ್ತೊಂದು ಸೀನಿಗೆ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಪೂರ್ತಿ ವಾತ್ಸಲ್ಯದ ಮಡು ಇದ್ದರೆ ಅಲ್ಲಿ ಧರ್ಮವೀರ, ಕಾರುಣ್ಯ ಮತ್ತು ಕ್ರೋಧ ಇವುಗಳೇ ಬರ್ತಾ ಇವೆ. ಐದನೇ ಅಂಕ ಆರಂಭವಾಗುತ್ತೆ, ಅದು ಶರತ್ಕಾಲದ ದಿನ. ಇವರು ಹೊರಟಿದ್ದಾರಲ್ಲ, ಅದರ ಮಾರನೇ ದಿವಸವೋ ಇರಬೇಕು. ಒಂದೆರಡು ದಿವಸದಲ್ಲಿ ಪ್ರಯಾಣ ಹಸ್ತಿನಾವತಿಯನ್ನು ತಲುಪುವಂಥದ್ದಾಗಿರುತ್ತೆ. ಅಲ್ಲಿ ನೋಡಿ ಬೆಳಗಿನ ಹೊತ್ತು ಪ್ರಾತಃಕಾಲ ಅಂತ ಗೊತ್ತಾಗುತ್ತೆ. ಆ ಪ್ರಾತಃಕಾಲದಲ್ಲಿ ವಿದೂಷಕ ಮತ್ತು ರಾಜ ಇಬ್ಬರೂ ಕೂಡ ಅಂತಃಪುರದ ಒಂದು ಭಾಗದಲ್ಲಿ ಕೂತಿದ್ದಾರೆ. ನರ್ತನ ಶಾಲೆ, ಸಂಗೀತ ಶಾಲೆ ಪಕ್ಕದಲ್ಲೇ ಇದೆ. ಅದು ನಮಗೆ ಸೀನ್ ಹೇಗಿದೆ ಅಂತ ಅನ್ನೋದು ಗೊತ್ತಾಗಬೇಕು, ಸೆಟ್ಟಿಂಗ್ ಯಾವ ಥರದ್ದು ಅಂತ. ಆಕಾಶದಲ್ಲಿ ರಾಗಾಲಾಪನೆ ಕೇಳಿಸುತ್ತೆ. ವಿದೂಷಕ ಮತ್ತು ರಾಜ ಇಬ್ಬರೇ ಇದ್ದಾರೆ. ಆಗ ವಿದೂಷಕ ಹೇಳ್ತಾನೆ ರಾಜನಿಗೆ, ಭೋ ವಯಸ್ಯ ಸಂಗೀತ ಶಾಲಾ ಅಂತಾರೆ ಅವಧಾನಂ ದೇಹಿ. ನೋಡು, ಸಂಗೀತ ಶಾಲೆ ಕಡೆಗೆ ಕಿವಿಗಳು, ಲಯವಿಶುದ್ಧೆಯ ಗೀತೆಯೇ ಸ್ವರ ಸಂಯೋಗ ಶ್ರೂಯತೆ. ಲಯಶುದ್ಧವಾಗಿ ಆ ಒಂದು ಗೀತಿ ಹಾಡು ಬರ್ತಾ ಇದೆ, ಸ್ವರ ಸಂಯೋಗ ಒಳ್ಳೆ ಟ್ಯೂನ್ಡ್ ಆಗಿರುವ ಹಾಡು ಬರ್ತಾ ಇದೆ. ಕಾಳಿದಾಸನಿಗೆ ಇವೆಲ್ಲ ಶಬ್ದಗಳು ಬಳಸೋದ್ರೊಳಗೇನೆ ಅವನ ಸಂಗೀತ ಶಾಸ್ತ್ರದ ವೈದುಷ್ಯ ಎಂಥದ್ದು ಅಂತ ಗೊತ್ತಾಗುತ್ತೆ. ಲಯವಿಶುದ್ಧಿ, ಅವನ ತಾಳಕ್ಕಿಂತ ಲಯವನ್ನು ಹೆಚ್ಚು ಬಯಸುವನು, ಮತ್ತು ಶ್ರುತಿ, ಲಯ, ಸ್ವರ ಅವುಗಳು ಚೆನ್ನಾಗಿರಬೇಕು. ತತ್ರ ಭವತಿ ಹಂಸಪದಿಕ ವರ್ಣಪರಿಚಯಂ ಕರೋತಿ. ಹಂಸಪದಿಕೆ ಇವನ ಗರ್ಲ್ಫ್ರೆಂಡು, ಮದುವೆ ಆದಂಥ ರಾಣಿ ಅಂತಲ್ಲ, ಇಷ್ಟಪಟ್ಟಂಥವಳು. ಪ್ರಾಯಶಃ ಅವಳು ಸಂಗೀತ ನೃತ್ಯಾದಿಗಳಲ್ಲಿ ಕೋವಿದೆಯಾದಂಥ ಕಲಾವಿದೆ ಇರಬೇಕು, ಶಿಲ್ಪದಾರಿಕೆ ಅಂತ ಕರೀತಾರೆ ಅಂಥವ್ರನ್ನ. ಅಂಥವಳು ಒಳ್ಳೆಯ ಗಣಿಕೆ ವಾರಸ್ತ್ರಿ ಅಂತ ಹೇಳ್ಬೋದು, ಆ ರೀತಿಯಾದವಳು ಅವಳು. ಹಂಸಪದಿಕ, ಹಂಸಗಳಂತೆ ಅವಳ ಹೆಜ್ಜೆ. ವರ್ಣಪರಿಚಯಂ ಕರೋತಿ, ವರ್ಣಪರಿಚಯ ಅಂತಂದರೆ ಸಂಗೀತಾಭ್ಯಾಸ ಅಂತ ಅರ್ಥ. ವರ್ಣಕ ಅಂತಂದರೆ ಬಣ್ಣ ಅಂತಲೂ ಅರ್ಥ ಇದೆ, ಸಂಗೀತ ಅಂತಲೂ ಅರ್ಥ ಇದೆ, ಹಾಡು ಅಂತಲೂ ಅರ್ಥ ಇದೆ, ಅನೇಕ ಅರ್ಥಗಳಲ್ಲಿ ಬರ್ತವೆ. ಆ ಹಾಡೋಕ್ಕೆ ಮುಂಚೆ ಆಲಾಪನೆ ಮಾಡ್ತಾರೆ, ಮಾಡಿ ಹಾಡ್ತಾರೆ. ಹಾಂ, ತೂಷ್ಣಿಂಭವ, ಸ್ವಲ್ಪ ನೀನು ಬಾಯಿ ಮುಚ್ಚಯ್ಯ, ನಾನು ಕೇಳ್ತೀನಿ ಅಂತ ಒಂದು ತಮಾಷೆಯಾಗಿ ಹೇಳ್ತಾನೆ. ಅಭಿನವ ಮಧುಲೋಲುಪೋ ಭವಾನ್ ತಥಾ ಪರಿಚುಂಬ್ಯ ಚೂತ ಮಂಜರೀಂ ಕಮಲ ವಸತಿಂ ಮಾತ್ರ ಕಮಲ ವಸತಿ ಮಾತ್ರ ನಿರ್ವೃತಃ ಮಧುಕರ ವಿಸ್ರಂಭೇಣ ಕಿಂ ತಥಾ. ಅಭಿನವ ಮಧುಲೋಲುಪ, ಪ್ರಾಕೃತ ಪದ್ಯ ಇದು. ಅಹಿಣವ ಮಹುಲೋಲುವೋ ಭವಂ ತಹ ಪರಿಶೂಯ ಶಿವ ಮಂಜರೀಂ ಕಮಲ ವಸಯಿ ಮಿತ್ತ ನಿವ್ವುದೋ ಮಹುಅರ ವಿಂಹರಿಸೋ ಸಿರಣಂ ಕಹಂ ಅಂತ. ಹೇ ಭ್ರಮರ ಮಧುಕರ, ನೀನು ಅಭಿನವ ಮಧುಲೋಲುಪ, ಅಭಿನವ ಅಂದರೆ ಬ್ರ್ಯಾಂಡ್ ನ್ಯೂ, ಹೊಸ ಹೊಸ ಮಧುಗಳಲ್ಲಿ ಲೋಲುಪನಾಗಿದ್ದೀಯ ನೀನು. ತಥಾ ಪರಿಚುಂಬ್ಯ ಚೂತ ಮಂಜರೀಂ, ಹಾಗೆ ಮಾವಿನ ಹೂಗಳನ್ನು ಮುದ್ದಿಸಿ ಕಮಲ ವಸತಿ ಮಾತ್ರ ನಿರ್ವೃತ, ಕಮಲದಲ್ಲಿ ಮಾತ್ರ ನಿರ್ವೃತನಾಗಿ ಇನ್ನೆಲ್ಲ ಚಿಂತೆ ಬಿಟ್ಟು ಅಲ್ಲಿ ನಿಲೀನನಾಗಿದ್ದೀಯಲ್ಲ, ಮರೆತು ಬಿಟ್ಟಿಯಲ್ಲ, ಹೇಗೆ ನಾನು ಜ್ಞಾಪಕ ಆಗ್ತಾ ಇಲ್ಲ, ಅದು ಹೇಗೆ ನಿನಗೆ ಮನಸ್ಸಾಯಿತು ಅಂತ. ಇದು ಅನ್ಯಾಪದೇಶ, ಅಪ್ರಸ್ತುತ ಪ್ರಶಂಸಾ ಅಲಂಕಾರ ಇಲ್ಲಿದೆ. ಅಹೋ ರಾಗ ಪರಿವಾಹಿಣಿ ಗೀತಿ, ಇದರ ರಾಗ ಎಷ್ಟು ಚೆನ್ನಾಗಿದೆ ಅಂತ ರಾಜ ಹೇಳ್ತಾನೆ. ಅದರ ಸಂಗೀತವನ್ನು ಮೆಚ್ಚಿದ ಸಾಹಿತ್ಯ ಗೊತ್ತಾಗಲಿಲ್ಲ. ವಿದೂಷಕ ಕೇಳ್ತಾನೆ, ಕಿಂ ತಾವತ್ ಗೀತೆಯ ರವಗತಃ ಅಕ್ಷರಾರ್ಥ, ಹಾಂ ಇದರ ಅರ್ಥ ಗೊತ್ತಾಯ್ತಾ ಅಂತ ಕೇಳ್ತಾನೆ. ತಕ್ಷಣ ಅವನಿಗೆ ಅರ್ಥ ಆಗುತ್ತೆ, ಗೊತ್ತಾಯಿತು, ವಸುಮತಿ ಅವಳು ಪಟ್ಟ ಮಹಿಷಿ, ಅವಳಲ್ಲಿ ಇವನು ಹೆಚ್ಚು ಭಕ್ತನಾಗಿದ್ದಾನೆ, ಗೌರವದಿಂದ ಇದ್ದಾನೆ ಅಂತ ಹೇಳಿಬಿಟ್ಟಿದನುವೆ ಅವಳು ಈಗ ವ್ಯಂಗ್ಯ ಮಾಡ್ತಾ ಇದ್ದಾಳ. ಮಾಡವ್ಯ ಮದ್ವಚನ ಅದುಚ್ಚಿತಂ ಹಂಸಪತಿಕ ನಿಪುಣಂ ಉಪಾಲಬ್ಧೋಸ್ಮಿತಿ. ನನ್ನ ಮಾತಾಗಿ ಹಂಸಪತಿಗೆ ಹೇಳು, ಭಾಳ ಜಾಣತನದಿಂದ ಬೈದಿದ್ದೀಯ ಅಂತ. ಉಪಾಲಂಭ ಅಂದರೆ ಬೈಗಳು. ಯು ಹ್ಯಾವ್ ಕ್ಲೆವರ್ಲಿ ಸ್ಕೋಲ್ಡೆಡ್ ಮೀ ಅಂತ ಹೇಳು ಅಂತ. ಅಯ್ಯೋ ನಾನು ಹೋಗಿ ಹೇಗೇಳಪ್ಪ ಹೇಳಿ, ಕರಡಿ ಬಾಯಿಗೆ ಸಿಕ್ಕಾಕೊಂಡಂಗಾಯಿತು, ಜುಟ್ಟು ಹಿಡಿದು ಬಡಿತಾಳೆ ನನ್ನನ್ನು. ಶಿಖಂಡಕೇ ತಾಡ್ಯಮಾನಸ್ಯ ಅಪ್ಸರಸ ವೀತರಾಗಸ್ಯವ ನಾಸ್ತಿದಾನಿ ಮೋಕ್ಷ, ನನಗೆ ಕಷ್ಟ ಅಂತಂತಾನೆ. ಗಚ್ಚ ನಾಗರಿಕ ವೃತ್ತಿಯ ಸಂಜ್ಞಾಪಯ ಏನ, ಹೋಗಿ ನಾಗರಿಕ ವೃತ್ತಿಯ ಅರ್ಬನ್ ಡೆಲಿಕೆಸಿ, ಅಲ್ಲಿಂದ ಅರ್ಬನ್ ಎಟಿಕೇಟ್, ನಾಗರಿಕ ಶಿಷ್ಟಾಚಾರದಿಂದ ಹೇಳಯ್ಯ ಅಂತ. ಕಾ ಗತಿ, ಇನ್ನೇನು ಗತಿ, ನಾನು ನಿನಗೆ ಇದಕ್ಕೆ ತಾನೇ ಇರೋದು ಅಂತ. ವಿದೂಷಕ ಧರ್ಮ ಸಚಿವ, ಇಂಥ ಲವ್ ಅಫೈರ್ಸಲ್ಲೇ ಅವನ ಕೆಲಸ, ಅವನು ಹೊರಟೋಗ್ತಾನೆ.
ಅವನನ್ನು ಕಳಿಸಿದ್ಯಾಕೆ? ಅವನೇ ಇದ್ದಿದ್ದರೆ ಈಗ ಶಕುಂತಲೆ ಇತ್ಯಾದಿಯರೆಲ್ಲ ಬರ್ತಾರೆ, ಓ ನನ್ನೆದುರಿಗೆ ಶಕುಂತಲೆ ಬಗ್ಗೆ ಹೇಳಿದೆಯಲ್ಲಪ್ಪ, ಇವಳೇ ಬಂದಿದ್ದಾಳೆ ಅಂತ ಜ್ಞಾಪಿಸಿಕೊಡ್ಬೋದು. ಅದಕ್ಕೆ ಅವನು ಇರಬಾರದು. ಅಂದರೆ ವಿಧಿ ಯಾವ ಥರ ಡೆಸರ್ಟ್ ಮಾಡಿಬಿಡುತ್ತೆ ಸಂದರ್ಭ ಬಂದಾಗ ಅಂತ ತೋರಿಸುವುದು. ವಿಧಿ ವ್ಯಾಪಾರ ಇವನೇ ಇವನಾಗಿ ಕಳಿಸ್ಕೊಡ್ತಾನೆ, ಇವನಾಗಿ ಪರಿಹಾಸ ವಿಜಲ್ಪಿತಂ ಅಂತ ಹೇಳಿದ್ದ, ಅದು ಮಾತಲ್ಲಿ ಹೇಳಿದ್ದು, ಈಗ ಕೃತಿಯಲ್ಲಿ ಕಳಿಸ್ಕೊಡೋದು. ಈ ಥರದ ಆ ಐರನಿಯನ್ನು ಬಿಲ್ಡಪ್ ಮಾಡ್ತಾನೆ. ಆದರೆ ಈ ಥರ ಹಾಡು ಕೇಳ್ತಾ ಇವನ ಮನಸ್ಸಿಗೆ ಒಂದು ವ್ಯಾಕುಲತೆ ಬರುತ್ತೆ. ಖಿನ್ನು ಖಲು ಗೀತಂ ಏವಂ ವಿಧಂ ಆಕರ್ಣ್ಯ ಇಷ್ಟು ಜನ ವಿರಹಾದೃತೇಪಿ ಬಲವದ ಉತ್ಕಂಠಿತೋಸ್ಮಿ. ಇದೇನು ಆತ್ಮೀಯರ ವಿರಹ ಏನೂ ಇಲ್ಲಿಲ್ಲ ನನಗೆ, ಆದರೂ ಈ ಹಾಡು ಕೇಳಿದಾಗ ಏನೋ ನೋವಾಗುತ್ತಲ್ಲ ಅಂತ. ಅವಳು ಹೇಗೆ ಹಾಡಿದ್ದಿರ್ಬೋದು ಗೊತ್ತಾಗೋದು ಕಷ್ಟ. ಒಮ್ಮೆಯಂತೂ ನಮ್ಮ ವಿದುಷಿ ಟಿ ಎಸ್ ಸತ್ಯವತಿಯವರು ಈ ಅಭಿನವ ಮಧುಲೋಲುಪ ಹಾಡನ್ನು ಸಿಂಧುಭೈರವಿ ರಾಗದಲ್ಲಿ ಹಾಡಿದ್ರು, ಬಹಳ ಚೆನ್ನಾಗಿ ಹಾಡಿದ್ರು. ಇನ್ಫ್ಯಾಕ್ಟ್ ಕಾಳಿದಾಸನಲ್ಲಿ ಸಂಗೀತ ಅಂತ ಅವರೊಂದು ಭಾಷಣ ಮಾಡ್ತಾರೆ, ಬಹಳ ಚೆನ್ನಾಗಿರುತ್ತೆ ಸೋದಾಹರಣ ಭಾಷಣ. ಅಲ್ಲಿ ಅವರು ತಥಾ ಪರಿಚುಂಬ್ಯ ಅನ್ನುವುದನ್ನೆಲ್ಲ ಬಹಳ ಒಳ್ಳೆಯ ಸಂಗತಿ ಅಂತ ಹೇಳಿದರು. ಸ್ವಯಂ ಸಂಗೀತ ಸಾಹಿತ್ಯ ಎರಡೂ ಗೊತ್ತಿರೋದ್ರಿಂದ ಅವರು ಆ ಕೃತಿಯ ಅರ್ಥ ಸ್ವಾರಸ್ಯಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಹೇಳಬಲ್ಲಂಥ ಪ್ರೌಢಿಮೆ ಹೊಂದಿದವರು. ಅನುಭವಿಸಿ ಹಾಡಬೇಕು, ಆಗ ಆಗುತ್ತೆ. ಇವನಿಗೆ ಅದೊಂದು ವ್ಯಾಕುಲತೆ ಬಂದಿದೆ. ರಮ್ಯಾಣಿ ವೀಕ್ಷ ಮಧುರಾಂಶ ನಿಶಮ್ಯ ಶಬ್ದಾನ್ ಪರ್ಯುತ್ಸುಕೀ ಭವತಿ ಯತ್ಸುಖಿತೋಪಿ ಜಂತು ತಚ್ಚೇತಸಾ ಸ್ಮರತಿ ನೂನಮ್ಮ ಬೋಧಪೂರ್ವಂ ಭಾವಸ್ಥಿರಾಣಿ ಜನನಾನಿ ಜನನಂತರ ಸುಹೃದಾನಿ. ಇದು ಒಂದು ಪದ್ಯ, ಕಾಳಿದಾಸನ ಇಮ್ಮಾರ್ಟಲ್ ಮಾಸ್ಟರ್ ಪೀಸಸ್ಸಲ್ಲಿ ಒಂದಾಗಿದೆ. ಶ್ಲೋಕ ಚತುಷ್ಟಯಕ್ಕೆ ಕೋಟಿ ಪಟ್ಟು ದೊಡ್ಡದಾದದ್ದು. ಇಡೀ ರಸ ಸಿದ್ಧಾಂತ ಇಲ್ಲಿ ಅಡಗಿದೆ ಅಂತ ಅಭಿನವ ಗುಪ್ತ ತೋರಿಸ್ತಾನೆ. ಹಿಂದೆ ಇದನ್ನೆಲ್ಲ ವಿಸ್ತರಿಸಿದ್ದ ಕಾರಣ ನಾನು ಮತ್ತೆ ವಿಸ್ತರಿಸೋಕೆ ಹೋಗೋಲ್ಲ. ಮಧುರವಾದದ್ದನ್ನು ನೋಡಿದಾಗ, ಕೇಳಿದಾಗ, ಅನುಭವಿಸಿದಾಗ, ರಮಣೀಯವಾದದ್ದನ್ನು ಕಂಡಾಗ, ಮಧುರವಾದದ್ದನ್ನು ಇಂಪಾದದ್ದನ್ನು ಕೇಳಿದಾಗ ನಮ್ಮ ಮನಸ್ಸು ಸಂತೋಷಗೊಂಡರೂ ಕೂಡ ಯಾವುದೋ ಒಂದು ಶೋಕಕ್ಕೆ ಒಳಗಾಗುತ್ತೆ. ಇಟ್ಸ್ ಎ ಡಿವೈನ್ ಡಿಜೆಕ್ಷನ್, ಸ್ವೀಟ್ ಮೆಲಂಕಲಿ, ಮಧುರ ವೇದನೆ ಆಗುತ್ತೆ. ಅದು ಯಾಕೆ? ತಚ್ಚೇತಸಾ ಸ್ಮರತಿ ನೂನ ಮಬೋಧಪೂರ್ವಂ. ನಮ್ಮ ತಿಳುವಳಿಕೆಗೂ ಮುಂಚಿನ ಯಾವುದೋ ಒಂದು ಸ್ಥಿತಿ, ಅರಿವಿಗೂ ಮುಂಚಿನ ಇರವು, ಇರವಿಗೂ ಮುಂಚಿನ ನಲವು, ಆ ನಲವಿಂದ ವಿಚ್ಛೇದಗೊಂಡಂಥ ಶೋಕ ಇದು ಬರುತ್ತೆ. ಇದು ಯಾವುದೋ ಜನ್ಮ ಜನ್ಮಾಂತರದಿಂದ ಬಂದಂಥ ವೇದನೆಯ ಭಾವವೋ ಏನು ಅಂತ. ಅಂದರೆ ನಮ್ಮೆಲ್ಲರಲ್ಲಿ ಸಕಲ ಭಾವಗಳು ಇದೆ, ಸ್ಥಾಯಿ ಭಾವ ಅಂತ ಅದನ್ನೇ ಕರಿತೀವಿ. ಅವು ಇದ್ದೇ ಇದೆ. ಯಾರೋ ಯಾವಾಗಲೋ ವೆನ್ ದೆ ಟಚ್ ದ ಟೆಂಡರ್ ಕಾರ್ಡ್ಸ್, ಆ ಮೃದು ತಂತ್ರಿಗಳನ್ನು ಮುಟ್ಟಿದಾಗ ಅವು ಅದೇ ಶ್ರುತಿಗೆ ಅದೇ ಲಯಕ್ಕೆ ಮಿಡಿದು ಎದ್ದು ಬರುತ್ತವೆ. ಅದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಇದು ಹೇಗೆ ಅಂದರೆ, ನಾವು ಮೂಲತಃ ಸಚ್ಚಿದಾನಂದ ಸ್ವರೂಪಿಗಳೇ, ಯಾವುದೂ ಅಲ್ಲದೆ ನಾವದೇ ಆಗಿರುವುದು, ಕೇವಲ ಬ್ರಹ್ಮಸ್ವರೂಪಿಗಳೇ. ಆದರೆ ಅವಿದ್ಯಾವಶದಿಂದ ನಾವು ಈ ಜಗಜ್ಜಾಲದಲ್ಲಿ ಬಂದು ನಾಮರೂಪಾತ್ಮಕದಲ್ಲಿ ಬಿದ್ದೋಗಿದ್ದೀವಿ. ಹಾಗೆ ಬಿದ್ದಾಗ ಆ ಸಚ್ಚಿದಾನಂದದ ಒಂದು ಹಂತ, ಒಂದು ಭಾವ, ಒಂದು ಅಂಶ, ಒಂದು ಪೃಷತ್ ಅಂದರೆ ಒಂದು ತುಣುಕು, ಒಂದು ಹನಿ ಅಂತ ಆಗಿರ್ತಕ್ಕಂಥದ್ದು ಕಲಾನಂದ, ರಸಾನಂದ. ರಸಾನಂದ ಬ್ರಹ್ಮಾಸ್ವಾದ ಸಹೋದರ. ಅದು ಬಂದಾಗ ನಮಗೆ ನಮ್ಮ ಸ್ವಸ್ವರೂಪಾನುಸಂಧಾನ ಅಸ್ಪಷ್ಟವಾಗಿ ಗೋಚರವಾಗುತ್ತೆ. ಅಲ್ಲಿ ಇದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಒಂದು ಖೇದ ಆಗುತ್ತಲ್ಲ, ಆ ಖೇದವೇ ರಸಾನಂದ ಅಂತ. ಅಂದರೆ ಆ ಪರಿಪೂರ್ಣತೆ ಒಂದು ಕ್ಷಣವಾದರೂ ನಮಗೆ ನೆನಪಿಗೆ ಬಂದಾಗ ಅಯ್ಯೋ ಅಯ್ಯೋ ಹೋಯಿತೆ ಆ ನಾಕ, ಅಯ್ಯೋ ಬಂದಿತೆ ಈ ಲೋಕ ಅಂತ ಅನಿಸುತ್ತೆ ಅದು ಅಂತ ಹೇಳ್ತಾ ಇದ್ದಾನೆ. ಅಥವಾ ನಮಗೆ ಬಹಳ ಒಳ್ಳೆಯದನ್ನು, ಬಹಳ ಸೊಗಸಾದದ್ದನ್ನು ಕೇಳಿ ಅನುಭವಿಸಿದಾಗ ನಮ್ಮ ಆತ್ಮೀಯರೇ ನೆನಪಾಗುತ್ತೆ. ನನಗೇ ಸಂತೋಷವಾಗುವಂಥ ನನ್ನ ಒಂದು ರಚನೆ ಇದು, ಎಂಥದ್ದು ಈ ಒಂದು ನಸುಖಂ ನಚ ಸೌಲಭ್ಯಂ ಸ್ವಯಂ ಸ್ವಗುಣಶಂಸನೆ ಅಂತ ಅಂದ್ಕೋಬೇಡಿ. ಏನಂದರೆ ಕೆಲವೊಮ್ಮೆ ಆಕಸ್ಮಿಕವಾಗಿ ನಾವುಗಳು ಚೆನ್ನಾಗಿರೋ ಕೆಲಸ ಮಾಡಿಬಿಡ್ತೀವಿ. ನಾನು ಬರೆದ ಜಾನಕಿ ಜೀವನ ಯಕ್ಷಗಾನದಲ್ಲಿ ನಾನೇ ಮಾಡಿದ್ದ ಟ್ಯೂನಿಂಗ್ನಲ್ಲಿ ಆ ಮಾರುಬೆಹಾಗ್ನಲ್ಲಿ ಸೀತೆ ಕಾಡಿಗೆ ಬಂದು ಲಕ್ಷ್ಮಣ ಸೀತೆಯನ್ನು ಪರಿತ್ಯಾಗ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ದಾನೆ ರಾಮನಿಂದ ಪರಿತ್ಯಕ್ತಳಾದವಳು. ಅವಳಿಗೆ ಗೊತ್ತಿಲ್ಲ, ಅವರೆನ್ನ ನೊಡಗೂಡುತ್ತಿಲ್ಲಿ ಸವಿಯಬೇಕಿತ್ತಿದನೆಲ್ಲ ಅರಸೊತ್ತಿಗೆಯ ಭಾರ ಅರಸಿ ಕತೆಯ ಪೂರ ತರದಿರಲಿ ವನ ಚರಣವೇ ಶರಣ. ಅವರಿರಬೇಕಾಗಿತ್ತು ಈ ವನವನ್ನು ಸವಿಯೋದಿಕ್ಕೆ ನನ್ನ ಜೊತೆ. ಅರಸೊತ್ತಿಗೆಯ ಭಾರ ಅರಸಿಕತೆಯ ಪೂರ ತರದಿರಲಿ ವನ ಶರಣವೇ ಶರಣ. ಆ ಅರಸೊತ್ತಿಗೆಯ ಅರಸಿಕತೆ ಬರದೇ ಇರೋದಕ್ಕೆ ಈ ವನಚರಣ ಶರಣ ಅಂತಿದ್ದಾಳೆ. ಈ ವನವನ್ನು ನೋಡಿ ಸಂತೋಷ ಪಡುವಾಗ ಅವಳು ನೆನೆಸ್ಕೊಳ್ಳೋದು ರಾಮನ್ನ, ಅವನಿರಬೇಕಾಗಿತ್ತು ಅಂತ. ತುಂಬ ಚೆನ್ನಾಗಿರೋದನ್ನು ಕಂಡಾಗ ಸವಿಯುವಾಗ ನಮಗೆ ಅಂಥವ್ರು ಇಂಥವ್ರು ಇರಬೇಕಾಗಿತ್ತು. ಯಾಕೆಂದರೆ ಲೋಕಭೋಗ ಸವಿಯುವಾಗ
ನಮಗೆ ಇನ್ನೊಬ್ಬರು ಬಂದರೆ ಶೇರ್ ಹೋಲ್ಡರ್ಸ್ ನಮಗೆ ಕಷ್ಟ ಆಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ಆದರೆ ಅಲೌಕಿಕವಾದ ಭೋಗ ಸವಿಯುವಾಗ ಜೊತೆಗಿದ್ದವರು ರಸಿಕರು ಬಂದಾಗ ಮತ್ತಷ್ಟು ಇನ್ನಷ್ಟು ಹೆಚ್ಚಳವಾಗುತ್ತೆ. ಯಾರೂ ಇಲ್ಲವೇ ಹೇಳ್ಕೊಳ್ಳೋಕ್ಕೆ ಅಂತ ಪರದಾಟ ಆಗಿಬಿಡುತ್ತೆ. ಕೆಲವೊಮ್ಮೆ ತುಂಬ ಚೆನ್ನಾಗಿರ್ತಕ್ಕಂಥ ಕಾವ್ಯವೋ ಉಕ್ತಿಯೋ ಯಾವುದೋ ನೆನಪಿಗೆ ಬಂದಾಗ, ನಮ್ಮ ರಾಜಾಜಿನಗರದಲ್ಲಿ ನನಗೆ ಫಿಸಿಕಲಿ ಕ್ಲೋಸೆಸ್ಟ್ ಪ್ರಾಕ್ಸಿಮಿಟಿ ಇದ್ದದ್ದು ಶಂಕರ, ಆಮೇಲಿಂದ ನಮ್ಮ ಸುಧೀರ್ ಕೃಷ್ಣಸ್ವಾಮಿ, ಈಗ ವಾಸುಕಿ ಬಂದಿದ್ದಾನೆ ಮನೆ ಹತ್ತಕ್ಕೇನೆ. ಅದು ಬಿಟ್ಟರೆ ಮತ್ತೊಬ್ಬರು ಇನ್ನೊಬ್ಬರು ಎಲ್ಲಿ ಅಂತ ಹುಡುಕಬೇಕಾಗ್ತಿತ್ತು. ಯಾಕೆಂದರೆ ರಸಮಯವಾದ ಕಾವ್ಯದ ಸ್ವಾರಸ್ಯವನ್ನು ಹತ್ತಿರಕ್ಕೆ ಹೋಗಿ ಹೇಳ್ಕೊಳ್ಳೋದಕ್ಕೆ ಒಬ್ಬರು ಯಾರಾದರೂ ಬೇಕಾಗುತ್ತಲ್ಲ. ಅದನ್ನು ಬಿಡಿಸಿ ಹೇಳೋದು ಅಂತಂದರೆ ಪೋಸ್ಟ್ ಮಾರ್ಟಮ್ ಚೆನ್ನಾಗಿರುವಂಥದ್ದಲ್ಲ, ಅದನ್ನು ಹಾಗೆ ಅನುಭವಿಸಬೇಕಾಗುತ್ತೆ. ಈ ಥರದ ಸಂಕಟ ತುಂಬ ಕಾಡುತ್ತೆ. ಅದು ಇಲ್ಲಿ ರಮ್ಯಾಣಿ ವೀಕ್ಷದಲ್ಲಿ ಈ ಥರದ್ದು ಎಷ್ಟೆಷ್ಟೋ ಅರ್ಥಗಳು ಬರ್ತವೆ. ಆಗ ಕಂಚುಕಿ ಬರ್ತಾನೆ, ಬಂದು ತನ್ನ ಕಷ್ಟ ಹೇಳ್ಕೊಳ್ತಾನೆ. ಅದು ನೋಡಿ, ಕಂಚುಕಿ ಒಂದು ರೆಗ್ಯುಲರ್ ಪಾತ್ರ. ಈ ಜೇಮ್ಸ್ ಬಾಂಡ್ ಆ ಥರ ಸಿನಿಮಾಗಳಲ್ಲೆಲ್ಲ ರೆಗ್ಯುಲರ್ ಕ್ಯಾರೆಕ್ಟರ್ಸ್ ಬರ್ತಾರೆ. ಆ ಬಾಂಡ್ ಆಫೀಸರ್ ಒಬ್ಬ ಬರ್ತಾನೆ. ಈಚಿನ ಬಾಂಡ್ ಫಿಲ್ಮ್ಸಲ್ಲಿ ಲೇಡಿ ಬಂದುಬಿಡ್ತಾ ಇದ್ದಾಳೆ ಆ ಕ್ಯಾರೆಕ್ಟರ್ನ ಮಾಡೋದಕ್ಕೆ, ತುಂಬ ಘನವಾಗಿ ನಿರ್ವಾಹ ಮಾಡ್ತಾ ಇದ್ದಾಳೆ. ಹಾಗೆಯೇ ಆ ಒಂದು ಟೆಕ್ನಿಕಲ್ ಆದಂಥ ಗ್ಯಾಡ್ಜೆಟ್ಸನ್ನು ತಯಾರು ಮಾಡೋ ಒಬ್ಬ ಇಂಜಿನಿಯರ್ ಇರ್ತಾನೆ. ಅವನು ಒಂದೆರಡು ಎಕ್ಸಾಂಪಲ್ಸು ಡೆಮಾನ್ಸ್ಟ್ರೇಷನ್ ತೋರಿಸ್ತಾನೆ, ಇನ್ನೊಂದೆರಡು ಆ್ಯಕ್ಚುಯಲಾಗಿ ಬಾಂಡೆ ತನ್ನ ಕೆಲಸಕ್ಕೆ ಬಳಸ್ಕೋತಾನೆ. ಇದೆಲ್ಲ ಅಲ್ಲಿ ಸಂಪ್ರದಾಯ, ಅಷ್ಟಾದಶ ವರ್ಣನೆಗಳಂತೆ ಹಾಗೆ ರೆಗ್ಯುಲರ್ ಟೈಪ್ ಫೈಡ್ ಆದದ್ದು ಇರಲೇಬೇಕು. ಅದು ಒಂದು ಸೊಗಸು ಸಂಸ್ಕೃತ ನಾಟಕದಲ್ಲಿ. ಅದು ಅದನ್ನು ಆಸ್ವಾದ ಮಾಡೋಕ್ಕಾದರೆ ಇದು ಆಗಬೇಕು, ಇದನ್ನು ಆಸ್ವಾದ ಮಾಡೋಕ್ಕಾದರೆ ಅದು ಆಗಬೇಕು. ಅವನು ಕಂಚಿಕಿ ಬರೋದು, ಅವನು ಮುಪ್ಪಾಗಿದೆ ಆದರೂ ಎಂಥಪುರದ ಕೆಲಸ ಕಡಿಮೆ ಆಗ್ತಾ ಇಲ್ಲ ಅಂತ ಗೊಣಗೋದು, ಅದೆಲ್ಲ ಬೇಕು. ಇದೆಲ್ಲ ಇಂಟರ್ಲೂಡ್, ಮಧ್ಯೆ ಒಂದು ವಿಕ್ಷೇಪ ಇರಬೇಕು, ಇಲ್ಲದೇ ಇದ್ದರೆ ನಾಟಕದಲ್ಲಿ ಸೊಗಸು ಕಡಿಮೆ ಆಗುತ್ತೆ. ಸಿನಿಮಾದವ್ರಿಗೆ ನೋಡಿ, ಒಬ್ಬರದೇ ಆ್ಯಕ್ಟ್ರದ್ದು ಫ್ರೇಮನ್ನು ಒಂದೇ ಫ್ರೇಮನ್ನು ಎಷ್ಟೊತ್ತು ತೋರಿಸೋಣ, ಒಂದು ಚೇಂಜ್ ಬೇಕು, ಒಂದು ಬ್ರೇಕ್ ಬೇಕು ಅಂತ ಅವರಂತಾರೆ. ಆ ಬ್ರೇಕ್ ಥರದ್ದು ಇಲ್ಲಿ ತರುವಂಥದ್ದಾಗಿದೆ. ಆಚಾರ ಇತ್ಯವಹಿತೇನ ಮಯಾ ಗೃಹೀತ ಯಾ ವೇತ್ರ ಎಷ್ಟಿರವರೋಧ ಗೃಹೇಶು ರಾಜ್ಞ ಕಾಲೇ ಗತೆ ಬಹುತಿಥೆ ಮಮ ಸೈವ ಜಾತ ಪ್ರಸ್ಥಾನ ವಿಕ್ಲವ ಗತೆ ರವಲಂಬನಾರ್ಥ. ಮೊದಲು ಆಚಾರ ಅಂತ ನಾನು ಈ ಬೆಳ್ಳಿಯ ದಂಡ ಹಿಡ್ಕೋತಾ ಇದ್ದೆ ಅಧಿಕಾರ ಸೂಚನೆಯಾಗಿ, ಈಗ ವಯಸ್ಸಾಗಿ ಇದು ನನಗೀಗ ಊರೆಗೋಲಾಗಿದೆ ಅಂತ. ಇಷ್ಟೆಲ್ಲ ಅರ್ಥ ಬರ್ಬೋದು. ನಾವು ಕೆಲವೊಮ್ಮೆ ಬಂದು ನಮ್ಮ ಅಧಿಕಾರ ಕೆಲಸ ಹೊಟ್ಟೆ ಪಾಡಿಗೆ ಅಂತ ಅಂದ್ಕೋತೀವಿ. ಆಮೇಲೆ ಅದು ಏನಾಗ್ಬಿಡುತ್ತೆ ಅಂದರೆ ನಮ್ಮ ಈಗೋನ ಒಂದು ಡೈಮೆನ್ಷನ್ನೇ ಆಗಿಬಿಡುತ್ತೆ, ನಮ್ಮ ವ್ಯಕ್ತಿತ್ವದ ಒಂದು ಮುಖವೇ ಆಗಿಬಿಟ್ಟು ರಿಟೈರ್ ಆದ ಮೇಲಿಂದ ಪ್ರಾಣವೇ ಹೋದಂತೆ ಒದ್ದಾಡಿಬಿಡ್ತೀನಿ. ಅಯ್ಯೋ ಹೇಗಪ್ಪ ಈ ಕೆಲಸ ಅಂದ್ಕೊಂಡು ಬಂದವರು, ಹೇಗಪ್ಪ ಬಿಡೋದು ಅಂತ ಆಗಿಬಿಡುತ್ತೆ. ಈ ಥರ ಆಗುವಂಥದ್ದು ಕೆಲವೊಮ್ಮೆ ಸುಮ್ಮನೆ ಒಂದು ಸಂಕೇತ ಅಂತ. ಕುಡಿಯೋದು ಚಟ ಇತ್ಯಾದಿ ತನ ಹಾಗೆ ತಾನೆ. ಈ ಕೆಲಸಕ್ಕೋಸ್ಕರವಾಗಿ ಪಾರ್ಟಿಗೆ ಬಂದಾಗ ಲಕ್ಷಾಂತರ ಕೋಟಿ ಅಂತಾರೆ ಡೀಲ್ ಮಾಡಬೇಕಾದ್ರೆ ಜಸ್ಟ್ ವಿ ಶುಡ್ ಹ್ಯಾವ್ ದಿ ಗಾಬ್ಲೆಟ್ ಇನ್ ಅವರ್ ಹ್ಯಾಂಡ್ ಅಷ್ಟೇ, ಮದ್ಯಪಾತ್ರೆ ಕೈನಲ್ಲಿ ಇಡ್ಕೊಂಡ್ರೆ ಸಾಕು ಕೆಲಸ ಆಗುತ್ತೆ ಅಂತೆಲ್ಲ ನನ್ನ ಸ್ನೇಹಿತರು ಹೇಳೋದನ್ನು ಕೇಳ್ತಾ ಇದ್ದೆ. ಆದರೆ ಅವರು ದಾಸಾನುದಾಸರಾಗ್ಬಿಡ್ತಾರೆ, ಮದ್ಯಪಾತ್ರೆ ಹಿಡ್ಕೊಳ್ಳೋಕೆ ಹೋಗ್ಬಿಟ್ಟು ಮದ್ಯಪಾಯಿಗಳೇ ಆಗಿಬಿಡ್ತಾರೆ. ಈ ಥರದ್ದು ಸಾಧ್ಯ ಆಗುತ್ತೆ, ಎಷ್ಟೋ ಕಡೆ ಆಗುತ್ತೆ. ಚಟವಾಗಿಬಿಡುತ್ತೆ, ಮೊದಲು ಏನೋ ಹೊಸದು ಅಂತಾಗಿದ್ದು ಆಮೇಲೆ ಅದೊಂದು ವ್ಯಾಧಿ ಆಗುತ್ತೆ. ಹಾಗೆ ಇದು ಕೂಡ. ಅದು ಮಾತ್ರವಲ್ಲ, ಆ ಬದುಕಿನ ಸೂಕ್ಷ್ಮತೆಗಳು ಎಂಥೆಂಥವನ್ನೆಲ್ಲ ಮಾಡಿಸ್ಬಿಡ್ತವೆ ಅಂತಂದರೆ ನಮಗದಿಲ್ಲದೆ ಇರೋಕ್ಕೆ ಆಗೋದಿಲ್ಲ, ಹ್ಯಾಬಿಚುಯೇಷನ್ ಅಂತೀವಲ್ಲ ಹಾಗೂ ಆಗಿಬಿಡುತ್ತೆ. ಅದೆಲ್ಲ ಧ್ವನಿಯನ್ನು ಇಲ್ಲಿ ಕವಿ ತರ್ತಾನೆ. ಬದುಕಿನ ಬೇರೆ ಬೇರೆ ಮುಖಗಳನ್ನು ತರುವುದೇ ತಾನೇ ಕಾವ್ಯದ ಕೆಲಸ. ಅಥವಾ ಅವಿಶ್ರಮೋಯಂ ಲೋಕತಂತ್ರ ಅಧಿಕಾರ, ಅಥವಾ ಈ ಲೋಕದ ಅಧಿಕಾರ ವಹಿಸಿಕೊಳ್ಳೋದು ಅಂದರೆ ಬಿಡುವಿಲ್ಲ ಅಂತಲೇ ಅರ್ಥ, ವಿಶ್ರಾಂತಿ ಇಲ್ಲ ಅಂತಲೇ ಅರ್ಥ, ರಾಜ ಆಗಿರ್ತಾನೆ ಅಂತ. ಯಾಕೆ? ಭಾನುಸಕೃದ್ಯುಕ್ತ ತುರಂಗ ಏವ, ಒಮ್ಮೆ ಸೂರ್ಯ ಕುದುರೆನ ಹೊಡೆದ್ರೆ ಮುಗೀತು. ಅಹೋರಾತ್ರಿ ಸುತ್ತಾ ಇರ್ತಾನೆ. ಇಂಡಿಯಾದಲ್ಲಿ ಸೂರ್ಯೋದಯ ಆಗಿಲ್ಲದೆ ಇದ್ದರೆ ಅಮೇರಿಕಾದಲ್ಲಂತೂ ಆಗಿರುತ್ತಲ್ಲ. ರಾತ್ರಿನ್ ದಿವಂ ಗಂಧವ ಪ್ರಯಾತಿ, ಹಗಲು ರಾತ್ರಿ ಗಾಳಿ ಓಡಾಡ್ತಾನೆ ಇರುತ್ತೆ. ಶೇಷ ಸದೇ ವಾಹಿತ ಭೂಮಿ ಭಾರ, ಶೇಷ ಸದಾಕಾಲ ಭೂಭಾರವನ್ನು ಹೊತ್ತಿರ್ತಾನೆ. ಷಷ್ಠಾಂಶ ವೃತ್ತೇರಪಿ ಧರ್ಮ ಏಷ, ಹಾಗೆ ರಾಜಧರ್ಮವು ಆರನೇ ಒಂದಂಶ ಕಂದಾಯವಾಗಿ ತಗೊಂಡು ಸದಾಕಾಲ ಜಾಗೃತವಾಗಿರಬೇಕು ಅಂತ ಹೇಳ್ಬಿಟ್ಟಾಗುತ್ತೆ ಅಂಥೇಳಿ ಅವನು ರಾಜನನ್ನು ನೋಡಿ ಹೇಳ್ತಾನೆ. ಪ್ರಜಾ ಪ್ರಜಾಸ್ವ ಇವ ತಂತ್ರಯಿತ್ವ ನಿಷೇವತೆ ಅಶಾಂತಮನಃ ವಿವಿಕ್ತಂ ಯೂಥಾನಿ ಸಂಚಾರ್ಯ ರವಿಪ್ರತಪ್ತ ಶೀತಂ ದಿವ ಸ್ಥಾನಮಿವ ದ್ವಿಪೇಂದ್ರ. ನಮ್ಮ ರಾಜ ಎಂಥವನು ಅಂದರೆ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ತಾ ಇದ್ದಾನೆ, ತಾನು ಅಶಾಂತನಾಗಿ ಅವರಿಗೆ ಶಾಂತಿ ಕೊಡ್ತಾ ಇದ್ದಾನೆ, ತಾನು ಒಂಟಿಯಾಗಿ ಅವರನ್ನು ಸಂಸಾರವೊಂದಿಗರಾಗಿ ನೆಮ್ಮದಿಯಾಗಿರುವಂತೆ ಮಾಡ್ತಾನೆ. ಅಧಿಕಾರಸ್ಥ ಬಾಧ್ಯತೆ ಇರೋವನು ಒಂಟಿನೇ, ದೊಡ್ಡ ಕಲಾವಿದ ದೊಡ್ಡ ಜ್ಞಾನಿ ಇವರೆಲ್ಲ ಮಾನಸಿಕವಾಗಿ ಒಂಟಿ, ಅವ್ರ ಮಟ್ಟಕ್ಕೆ ಯಾರು ಏರೋಕ್ಕಾಗುತ್ತೆ, ಆಗುವಂಥದ್ದೇ ಅಲ್ಲ. ಹೀಗೆ ಅವರು ಒಂಟಿಗಳೇ ಆಗಿಬಿಡ್ತಾರೆ. ಹೇಗೆ
ಒಂದು ಸಲಗ ಆನೆಗಳ ಗುಂಪನ್ನೆಲ್ಲ ನೆಳಲಿಗೆ ಬಿಟ್ಟು ತಾನು ಬಿಸಿಲಲ್ಲಿ ನಿಂತು ಅವುಗಳ ಒಂದು ರಕ್ಷಣೆಯ ಬಾಧ್ಯತೆಯನ್ನು ವಹಿಸಿಕೊಳ್ಳುತ್ತೋ ಹಾಗೆ ಅಂತಂದು ದುಷ್ಯಂತನ ಹತ್ತಿರಕ್ಕೆ ಬರ್ತಾನೆ. ಏಷತೆ ಖಲು ಹಿಮಗಿರೇರು ಉಪತ್ಯಕ ಅರಣ್ಯ ವಾಸಿನಃ ಕಾಶ್ಯಪ ಸಂದೇಶ ಮಾದಾಯ ಸಸ್ತ್ರೀಕಾಹ ತಪಸ್ವಿನ ಸಂಪ್ರಾಪ್ತ. ಹಿಮಗಿರಿಯ ಹತ್ತಿರದ ಆಶ್ರಮದಿಂದ ಬಂದಿದ್ದಾರೆ, ಹೆಣ್ಣನ್ನು ಇಟ್ಟುಕೊಂಡು ಬಂದಿದ್ದಾರೆ, ಹೆಂಗಸರ ಜೊತೆ ಬಂದಿದ್ದಾರೆ ಋಷಿಗಳು. ಇನ್ನು ದೇವ ಪ್ರಮಾಣಂ, ಇನ್ನು ಮುಂದೆ ತಮ್ಮಿಚ್ಛೆ ಅಂತ ಹೇಳಿಬಿಟ್ಟಿದ್ರು. ಇದು ನೋಡಿ, ಈ ಸೂಕ್ಷ್ಮತೆಗಳು, ಈ ವಿವರಣೆಗಳು, ಇವುಗಳು ಬಹಳ ಬಹಳ ಬೇಕಾಗುತ್ತೆ. ಆ ರಾಜ ಪರಿವಾರದ ರೀತಿ ನೀತಿ, ಅವರ ಮಾತು ಕಥೆ ಇವೆಲ್ಲ ಯಾವ ಥರ ಇರುತ್ತೆ ಅನ್ನೋದು ನಮಗೆ ತುಂಬ ತುಂಬ ಗಟ್ಟಿಯಾಗಿ ಗೊತ್ತಾಗಬೇಕಾಗುತ್ತೆ. ಅಂದರೆ ಅದು ಕಲೆಯಿಂದಲೇ ಸಾಧ್ಯ. ಅದು ಮಾತ್ರವಲ್ಲ, ಮುಂದೆ ಅವನು ಧರ್ಮಾಸನದಲ್ಲಿ ಅಧಿಷ್ಠಿತನಾಗಿ ಧರ್ಮದ ನಿರ್ಣಯ ತಗೋಬೇಕು. ಅದಕ್ಕೆ ಬೇಕಾದ ಬ್ಯಾಕ್ಗ್ರೌಂಡ್, ಇದುವರೆಗೂ ಸಂಗೀತ ಶಾಲೆಯ ಪಕ್ಕ ರೊಮ್ಯಾಂಟಿಕ್ ಮೂಡಲ್ಲಿದ್ದ ದುಷ್ಯಂತ ಇನ್ನು ಅವನು ಅಗ್ನಿಶಾಲೆಗೆ ಬರ್ತಾನೆ, ಧರ್ಮಾಸನದಲ್ಲಿ ಕೂತ್ಕೋತಾನೆ. ಆಗ ಬರುವ ಸೀನ್ ಎಷ್ಟು ಚೆನ್ನಾಗಿ ತೋರಿಸ್ತಾನೆ. ಒಂದು ಮೊದಲು ಕಾಮ ಅನ್ನುವ ಪುರುಷಾರ್ಥಕ್ಕೆ ಅಂಗವಾದಂಥದ್ದು ಗಾಂಧರ್ವ ವೇದ, ಅದರ ಶಾಲೆಯ ಪಕ್ಕ ಇದ್ದವನು ಈಗ ಅರ್ಥವೇದದ ಅಥವಾ ಧರ್ಮವೇದದ ಕಡೆಗೆ, ಧರ್ಮಶಾಸ್ತ್ರದ ಕಡೆಗಿರ್ತಕ್ಕಂಥ ಅಗ್ನಿಶರಣ, ಅಗ್ನಿ ಗ್ರಹಕ್ಕೆ ಆ ಕಡೆಗೆ ಬರಬೇಕಾಗುತ್ತೆ. ಅವನು ಮೊದಲಿದ್ದದ್ದು ಭೋಗಾಸನ, ಈಗ ಧರ್ಮಾಸನಕ್ಕೆ ಬರ್ತಾನೆ. ಆಗ ವಿದೂಷಕ ಇದ್ದ ಅವನ ಜೊತೆ, ನರ್ಮ ಸಚಿವ, ಈಗ ಪುರೋಹಿತ ಬಂದು ನಿಂತ್ಕೋತಾನೆ. ಇವರನ್ನು ಸ್ವಾಗತಿಸೋದಕ್ಕೆ ವಿಧಿವತ್ತಾಗಿ ಪುರೋಹಿತ ಬರ್ತಾನೆ, ರಾಜ ಪುರೋಹಿತ. ಅವನು ಧರ್ಮದ ಪ್ರತಿನಿಧಿ, ಅವನು ಧರ್ಮಾಂಗ. ಕಾಮಾಂಗ ಹೊರಟೋಯಿತು, ಧರ್ಮಾಂಗ ಬಂತು. ಅದರಿಂದಲೇ ಶಕುಂತಲೆ ಇವನಿಗೆ ಜ್ಞಾಪಕಕ್ಕೆ ಬರಲಿಲ್ಲ. ಕಾಮಾಂಗವೇ ಇದ್ದಿದ್ರೆ ಜ್ಞಾಪಕ ಬರ್ತಾ ಇತ್ತು. ಯಾಕೆ? ಶಕುಂತಲೆಯ ಅಟ್ರಾಕ್ಷನ್ ಧರ್ಮದ ಪರಿಣಾಮಕ್ಕಿಂತ ಹೆಚ್ಚಾಗಿ ಕಾಮದ್ದೇ ಇತ್ತು. ಅದನ್ನು ಇಷ್ಟು ಚೆನ್ನಾಗಿ ಧ್ವನಿಸ್ತಾ ಇದ್ದಾನೆ, ಅಷ್ಟು ಸಜೆಸ್ಟಿವ್ ಆಗಿದೆ. ಜಿ ವಿ ಅಯ್ಯರವರ ಶಂಕರಾಚಾರ್ಯದಲ್ಲಿ ಶಂಕರನ ಜೊತೆ ಎಳೆಯ ವಯಸ್ಸಿನಿಂದಲೂ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಮೃತ್ಯು ಮತ್ತು ಜ್ಞಾನ ಅಂತ. ಬಹಳ ಚೆನ್ನಾಗಿ ಆ ಪಾತ್ರಗಳು ಬೆಳೀತಾ ಬೆಳೀತಾ ಬರುತ್ತವೆ. ಆ ಜ್ಞಾನವನ್ನು ನಮ್ಮ ಶ್ರೀನಿವಾಸ ಪ್ರಭುವೇ ಮಾಡಿದ್ದು. ಇಷ್ಟು ಸೊಗಸಾಗಿ ಬರುತ್ತೆ ಅಂದರೆ ಚಂಡಾಲ ಪ್ರಸಂಗದಲ್ಲಿ ಜ್ಞಾನ ಚಂಡಾಲನ ಕಡೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾನೆ. ಹಾಗೆಯೇ ಅವನ ತಾಯಿ ಆರ್ಯಾಂಬೆ, ಶಂಕರರ ತಾಯಿ ತೀರ್ಕೊಳ್ಳೋ ಹೊತ್ತಿಗೆ ಮೃತ್ಯು, ನನ್ನ ಕೆಲಸ ಇದೆ, ನಾನು ಹೋಗ್ತೀನಿ ಅಂತ ಹೊರಟೋಗ್ಬಿಡ್ತಾನೆ ಅಂತ ಬರುತ್ತೆ. ಅಂದರೆ ಶಂಕರರ ಜೊತೆಗೆ ಎಡಬಿಡದೆ ಹಿಂಬಾಲಿಸಿದ್ದು ಯಾವ ಶಿಷ್ಯರೂ ಅಲ್ಲ, ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು. 16 ವರ್ಷಕ್ಕೆ ಪ್ರಾಣ ಹೋಗಬೇಕು ಅಂತಿತ್ತಂತೆ, ಭಾಷ್ಯ ಬರೆದಿದ್ದರಿಂದ ವ್ಯಾಸರವರಿಗೆ ಇನ್ನು 16 ವರ್ಷ ಆಯುಷ್ಯ ಕೊಟ್ಟರು ಅಂತ ಕಥೆ ಉಂಟು. ಅಂದರೆ ಜ್ಞಾನಿ ಸಾವು ಬೆನ್ನ ಹಿಂದೆ ಬರ್ತಾ ಇದೆಯೋ ಎಂಬಂತೆ ಸರಸರನೇ ತನ್ನ ಕೆಲಸ ಮಾಡಿ ಮುಗಿಸ್ಬಿಡ್ತಾನೆ. ಭೈರಪ್ಪನವರ ಇಲ್ಲಿ ಸಾರ್ಥದಲ್ಲಿ ನೋಡಿ, ಶಂಕರರು ಎಷ್ಟು ಅವಸರವಸರವಾಗಿ ಕೆಲಸ ಮಾಡಿದ್ರು, ಯಾವುದೋ ಒಂದು ಗುರಿ ಇದ್ದಂತೆ ವೇಗವಾಗಿ ಮಾಡಿದ್ರು ಅಂತ ಬರುತ್ತೆ. ಅಷ್ಟು ಸೂಚ್ಯಗ್ರವಾಗಿರುತ್ತೆ ಆ ಥರ ಹೋಗುವಂಥದ್ದು. ಜೊತೆಗೆ ಅವ್ರನ್ನ ಹಿಂಬಾಲಿಸಿ ಜ್ಞಾನವೇ ಬಂತು. ಯದ್ವಚನಂ ಶ್ರುತಿ ಸೀಮಾ ಯದ್ರಚನಾ ಶ್ರೀ ಸರಸ್ವತಿ ಧಾಮ ಅಂತ ಶಂಕರರ ಬಗ್ಗೆ ನಮ್ಮ ರಂಗನಾಥ ಶರ್ಮರು ಹೇಳಿದ್ರಲ್ಲ, ಹಾಗೆ ಈ ಥರದ ಒಂದು ಸಂಕೇತಗಳನ್ನು ಕಾಳಿದಾಸ ಇಲ್ಲಿ ತಂದಿದ್ದಾನೆ. ಅದು ಈಗ ನನಗೆ ಹೊಳೆದದ್ದು. ಈ ಥರ ಒಂದೊಂದು ಓದಿಗೂ ಹೊಳಿತಾ ಇರುತ್ತೆ. ವಾಚಸ್ಪತಿ ಸಹಸ್ರರಿಂದ ಕೂಡ ಮಹಾಕವಿಯ ಮಾತುಗಳನ್ನು ವಿಶದವಾಗಿ ವಿಸ್ತರಿಸೋಕ್ಕಾಗೋಲ್ಲ. ಕೇವಯಂ ಮಶಕಾವರಾಕ. ನಮಸ್ಕಾರ, ನಾಳೆ ನೋಡೋಣ.